ಪ್ರಸಾದ ಇಸ್ಕೊಂಡ್ ಬಂದ್ ಕೊಡ್ತೀಯ? ಆಯ್ತು ಬೈಲಿ. ಒಂದ್ ಕೆಲಸ ಮಾಡು, ನಿನ್ ಕೈನಲ್ಲಿ ಇದೆಯಲ್ಲ ಅದ್ ನಂಗೆ ಕೊಟ್ಬಿಡು, ನೀವ್ ಬೇರೆ ಇಸ್ಕೊಂಡು ತಗೊಂಡು. ಆಯ್ತು. ದೇವ್ರೆ, ಸದ್ಯಕ್ಕೆ ಇವತ್ತು ನನ್ನ ಖಾತೆ ಕಳೀತು. ನಮ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯ ಶುಭೇ, ನಮೋ ಮೋಕ್ಷ ಪ್ರದೇ ದೇವಿ, ನಮೋ ಸಂಪತ್ಕರಾಯಿಣಿ, ನಮಸ್ ತುಳಸಿ ಸರ್ವಜ್ಞೆ ಪುರುಷೋತ್ತಮವಲ್ಲಭೇ, ಪಾಹಿ ಮಾಂ ಸರ್ವ ಪಾಪೇಭ್ಯಃ ಸರ್ವ ಸಂಪತ್ ಪ್ರದಾಯಿನಿ. ಅಮ್ಮ ತುಳಸಿ ಮಾತೆ ಕಾಪಾಡು ತಾಯಿ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀನಿವಾಸ ಗೋವಿಂದ ಕಾಪಾಡು.
ಈ ಮನೆಯಲ್ಲಿ ಎಲ್ಲ ದಂಡ ಮಾಡೋರೇ ಜಾಸ್ತಿ ಅಲ್ವೇ. ತುಳಸಿ ಗಿಡದ ಹತ್ರ ಎರಡು ಉದ್ಕಟ್ಟಿ, ಹೊಸಲ ಹತ್ರ ಎರಡು ಉದ್ಕಟ್ಟಿ, ದೇವರ ಮನೆಯಲ್ಲಿ ಎರಡು ಉದ್ಕಟ್ಟಿ, ಒಟ್ಟು ಆರು ಉದ್ಕಟ್ಟಿ ಹಚ್ಚಿದ್ರೆ ಎಷ್ಟು ದಂಡ ಆಗತ್ತೆ? ಅದೇ ಒಂದೇ ಒಂದು ಉದ್ಗಡ್ಡಿ ಹಚ್ಚಿದ್ರೆ ದೇವ್ರೇನು ಬೇಡ ಅಂತಾನ? ಏನು ಹಾಗಲ್ಲ ಈಗಲ್ಲ, ತಗೋ ಇದನ್ನ ಆರು ದಿವಸಕ್ಕೆ ಮಾಡ್ಕೋ, ಗೊತ್ತಾಯ್ತಾ? ಈ ಮನೆಯಲ್ಲ ವೇಸ್ಟ್ ಖರ್ಚು ಮಾಡೋರೇ ಜಾಸ್ತಿ. ನಿನ್ನ ಹಾಗೇನೆ ನಿನ್ನ ಮಗಳು ಅಳಿಯ ಇಬ್ರು. ಅಲ್ವೇ ನಿನ್ನ ಅಳಿಯ ಕೂಳಿಗೆ ದಂಡ, ಈ ಭೂಮಿಗೆ ಭಾರ ಅನ್ನೋ ಹಾಗೆ ಮನೆಗೆ ಭಾರವಾಗಿ ಒಕ್ಕರ್ಸ್ಕೊಂಡ್ ಬಿಟ್ಟಿದ್ದಾನೆ. ಸುಮ್ನೆ ಸುಮ್ನೆ ಅಂತ ಬಾಯಿ ಮುಚ್ಚಿಸ್ಬೇಡವೆ. ತಗೋ ಇದರಲ್ಲಿ ದೇವಸ್ಥಾನದಿಂದ ಪ್ರಸಾದ ತಗೊಂಡ್ಬಂದಿದ್ದೀನಿ, ಇವತ್ತು ತಿಂಡಿ ಮಾಡಬೇಡ, ಇದನ್ನೇ ತಿಂಡಿ ಅಂತ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಬಿಡು. ನಾನು ಸುಮ್ಮನೆ ಇದಂತ ಬಡ್ಕೊಂಡೆ, ನನ್ ಮಾತು ಕೇಳಿದ್ರ ಮೇಲೆ ಕೈ ಮಾಡ್ಬಿಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಡ್ತಾನೆ. ರೀ ಇಬ್ರು ನಿಂತ್ಕೊಂಡು ಮೇಲ್ ನೋಡ್ತಾ ಇದ್ದಾರೆ. ಹೌದಾ, ನಿಮ್ಮ ಅಪ್ಪನ ರಿಯಾಕ್ಷನ್ ಹೇಗಿದೆ? ಸೈಲೆಂಟ್ ಆಗಿದ್ದಾರೆ. ನೀವು ಶುರು ಮಾಡಿ. ಇರು. ಏನೇ ಬೆಳಿಗ್ಗೆ ಎದ್ದು ಒಂದ್ ಲೋಟ ಕಾಫಿ ತಗೊಂಡ್ ಬಂದ್ರೆ ನಮ್ ಮನೇಲಿ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ, ತಗೊಂಡ್ ಬರಲ್ಲ ಅಂತ್ಯಾ? ಹೋಗೆ ತಗೊಂಡ್ ಬಾ, ತಿನ್ನ ಕಾಫಿ ತಗೊಂಡ. ಹೀಗಿದೆ ಲಕ್ಷ್ಮಿ, ನಿಂತ್ಕೊಮ್ಮ. ಅಲ್ಲಮ್ಮ ಆಗ್ಲೇ ಗಂಟೆ ಒಂಬತ್ತಾಯ್ತು, ನಿನ್ ಗಂಡಂಗೆ ಹೇಳು ತಿಂಡಿ ತಿನ್ಬಿಟ್ಟು ಒಂದೇ ಸಲ ಕಾಫಿ ಕುಡಿ ಅಂತ. ಹೋಗ್ ಮೇಲ್ಗಡೆ ಹೋಗಿ ಹೇಳು, ಬೇಗ ಸ್ನಾನ ಮುಗಿಸ್ಕೊಂಡು ಕೆಳಗಡೆ ಬಾ ಅಂತ. ಅಪ್ಪ ಮತ್ತೆ ಹೊಡಿದ್ರೆ? ಸ್ವಲ್ಪ ನೈಸ್ ಆಗಿ ಹೇಳ್ಬೇಕಮ್ಮ, ಒಂದು ಕೆಲಸ ಕಾಫಿ ಕುಡಿದ್ರೆ ಆರೋಗ್ಯ ಕೆಟ್ಟ ಹೋಗುತ್ತೆ ಅಂತ. ಹೋಗ್ ಹೇಳು, ಹೋಗ್ ಹೋಗು. ಸರಿ ಅಪ್ಪ. ನೀವಂತೂ ಕಾಫಿ ಕುಡಿಯಲ್ಲ, ನಿಮ್ಮಿಂದ ನಾವು ಕಾಫಿ ಕುಡಿಯೋ ಹಾಗಿಲ್ಲ. ಏನ್ ಅಳಿಯಂದ್ರಿಗೂ ಬೇಡ ಅಂದ್ರೆ ಹೇಗ್ರಿ? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಎಲ್ಲ ಸರ ಹೋಗುತ್ತೆ ಕಣೆ. ನೀವು ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ಒಟ್ಟಿಗೆ ತಿಂಡಿ ತಿಂದು ಕಾಫಿ ಕುಡಿಬಹುದು. ನೀನು ಕೆಳಗಡೆ ಹೋಗಿ ಮೇಲ್ ಬಂದಾಗ್ಲೇ ಅನ್ಕೊಂಡೆ ಇದೆಲ್ಲ ನಿಮ್ಮಅಪ್ಪನ ಕಿತಾಪತಿ ಅಂತ. ಜಿಪುಣತನ ಮಾಡೋದಕ್ಕೂ ಲಿಮಿಟ್ ಇರ್ಬೇಕು. ಈಗ ನನಗೆ ಕಾಫಿ ಬೇಕೇ ಬೇಕು, ಅರ್ಥ ಆಗ್ತಾ ಇದೇನೆ? ನನಗೆ ಆಫೀಸ್ ಗೊತ್ತಾಗ್ತಾ ಇದೆ, ಬೇಗ ಟಿಫನ್ ರೆಡಿ ಮಾಡು, ಸಾಯಂಕಾಲ ಬರ್ತಾ ಒಂದು ಹೊಸ ಮನೆ ನೋಡ್ಕೊಂಡ್ ಬರ್ತೀನಿ, ಶಿಫ್ಟ್ ಆಗ್ಬಿಡೋಣ. ಯಾರಿಗೆ ಬೇಕು ಕರ್ಮ? ಯಾರಿಗೆ ಬೇಕು ಕರ್ಮ? ಹೋಗು ಹೋಗು, ನಾನು ಆಮೇಲೆ. ನೀವ್ ಆರು ಆಟಕ್ಕೆ ಅವ್ರ ಮನೆ ಬಿಟ್ಟು ಹೋದ್ರೆ ನಿಮ್ಗೆ ಬುದ್ಧಿ ಬರೋದು. ಅಪ್ಪ ಅವ್ರು ಮನೆ ಬಿಟ್ಟು ಹೋಗೋಣ ಅಂತ ಇದ್ದಾರೆ, ನಾನ್ ಏನ್ ಮಾಡ್ಲಿಪ್ಪ? ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾರೆ ನಮ್ಮ? ಬೇಗ ಹೋಗಿ ಒಂದ್ ಕಪ್ ಕಾಫಿ ಮಾಡ್ಕೊಂಡು ಕೂಲ್ ಮಾಡು. ಹೋಗ್ ಹೋಗ್ ಹೋಗು. ಸರಿಪ್ಪ ಜನ ಅಳ್ಬೇಡಪ್ಪ. ಇನ್ನೊಗಲ್ ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯ? ನನಗೆ ಆಫೀಸ್ ಗೊತ್ತಾಗ್ತಾ ಇದೆ. ಬಂದರಿ ಕಾಫಿ ತರ್ತೀನಿ. ದೊಡ್ಡ ಐ ಎ ಎಸ್ ಆಫೀಸರು ಇವನನ್ನ ಅಳಿಯನ್ನ ಮಾಡ್ಕೊಂಡಿದ್ದು ನನ್ನ ಕರ್ಮ. ಅತ್ತೆ ಮಾವನಿಗೆ ಹೇಳಿ ಮನಸ್ಸಿನಲ್ಲಿ ಈ ರೀತಿಯೆಲ್ಲ ಬೈಕೋಬೇಡ ಅಂತ. ಆಯ್ತು ಅಳಿಂದ್ರೆ, ನಿಮ್ ಮಾವನವ್ರು ಹೇಳ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಮೂರ್ ಜನಕ್ಕಾಗೋ ಅಷ್ಟು ಕಾಫಿನ ಒಬ್ರಿಗೆ ಕೊಡ್ತಾ ಇದ್ಯಾ? ಅಪ್ಪ ಅವ್ರಿಗಿಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಕೊಟ್ಟಿಲ್ಲ ಅಂದ್ರೆ ಬೇರೆ ಮನೆ ಮಾಡೋಣ ಅಂತ ಹೇಳ್ತಾರೆ. ಏನ್ ಮಾಡ್ಲಿ ನಾನು? ಕೊಟ್ಟು
ಅಳಿಯಂದ್ರು ಬರೋ ಹೊತ್ತಿಗೆ ಬಿಸಿ ಬಿಸಿ ತಿಂಡಿ ರೆಡಿ ಮಾಡಿ. ಬಿಸಿ ಬಿಸಿ ತಿಂಡಿನ ಸುಮ್ಮನೆ ನಾ ದೇವಸ್ಥಾನದಿಂದ ಪ್ರಸಾದ ತಗೊಂಡು ಬಂದಿದ್ದೀನಲ್ಲ ಇದನ್ನೇ ಬಿಸಿ ಮಾಡಿಬಿಟ್ಟು ಕೋಟ್ ಬಿಡು. ಕರ್ಮ ಅಂತ ಕರ್ಮ ಇಷ್ಟೆಲ್ಲ ಮಾಡದೇ ಇದ್ರೆ ಇಷ್ಟೆಲ್ಲ ಉಳಿಸಕ್ ಆಗ್ತಾ ಇತ್ತಾ? ಹೋಗೆ ಆಚಾರವಿಲ್ಲದ ಜೀವವೇ ನಿನ್ನ ಜಿಪುಣತನವ ಬಿಡು ಜೀವವೇ. ಏನೇ ಬಿಸಿ ಬಿಸಿಯಾಗಿ ತಿಂಡಿ ರೆಡಿ ಆಗಿದ್ಯಾ? ಹಾ ರೆಡಿ ಆಗಿದೆ, ಬಂದ್ರೆ ಬೇಗ. ಹೊಟ್ಟೆ ಬೇರೆ ಹಸಿತಾ ಇದೆಯೇ? ಹೋಗು ಹೋಗು ತಿನ್ನು ತಿನ್ನು ಬಿಸಿ ಬಿಸಿ ತಿಂಡಿ, ದೇವಸ್ಥಾನದ ಪುಳಿಯೋಗರೆ ತಿನ್ನು ತಿನ್ನು. ನಿಮ್ಗೆ ಇಷ್ಟವಾದ್ದು ಇನ್ನು ಸ್ವಲ್ಪ ಬರ್ಸಮ್ಮ. ಕೇಸರಿ ಬಾತು ತುಂಬಾ ಚೆನ್ನಾಗಿದೆ, ತುಪ್ಪದ ವಾಸನೆ ಘಮ 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 ಅಂತ ಇದೆ, ಆದ್ರೆ ದ್ರಾಕ್ಷಿ ಗೋಡಂಬಿ ಇನ್ನು ಸ್ವಲ್ಪ ಜಾಸ್ತಿ ಬಿದ್ದಿದ್ರೆ ರುಚಿಯಾಗಿರ್ತಿತ್ತು. ಹೋಗ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೋತೀನಿ, ಯಾಕಂದ್ರೆ ಮನೆಯಲ್ಲಿ ಇತ್ತೋ ಇಲ್ವೋ. ಗಜಲಕ್ಷ್ಮಿ, ಈ ತಿಂಗಳು ಮುಗಿಯೋದಕ್ಕೆ ಇನ್ನೂ 10 ದಿನ ಬಾಕಿ ಇದೆ, ಅಷ್ಟರೊಳಗೆ ಮನೆ ಸಾಮಾನು ಎಲ್ಲ ಖಾಲಿ ಮಾಡ್ಬೇಡ. ಅತ್ತೆ ಮಾವ ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ಗೊತ್ತು ಗೊತ್ತು. ನಂದು ಸಣ್ಣ ಕೆಲಸನೇ ಇರಬಹುದು, ಆದ್ರೆ ಮರ್ಯಾದೆಯಿಂದ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ. ನಾನು ಮಾಡೋ ಊಟ ತಿಂಡಿಗೆ ಪ್ರತಿ ತಿಂಗಳು 1000 ರೂಪಾಯಿನ ನಿಮ್ ಮಗ ಕೈಲಿ ಕೊಡ್ತಾ ಇದ್ದೀನಿ ಕೇಳಿ. ಇಬ್ಬರ ಸಂಸಾರಕ್ಕೆ 1000 ರೂಪಾಯಿ ಸಾಕ? ಅದಕ್ಕೆ ಗಂಜಿ ಕುಡಿದ್ರು ಗಂಡನ ಮನೆ ಲೇಸು ಅಂತಾನೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿರೋ ಮಜಾ ಹೈ ಕ್ಲಾಸ್ ಜಿಪ್ ಅಂತ ಏನಿರುತ್ತೆ ಗೊತ್ತಾ? ಗೊತ್ತು ರೀ ಗೊತ್ತಾ? ಹಾಗಾದ್ರೆ ನಡಿ, ಬೇರೆ ಮನೆ ಮಾಡ್ಕೊಂಡು ಹೊಟ್ಟೋಗೋಣ. ನಾನೇನು ರೆಡಿ, ಆದ್ರೂ ಅಪ್ಪ ಬೇಡ ಬೇಡ ಅಂತ ತಡಿತಾ ಇದ್ದಾರೆ. ನೋಡು, ಅವ್ರು ತಡಿಯೋದು ಬೇಡ, ನಾವಿಲ್ಲಿ ಇರೋದು ಬೇಡ. ಸಾಯಂಕಾಲ ನಾನು ಬರ್ತಾ ಒಂದ್ ಮನೆ ನೋಡ್ಕೊಂಡ್ ಬರ್ತೀನಿ, ಅವಾಗ್ಲೇ ಹೇಳಿದ್ನಲ್ಲ, ಹಾಗೆ ಹೊಟ್ಟೋಗೋಣ. ಹೇಳಿ ಅಳಿಯಂದ್ರೆ, ಬೇಜಾರ್ ಮಾಡ್ಕೋಬೇಡಿ, ತಿಂಡಿ ತಿನ್ನಿ, ಅವ್ರಿಗೆ ನಾನ್ ಬುದ್ಧಿ ಹೇಳ್ತೀನಿ. ನಿಂತ್ಕೊಳ್ಳಿ, ನೀವ್ ಆ ಕೆಲಸ ಮಾಡಿ, ನಾನು ಈ ಕೆಲಸ ಮಾಡ್ತೀನಿ. ಲಕ್ಷ್ಮಿ ಇನ್ನು ಸ್ವಲ್ಪ ಬಡ್ಸು. ಸರಿ ಅಮ್ಮ. ಕೇಸರಿ ಬಾತ್ ಅಂದ್ರೆ ನಿಮ್ ಯಜಮಾನಿಗೆ ಇಷ್ಟ ಅಲ್ವಾ? ಬೇಡ ಕಣೆ, ಸಾಕು. ಪರವಾಗಿಲ್ಲ ತಿನ್ರಿ, ಇಷ್ಟ ಅಲ್ವಾ? ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಉಪ್ಪಿಟ್ಟಂತೂ ಟೇಸ್ಟು ಟೇಸ್ಟು. ಕೇಸರಿ ಬಾತು ಶುಗರ್ ಕಂಪ್ಲೀಟ್. ಅಯ್ಯೋ ಪಾಪ, ಬಾಯಲ್ಲಿ ನೀರು ಉಳಿಸ್ಕೊಂಡು ಕೂತಿರೋದು ನೋಡು ಪ್ರಾಣಿ. ಇನ್ ಸ್ವಲ್ಪ ಬಡಿಸ್ಬಾರ್ದ? ಸಾಕು. ಅಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಇಲ್ಲಮ್ಮ ಲೇಟ್ ಆಯ್ತು. ದಿನ ನೀನ್ ಹೀಗೆ ಮಾಡೋದು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಡಬ್ಬಿಗೆ ಹಾಕಿದೀನಿ, ತಗೊಂಡು ಹೋಗು. ಹಾಯ್ ಬಾಬಾ, ಗುಡ್ ಮಾರ್ನಿಂಗ್. ಹಾಯ್ ಶ್ರುತಿ ಡಾರ್ಲಿಂಗ್. ಸರಿ ಬನ್ನಿ, ಹೇಗೂ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಗಾಡಿನ ಹಾಕಿ ನಿಮ್ಗೂ ಬಿಟ್ಟು ಹೋಗ್ತೀನಿ. ಸುಮ್ನೆ ಬಸ್ಸಲ್ಲೆಲ್ಲ ಯಾಕೆ ಹೋಗ್ತೀರಾ? ಇವತ್ತು ನನಗೆ ಬಸ್ ಚಾರ್ಜ್ ಉಳಿತು. ಹೇ ಬಾಬಾ, ಏನ್ ನೀವು ಒಳ್ಳೆ ಜಿಪುಂಡ್ರು. ಒಂದೊಂದ್ ಸಾರಿ ಸಹವಾಸ ದೋಷ ಬಾಬಾ. ಅಮ್ಮ ಅಂದಹಾಗೆ ಇವತ್ತು ಕಾಲೇಜಲ್ಲಿ ನನ್ನ ಫ್ರೆಂಡ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದಾಳೆ, ಹಾಗಾಗಿ
ಟಿಫನ್ ಬೇಡಮ್ಮ. ನಿಮ್ ಬಾವನ್ಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ, ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ರು. ಮಧ್ಯಾಹ್ನ ಊಟದ ಜೊತೆಗೆ ತಗೊಂತಾರೆ ಕೊಡಿ. ತಗೊಳ್ಳಿ ಬಾವ, ಅಮ್ಮ ರುಚಿ ರುಚಿಯಾಗಿ ಮಾಡಿದ್ದಾರೆ ನಿಮ್ಗೆ. ಥ್ಯಾಂಕ್ ಯು ಅತ್ತೆ. ಬೈ ಮಮ್ಮಿ. ಕರ್ಮ ಕರ್ಮ. ಅಮ್ಮ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಬೇಗ ಬಂದು ತಿಂಡಿ ತಿನ್ನ. ತಿಂಡಿ ಮಾಡ್ಬೇಡ ಅಂದ್ರೆ ಯಾಕೆ ತಿಂಡಿ ಮಾಡಿದೆ? ನೀವು ತಂದಿರೋ ಮೂರ್ ದೊನ್ನಿ ಪ್ರಸಾದದಲ್ಲಿ ಐದ್ ಜನ ತಿನ್ನಕ್ಕಾಗತ್ತಾ? ಬೆಡ್ ಕಾಫಿನ ಕೊಡಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ರಾಳಿ ಅಂದ್ರು. ಇನ್ ತಿಂಡಿನೂ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಂತ್ರದಿಂದ ನನ್ನ ಬಾಯಿ ಕಟ್ ಹಾಕ್ಬಿಟ್ಟಿದ್ದಾರೆ. ಅವ್ರ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗ್ಲಿ ಬಿಡಿ, ನೀವ್ ಯಾಕೆ ತಡಿತೀರಿ? ಅವರು ಮನೆ ಬಿಟ್ಟು ಹೋಗ್ಬಾರ್ದು ಕಣೆ, ಅದಕ್ಕೆ ಕಾರಣ ಇದೆ. ಏನ್ ಕಾರಣ? ಅದು ಅಲ್ಲ, ಇಂತಹ ದೊಡ್ಡ ಸಾಹುಕಾರ ಮಗಳು ಯಾವುದೋ ಒಂದು ಸಾಧಾರಣವಾದ ಮನೆಯಲ್ಲಿ ವಾಸ ಮಾಡ್ತಿದ್ದಾಳೆ ಅಂತಂದ್ರೆ ಯಾರಿಗೆ ಅವಮಾನ? ನನಗ್ ತಾನೇ ಅವಮಾನ. ಹಾಗಾದ್ರೆ ಅವ್ರು ಈ ಮನೆಯಲ್ಲಿ ಆರಾಮಾಗಿರ್ಲಿ. ಓ ಇರ್ಲಿ ಇರ್ಲಿ, ಸರಿ ನನಗ್ ತಿಳಿ ಬಡ್ಸು. ಯಾಕೆ ದೇವಸ್ಥಾನದಲ್ಲಿ ತಿನ್ಲಿಲ್ವ ಪ್ರಸಾದನ? ಸುಮ್ಮನೆ ಹಂಗಸ್ಬೇಡ ಕಣೆ, ಹಾಕಿ ತಿಂಡಿನ. ಕೇಸರಿಬಾತ್ ಒಂದೇ ಒಂದು ಸ್ಪೂನ್ ಹಾಕ್ತಾ ಇದ್ಯಾ? ಅಳಿಯಂದ್ರು ಚೆನ್ನಾಗಿದೆ ಅಂತ ಚಪ್ಪರ್ಸ್ಕೊಂಡು ಎರಡೂ ಮೂರ್ಸಲ ಹಾಕಿಸ್ಕೊಂಡು ತಿಂದ್ರು. ಇನ್ ಸ್ವಲ್ಪ ಹಾಕು. ಇರೋದೇ ಅಷ್ಟು, ಮಾಡಿರೋದೇ ಅಷ್ಟು, ಬೇಕಾದ್ರೆ ತಿನ್ರಿ. ಏನ್ ಕರ್ಮಾನೋ ಏನು. ಬ್ಯೂಟಿಫುಲ್ ಆಗಿದೆ ಬೆಳಗ್ಗೆ ಸರ್. ನೋಡಯ್ಯ, ನಮ್ಮ ಮನೆಗೆ ಪೇಪರ್ ಓದೋರು ಯಾರು ಇಲ್ಲ ಅಂದ್ರು ಸರ್, ಅದಕ್ಕೆ ನಿಮ್ಮ ಮಳೆ ಓದಲ್ವಾ ಅಂತ ಕೇಳಿದೆ ಸರ್. ಅದಕ್ಕೆ ಅವ್ರ ಆಫೀಸಲ್ಲಿ ಬರುತ್ತೆ, ಅವ್ರು ಅಲ್ಲೇ ಓದ್ಕದ್ರು ಬಿಡಪ್ಪ ಅಂತಂದ್ರು ಸರ್. ಈಗೇನ್ ಸರ್ ಪೇಪರ್ ಹಾಕಬೇಡ ಸರ್. ನೋಡು ನಿನ್ನ ಪಾಡಿ ನಿನ್ ಪೇಪರ್ ಹಾಕು, ದುಡ್ಡು ನಾನು ಕೊಡ್ತೀನಿ. ಸರಿನಾ? ಸರಿ ಸರ್. ಏನಯ್ಯ ನಿಮ್ ಮಾವನ್ ಜಿಪ್ಪಣ ತರ ಇನ್ನೂ ಕಡಿಮೆ ಆಗಿಲ್ವಾ? ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡುತ್ತೆ ಅಂತಾರಲ್ಲ, ಹಾಗೇನೆ ದಿನೇ ದಿನೇ ನಮ್ಮ ಮಾವನ್ ಜಿಪ್ಪುಡ್ತನ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ. ಓಹೋ, ಬಾ ಸ್ಟ್ರಾಂಗ್ ಆಗಿ ಕುಡಿಯೋಣ. ಯಾರದು ಒಳಗ್ ಬನ್ನಿ. ಬನ್ನೆ. ಇಲ್ಲಿದ್ದೀರಾ? ನಮಸ್ಕಾರ ನಾರಾಯಣ ರಾಯರಿಗೆ. ಓ ನೀನ, ಕೂತ್ಕೊಳ್ಳ ಕೂತ್ಕೊಳ್ಳ. ಏನ್ ಸಮಾಚಾರ ಬಂದದ್ದು? ನಿಮ್ ಎರಡನೇ ಮಗಳಿಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಒಳ್ಳೆ ಗಂಡುಗಳು ಫೋಟೋ ಬಂದಿದೆ, ಈ ವಿಷಯ ನಿಮ್ ಕಿವಿಗೆ ಹಾಕೋಣ ಅಂತ ಬಂದೆ. ಸಂತೋಷ. ನಮಸ್ಕಾರ. ನಮಸ್ಕಾರ. ಏನೋ ದೇವರದಿಂದ ಚೆನ್ನಾಗಿದ್ದೀನಮ್ಮ. ನಿಮ್ ಎರಡನೇ ಮಗಳು ಶ್ರುತಿಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಆ ವಿಷಯಕ್ಕೆ ಬಂದಿದ್ದೀನಿ. ಒಳ್ಳೇದಾಯ್ತು, ಬನ್ನಿ ತಿಂಡಿ. ಅಯ್ಯೋ ಬೇಡಮ್ಮ, ಇನ್ನೂ ಬರಕಿಲ್ಲ, ಆಗ್ಲೇ ಬನ್ನಿ ತಿಂಡಿಗೆ ಅಂತ ಕರೀತಾ ಇದ್ದೇನೆ. ಅವರು ಹೊರಗಡೆ ಎಲ್ಲೂ ತಿನ್ನೋದಿಲ್ಲ ಕಣೆ, ಮನೆಯಲ್ಲೇ ತಿಂಡಿ ಕಾಫಿ ಮುಗಿಸ್ಕೊಂಡು ಬಂದಿದ್ದಾನೆ ಅಲ್ವಾ ಗೋವಿಂದಯ್ಯ? ನಿಮ್ಮ ಒಂದು ಮನೆ ಬರುವ ಮಾತ್ರ ಹಾಗೆ, ಉಳಿದ ಕಡೆ ಏನು ತೊಂದರೆ ಇಲ್ಲ. ವೆರಿ ಗುಡ್, ವೆರಿ ಗುಡ್. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಎಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ಅಷ್ಟು ಅರ್ಥ ಮಾಡ್ಕೊಳಕ್ ಆಗೋದಿಲ್ವೇ? ಓಕೆ ಓಕೆ ಓಕೆ, ಸರಿ ಸರಿ, ವಿಷಯಕ್ಕೆ ಬಾ. ಬಂದೆ ಗಂಡುಗಳು ಅಂತ ಹೇಳಿದ್ನಲ್ಲ, ಹುಡುಗನ ಹೆಸರು ಅರವಿಂದ್ ಅಂತ. ತುಂಬಾ ಒಳ್ಳೆ ಹುಡುಗ, ಕೈ ತುಂಬಾ ಸಂಬಳ ತರ್ತಾನೆ, ಕೈ ತುಂಬಾ ಸಂಬಳ ತರ್ತಾನೆ ತರ್ತಾನೆ ಅಂತಾನೆ. ಮೊದಲನೇ ಅಳಿಯನ ವಿಚಾರದಲ್ಲಿ ನಾನು ಏಮಾರ್ ಬಿಟ್ಟೆ, ಈಗ ಎರಡನೇ ಅಳಿಯನ ವಿಚಾರದಲ್ಲಿ ನಾನು ಖಂಡಿತ ಏಮಾರಕ್ಕೆ ಸಿದ್ಧ ಇಲ್ಲ. ಏನಪ್ಪ ನೀವು, ನಮ್ಮ ಮನೆಯವ್ರು ನಿಮ್ಗೆ ಏನಾದ್ರೂ ತೊಂದ್ರೆ ಮಾಡಿದಾರಾ? ಅವ್ರೇನಾದ್ರೂ ನಿಮಗೆ ಮೋಸ ಮಾಡಿದಾರಾ? ಮೋಸ ಅವ್ರು ಮಾಡಿಲ್ಲಮ್ಮ, ಮೋಸ ಹೋಗಿರೋದು ಈ ಪಾಪಿ ನಾನು. ಸಾಕು ಸುಮ್ಮನೆ ಇರಿ, ಯಾವಾಗ ನೋಡಿದ್ರು ಅಳಿಯಿಂದನ ಅಂತಾನೆ ಹೇಳ್ತೀರಿ ನೀವು. ಸರಿ ಸರಿ, ಆಯ್ತಾಯ್ತು, ಅಮ್ಮ ಮಗಳು ಸ್ವಲ್ಪ ಸುಮ್ಮನೆ ಇರಿ, ನೀನು ಮುಂದುವರ್ಸು ಗೋವಿಂದಯ್ಯ. ಈ ಹುಡುಗ ತುಂಬಾ ಒಳ್ಳೆಯವನು, ಇವನ್ ತಂದೆ ತಾಯಿನು ತುಂಬಾ ಒಳ್ಳೆಯವರು, ಕೈ ತುಂಬಾ ಸಂಬಳ ತರ್ತಾನೆ. ಕೈ ತುಂಬಾ ಸಂಬಳ ತರ್ತಾನೆ ಅಂತ ನೂರ್ ನೂರು ರೂಪಾಯಿ ನೋಟ್ ಹಿಡ್ಕೊಂಡು ಬಂದ್ರೆ ಸಾಲದು, ಸಾವಿರ ಸಾವಿರ ರೂಪಾಯಿನ ನೋಟಿನ ಕಂತ ಕಂತೆ ಹಿಡ್ಕೊಂಡ್ ಬರೋ ಅಂತ ಗಂಡಿದ್ರೆ ಹೇಳು,
ನಾನು ಮತ್ತೆ ಗೆಮರೋದಿಲ್ಲ ಈಗ ಫೋಟೋ ಕೊಟ್ಟಿದ್ರಲ್ಲ ಆ ಹುಡುಗ ಸಾಫ್ಟ್‌ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತಿಂಗಳಿಗೆ 25000 ರೂಪಾಯಿ ಸಂಬಳ ತರ್ತಾನೆ ಆಸ್ತಿ ಏನಿದೆ ಅವನತ್ರ ಆಸ್ತಿ ಏನಿಲ್ಲ ಬೆಂಗಳೂರಿನಲ್ಲಿ ಮನೆನ ಲೀಸಿಗೆ ಹಾಕೊಂಡಿದ್ದಾನೆ ಹಾಗಾದ್ರೆ ಬೇಡ ನೆಕ್ಸ್ಟ್ ಈ ಹುಡುಗನ ಹೆಸರು ಚಂದ್ರಕಾಂತ್ ಅಂತ 60000 ರೂಪಾಯಿ ಸಂಬಳ ತರ್ತಾನೆ ಬೆಂಗಳೂರಲ್ಲಿ ಆಸ್ತಿ ಇಲ್ಲ ಊರಲ್ಲಿ 2 ಎಕರೆ ಜಮೀನು ಇದೆ ಇಬ್ರು ತಂಗಿಯರಿದ್ದಾರೆ ಅವರ ಮದುವೆ ಮಾಡಬೇಕು ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ ಅಲ್ರಿ ಇರೋ 2 ಎಕರೆ ಜಮೀನನ್ನ ಮಾರ್ಬಿಟ್ಟು ಇಬ್ರು ಹೆಣ್ಣುಮಕ್ಕಳ ಮದುವೆ ಮಾಡಿದ್ರೆ ಮುಗಿದೋಯ್ತು ಅದೆಲ್ಲ ಬೇಡ 70 80000 ರೂಪಾಯಿ ಸಂಬಳ ತರಬೇಕು ನೋಡಕ್ಕೆ ಸುಂದರವಾಗಿರಬೇಕು ಕಾರು ಬಂಗಲೆ ಇತ್ಯಾದಿ ಇರುವಂತ ಗಂಡಿದ್ರೆ ಹೇಳಿ ಮಾತಾಡೋಣ ಇಂತ ಅನುಕೂಲತೆ ಇರೋ ಗಂಡ ಬೇಕು ಅಂದ್ರೆ ಕನಿಷ್ಠ ಪಕ್ಷ 10 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾರೆ ಕೊಡೋ ತಾಕತ್ತು ನಿಮಗೆ ಇದೆಯಾ ಒಂದು ನಯಾ ಪೈಸಾ ವರದಕ್ಷಿಣೆ ಕೊಡೋದಿಲ್ಲ ವರದಕ್ಷಿಣೆ ತಗೊಳ್ಳೋದು ಕಾನೂನಿನ ಪ್ರಕಾರ ಅಪರಾಧ ಅಂತ ಗೊತ್ತಿಲ್ಲ ನಿಮಗೆ ಒಬ್ಬ ಹುಡುಗ ಇದ್ದಾನೆ ಬೇಕಾದ್ರೆ ಅವರೇ ವರದಕ್ಷಿಣೆ ಅಂತ ಹೇಳಿ 5 ಲಕ್ಷ ರೂಪಾಯಿ ಕೊಡ್ತಾರೆ ಆದ್ರೆ ಒಂದು ಕಂಡೀಷನ್ ಏನದು ಅವನ ತಂದೆ ತಾಯಿ ಜೊತೆಲೇ ಇರ್ತಾರೆ ಅವನ್ನ ನೀವು ಮನೆಯಳಿನಾಗ ಮಾಡ್ಕೋಬೇಕು ನೀವು ಹೂ ಅಂದ್ರೆ ಆ ಹುಡುಗನ ಫೋಟೋ ಈಗಲೇ ನಾನು ನಿಮಗೆ ಹೇಳಿ ಮೇಲೆ ಅವರೇ ವಧು ದಕ್ಷಿಣೆ ಅಂತ 5 ಲಕ್ಷ ರೂಪಾಯಿ ಕೊಡ್ತಾರಂತೆ ತಂದೆ ತಾಯಿ ಇಬ್ರು ನಮ್ಮನೆಲೆ ಚಂದ ಹುಡುತಾರಂತೆ ಏನು ಬೇಕಾಗಿಲ್ಲ ಹೇಳಿ ಮೇಲೆ ಹೇಳಿ ನೀನೇ ನನ್ನ ಮಗಳಿಗೆ ಗಂಡ ಹುಡುಕಬೇಕಾಗಿಲ್ಲ ನನ್ನ ಮಗಳಿಗೆ ಎಂತ ಗಂಡ ಬೇಕು ಅಂತ ನಾನೇ ಹುಡುಕೋತೀನಿ ಅಮ್ಮ ತಗೊಂಡು ಹೇಳಿ ಕೊಡಿ ಅಮ್ಮ ನಮಸ್ಕಾರ ನಾನು ಬಂದು ಕೆಲಸ ಆಯ್ತು ನಿಮ್ಮ ಯಜಮಾನರು ನೋಡೋ ಗಂಡನ್ನ ಸರಿಯಾಗಿ ವಿಚಾರಿಸಿ ನೋಡಿ ನಿಮ್ಮ ಮಗಳ ಮದುವೆ ಮಾಡಿ ಇಲ್ಲ ಅಂದ್ರೆ ಆಸ್ತಿ ಆಸೆಗೋಸ್ಕರ ನಿಮ್ಮ ಮಗಳ ಬಾಳ ಬಲಿ ಕೊಟ್ಬಿಡ್ತಾರೆ ಕೊಳೆಯ ಫೋಟೋ ನೋಡೋವೆ ಅಲ್ಲ ಅಪ್ಪ ನಮ್ಮತ್ರ ಎಷ್ಟೊಂದು ಆಸ್ತಿ ಇದೆ ನೀವು ಯಾಕೆ ಇನ್ನು ಆಸ್ತಿ ಆಸ್ತಿ ಅಂತ ಒದ್ದಾಡ್ತೀರಾ ಶ್ರುತಿ ಒಂದು ಒಳ್ಳೆ ಗಂಡ ನೋಡಿ ಮದುವೆ ಮಾಡಬಹುದಲ್ವಾ ಆಗಲ್ಲ ರೀ ಹೋಗೋವಾಗ ಆಸ್ತಿ ನಾವು ಹೊತ್ಕೊಂಡು ಹೋಗ್ತೀವಿ ನಿಮಗೆ ಯಾಕ್ರಿ ಈ ಆಸ್ತಿ ವ್ಯಾಮೋಹ ತಿಂಡಿ ತಿನ್ನುವಂತೆ ನಾರಾಯಣ ರಾಯರೇ ಏನ್ ಬಹಳ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬನ್ನಿ ಕೂತ್ಕೊಳ್ಳಿ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ವಯಸ್ಸಾದ ತಂದೆ ತಾಯಿಗಳಿಗೆ ಬೇರೆ ಇನ್ನೇನು ಯೋಚನೆ ಇರುತ್ತೆ ಅಲ್ಲ ಇಬ್ರು ಹೆಣ್ಣು ಮಕ್ಕಳೇ ದೊಡ್ಡ ಮಗಳು ಮದುವೆ ಆಯ್ತು ಇನ್ನು ಇರೋಳು ಚಿಕ್ಕವಳು ಅವಳು ಇನ್ನು ಕಾಲೇಜ್ ಓದ್ತಿದ್ದಾಳೆ ಇನ್ನೊಂದು 3 ತಿಂಗಳಾದ್ರೆ ಅವಳದು ಡಿಗ್ರಿ ಮುಗಿದು ಹೋಗುತ್ತೆ ನಾನು ಈಗಲಿಂದ ಪ್ರಯತ್ನ ಪಟ್ಟರೆ ತಾನೇ ಅವಳಿಗೂ ಹುಡುಗನ ಹುಡುಕೋಕ್ ಸಾಧ್ಯ ಅದು ಸರಿ ಅನ್ನಿ ನೋಡಿ ಜ್ಞಾಪಕ ಬಂತು ನಮ್ಮ ಸ್ನೇಹಿತರಿಗೆ ಒಬ್ಬ ಮಗ ಇದ್ದಾನೆ ತುಂಬಾ ಒಳ್ಳೆ ಜನ ಸರಿ ಸರಿ ಅವರಿಗೆ ಒಳ್ಳೆ ಕಡೆ ಹೆಣ್ಣು ಬೇಕು ಅಂತ ಹೇಳ್ತಿದ್ದಾರೆ ನನ್ನ ಕೈಲಿ ಜಾತಕ ಕೊಟ್ಟಿದ್ದಾರೆ ನಾನು ನಿಮ್ಗೆ ಜಾತಕ ಕೊಡ್ತೀನಿ ತೋರಿಸಿ ಸರಿ ಹೋದ್ರೆ ಹುಡುಗನ ಮನೆ ಕರ್ಸೋಣ ಅದು ಸರಿ ನೀನೆ ಹುಡುಗ ಹೇಗೆ ಮನೆ ಕಡೆ ಎಲ್ಲ ಯಾವ ರೀತಿ ಹುಡುಗನಿಗೆ 80000 ರೂಪಾಯಿ ಸಂಬಳ ಸ್ವಂತ ಮನೆ ಇದೆ 40000 ರೂಪಾಯಿ ಬರೀ ಬಾಡಿಗೆನೆ ಬರುತ್ತೆ ಮೇಲಾಗಿ ಒಬ್ಬನೇ ಮಗ ನೀವ್ ಯಾಕೆ ಪ್ರಯತ್ನ ಪಡಬಾರ್ದು ಓ ಖಂಡಿತವಾಗ್ಲು ಒಳ್ಳೆ ಸಂಬಂಧ ಅಂತಂದ್ರೆ ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗೆ ಜಾತಕ ಯಾರ ಹತ್ರ ಇದೆ ಜಾತಕ ನನ್ನ ಹತ್ರನೇ ಇದೆ ಬನ್ನಿ ಮನೆಗೆ ಹೋಗೋಣ ಕೊಡ್ತೀನಿ ಹೌದಾ ಸರಿ ಹಾಗಾದ್ರೆ ನಡೀರಿ ಮನೆಗೆ ಹೋಗೋಣ ಅಂತ ಈಗ ಆಟೋಲ್ ಹೋಗೋಣ ನಡ್ಕೊಂಡು ಹೋಗೋಣ ಇಷ್ಟಕ್ಕೆಲ್ಲ ಆಟೋದಲ್ಲಿ ಯಾತಕ್ಕೆ ಹೋಗ್ಬೇಕು ನಡ್ಕೊಂಡೇ ಹೋಗೋಣ ಬಹಳ ದಿನದ ಮೇಲೆ ಸಿಕ್ಕಿದೀರಾ ಮಾತಾಡ್ತಾ ನಡ್ಕೊಂಡು ಹೋಗೋಣ ಅದು ಸರಿ ನಡೀರಿ ಹೋಗೋಣ ನಮಸ್ಕಾರ ಗೋವಿಂದ ಹೆಂಗೆ ಓಹೋ ನಮಸ್ಕಾರ ಏನ್ ರಾಯರು ನಮ್ಮನೆವರೆಗೂ ಪಾದ ಬೆಳೆಸ್ಬಿಟ್ಟಿದೀರಾ ಏನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ ಆಗದೆ ಇರೋ ಕೆಲಸನ ನಾನು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಅಂದ್ರೆ ನಿಮ್ ಎರಡನೇ ಮಗಳಿಗೆ ಸಾವುಕಾರ ಅಂತ ಗಂಡನ್ನ ನೀವೇ ಹುಡ್ಕೊಂಡ್ ಬಂದಿದ್ದೀರಾ ಅನ್ನಿ ತಗೊಳ್ಳಿ ಜಾತಕ ನೋಡಿ ಹೊಂದಾಣಿಕೆ ಹೇಗಿದೆ ಅಂತ ಜಾತಕದ ಪ್ರಕಾರ 40% ಓಕೆ ಆದ್ರೆ ಈ ಜಾತಕದ ಪ್ರಕಾರ ಹುಡುಗನಿಗೆ ಆರೋಗ್ಯ ಭಾಗ್ಯ ಸರಿ ಇರಲ್ಲ ನಿಮ್ಮ ಮಗಳ ಮೇಲೆ ಹೆಚ್ಚು ಭಾರ ಬೀಳುತ್ತೆ ನೋಡ್ರಿ
ಹುಡುಗ ಶ್ರೀಮಂತ, ಕೈ ತುಂಬಾ ಸಂಬಳ ಬರುತ್ತೆ, ಒಳ್ಳೆ ಡಾಕ್ಟರ್ ತೋರಿಸಿ ಎಲ್ಲ ಸರಿಪಡಿಸ್ಕೋಬಹುದು, ಏನು ತೊಂದರೆ ಆಗಲ್ಲ. ರಾಯದೆ ಕೆಲವು ಸಾರಿ ಕೋಟಿ ಹಣ ಖರ್ಚು ಮಾಡಿದ್ರು ಆರೋಗ್ಯ ಸರಿ ಹೋಗಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಸರಿ ಸರಿ ಸರಿ, ನಾನಿನ್ ಬರ್ತೀನಿ. ಮದುವೆ ಮನೆಗೆ ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಎಲ್ಲ ದೈವ ಇಚ್ಛೆ ಆಗ್ಲಿ. ಗೋವಿಂದಯ್ಯನವ್ರೆ, ನಿಮ್ ಮೊಬೈಲ್ ಇಂದ ನಾನೊಂದು ಫೋನ್ ಮಾಡ್ಬೋದಾ? ನನ್ನ ಮೊಬೈಲ್ ಅಲ್ಲಿ ಔಟ್ ಗೋಯಿಂಗ್ ಇಲ್ಲ, ಏನೇ ಇದ್ರು ಇನ್ಕಮಿಂಗ್ ಅಷ್ಟೇ. ಎದುರುಗಡೆ ಕಾಯನ್ ಬೂತ್ ಇದೆ, ಅಲ್ಲೋಗ್ ಫೋನ್ ಮಾಡಿ. ಇದನ್ನ ಹೇಳಕ್ಕೆ ನೀವೇ ಆಗ್ಬೇಕಾ? ನಾನು ಗೊತ್ತಿಲ್ವಾ? ಬರ್ತೀನಿ. ಏಂಜಲ್ ಕೈಲು ಕಾಗೆ ಓಡ್ಸೋರಲ್ಲ. ಶ್ರುತಿ, ಏನಮ್ಮ ನಿಮ್ಮಅಪ್ಪ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತಮ್ಮ. ಏನಂತೆ? ಇನ್ನೇನಿರುತ್ತೆ, ಮದುವೆ ವಿಷಯನೇ ಮಾತಾಡ್ಬೇಕಂತೆ. ಎಷ್ಟು ಸಲ ನಮ್ಮ ಅಪ್ಪನ್ ಹೇಳೋದು ನನಗೀಗಲೇ ಮದುವೆ ಬೇಡ ಅಂತ? ಒಂದ್ಸಲ ಬಂದ್ ಮಾತಾಡ್ಕೊಂಡು ಹೋಗಮ್ಮ. ನಡಿ, ಎಷ್ಟು ಸಲ ಹೇಳೋದು ಏನೋ ಒಂದು ಗೊತ್ತೇ ಆಗಲ್ಲ. ಛೇ, ಏನಪ್ಪ ನೀವು ಈಗಲೇ ಮದುವೆ ಬೇಡ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಇದು ಬಹಳ ಒಳ್ಳೆ ಸಂಬಂಧನಮ್ಮ, ಇಂಥ ಸಂಬಂಧ ತಪ್ಪೋಯ್ತಲ್ಲ ಅಂತ ಪಶ್ಚಾತ್ತಾಪ ಪಡಬಾರದು. ತಗೋ ಹುಡುಗನ ಫೋಟೋ. ನಾಡಿದ್ದು ಸಂಜೆ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಎದುರು ಬದುರು ಕೂತ್ ಮಾತಾಡೋಣ, ನೋಡೋಣ. ಅದು ಹಾಗಲ್ಲ ಅಪ್ಪ. ಅದು ಹಾಗಲ್ಲ ಹೀಗಲ್ಲ ಅಲ್ಲ, ನಾನೆಲ್ಲ ಅವ್ರ ಹತ್ರ ಮಾತಾಡಿದ್ದೀನಿ. ನೋಡಮ್ಮ ರಶ್ಮಿ, ನಾಡಿದ್ದು ಸಂಜೆ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಿನಗೂ ಹೇಳಿದ್ದೀನಿ ಈ ವಿಷಯನ, ನೀನು ಗಂಡನಿಗೂ ಹೇಳ್ಬಿಡು. ನಾಳೆ ದಿನ ಒಂದು ಮಾತು ಹೇಳಲಿಲ್ಲ ಅಂತ ಆಕ್ಷೇಪಣೆ ಮಾತ್ರ ಬರಬಾರ್ದು. ಸರಿ ಅಪ್ಪ, ಹೇಳ್ತೀನಿ. ಜಾತಕ ತೋರಿಸಿದ್ರ? ತೋರಿಸಿದೀನಿ ಕಣೆ, ತುಂಬಾ ಪ್ರಶಸ್ತವಾಗಿದೆಯಂತೆ, ಎಲ್ಲಾ ಗುಣಗಳು ಕೂಡು ಬರುತ್ತೆ ಅಂತ ಗೋವಿಂದಯ್ಯ ಹೋಗ್ಲಿ ಹೋಗ್ಲಿ ಹೇಳಿದ್ದಾರೆ. ಏನ್ ಜಾತಕನೋ ಏನೋ, ಒಂದು ಅರ್ಥನೇ ಆಗೋದಿಲ್ಲ. ಶ್ರುತಿ, ರಶ್ಮಿ ಹೊತ್ತಾಯ್ತು, ಹೋಗಿ ಮಲ್ಕೊಮ್ಮ. ನಮ್ಮಅಪ್ಪನಿಗೆ ಆಸ್ತಿ ಹುಚ್ಚು ಯಾವಾಗ ಬಿಡುತ್ತೋ. ಗೆದ್ದೆ ಕೊಡಪ್ಪ. ಓ ಏನಪ್ಪ ರಾಜೇಶ್, ಚೆನ್ನಾಗಿದ್ಯಾ? ಏನು ಸ್ವಾಮಿ, ನಿಮ್ ಆಶೀರ್ವಾದ ಇಷ್ಟು ಮಟ್ಟಿಗಿದ್ರಿ. ಕಾಫಿ ಪುಡಿ ತಗೊಂಡೋಣ ಅಂತ ಬಂದೆ. ನಿಮ್ ಮನೇಲಿ ಕಾಫಿನೇ ಮಾಡೋದಿಲ್ಲ, ಕಾಫಿ ಪುಡಿ ಯಾಕೆ? ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯಿಲ್ಲ ಅಂದ್ರೆ ನನ್ಗಾಗೋಲ್ಲ. ನಮ್ಮ ಅವ ಕಾಫಿ ಪುಡಿ ತರೋಲ್ಲ, ಅದಕ್ಕೆ ನಾನೇ ಅಚ್ಚುಕಟ್ಟಾಗಿ ಬಂದು ಕಾಫಿ ಪುಡಿ ತಗೊಂಡು ಹೋಗಿ ಕಾಫಿ ಮಾಡ್ಸ್ಕೊಂಡು ಕುಡಿದು ಬಿಡ್ತೀನಿ. ಒಳ್ಳೇದೇ ಆಯ್ತು, ಅನ್ನಿಸ್ಕೊಳ್ಳೋ ತಪ್ಪಲ್ಲ, ನಾನೇನು ಬರ್ತೀನಿ. ಸರ್ ಸರ್, ಯಾವ್ದು ಜಾತಕ ತುಂಬಾ ಹೊಂದಾಣಿಕೆ ಆಗಿದೆ, ಗಂಡು ಬರುತ್ತೆ ಅಂತ ಹೇಳ್ತಾ ಇದ್ರು. ಹುಡುಗ ನಿಮ್ ಕಡೆ ಬಡ್ಕೋಬೇಕು ನಿಮ್ಮ ಅವನ ಬುದ್ಧಿಗೆ. ಆ ಹುಡುಗ ನಮ್ ಕಡೆ ಅಲ್ಲ, ಜಾತಕನು ಕೂಡ ಬರೋದಿಲ್ಲ ಅಂತ ಹೇಳಿದೆ ನಾನು. ಆ ಹುಡುಗನ ಆರೋಗ್ಯ ಬೇರೆ ಸರಿ ಇರಲ್ಲ. ಯಾಕೆ? ನಿಮ್ ಮಾವನಿಗೆ ದುಡ್ಡಿನ ಆಸೆ ಜಾಸ್ತಿ, ಅವನಿಗೆ ಆಸ್ತಿ ಇದೆ, ಕೈ ತುಂಬಾ ಸಂಬಳ ಬರುತ್ತೆ ಅಂತ. ಮತ್ತೆ ಜಾತಕ ತುಂಬಾ ಚೆನ್ನಾಗಿದೆ, ನೀವ್ ಹೇಳಿದ್ರಿ ಅಂತ ಮನೇಲಿ ಹೇಳಿದಾರೆ. ಅದೆಲ್ಲ ಸುಳ್ಳು. ನಿಮ್ ಮಾವನಿಗೆ ಬುದ್ಧಿ ಜಾಸ್ತಿ, ಆಸೆನೂ ಜಾಸ್ತಿ, ಅದಕ್ಕೆ ಹುಡುಗನ ಜಾತಕ ಸರಿ ಇಲ್ಲ, ಮುಂದೆ ಹುಡುಗಿ ತುಂಬಾ ಕಷ್ಟ ಪಡಬೇಕಾಗುತ್ತಪ್ಪ. ಸರಿ ಸರಿ, ನಾನ್ ಬರ್ಲಾ. ನಮ್ ಮಾವನಿಗೆ ಬುದ್ಧಿ ಕಲಿಸ್ಲೇಬೇಕು ನಾನು. ಗಜಲಕ್ಷ್ಮಿ, ಗಜು, ಏನ್ರಿ ಅದು? ನೋಡೆ, ಇವತ್ ಸಾಯಂಕಾಲ ಗಂಡಿನ ಕಡೆಯವರು ನಮ್ಮ ಮನೆಗೆ ಬರ್ತಾ ಇದಾರೆ, ತಿಂಡಿಗೆ ಬೇಕಾಗೋ ಸಾಮಾನು ಎಲ್ಲ ತಗೊಂಡ್ಬಂದಿದ್ದೀನಿ, 100 ರೂಪಾಯಿ ಖರ್ಚಾಗೋಯ್ತು ಕಣೆ. 100 ರೂಪಾಯಿ ಖರ್ಚು ಮಾಡಿದ್ರ? ಎಂತ ಕೆಲಸ ಮಾಡ್ಬಿಟ್ರಿ, 10 ರೂಪಾಯಿ ಖರ್ಚು ಮಾಡಿದ್ರೆ ಆಗ್ತಿಲ್ಲೇ. ರಶ್ಮಿ, ಏನ್ರಿ? ಏನೇ ಇದು? ನಿಮ್ಮಪ್ಪ ನಿನ್ ತಂಗಿ ಜೀವನ ಹಾಳ್ ಮಾಡ್ಬೇಕು ಅಂತಿದಾರ ಕೇಳು. ಯಾಕ್ರಿ, ಏನಾಯ್ತು? ಶ್ರುತಿ ಗಂಡ್ರು ಹೊಡಿದಿರಿ, ಅವನ್ ಜಾತಕ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಿಮ್ಮಪ್ಪ, ಎಲ್ಲ ಬರಿ ಸುಳ್ಳು. ಯಾರು ಯಾರು ಹೇಳಿದ್ದು ಸುಳ್ಳು ಅಂತ? ಆ ಗೋವಿಂದಯ್ಯನೇ ಅಂಗಡಿ ತರ ಸಿಕ್ಕಿದ್ದ, ಅವನೇ ಹೇಳ್ದ ಎಲ್ಲ. ನಿಜ ಹೇಳ್ರಿ, ಅಳಿ ಅಂದ್ರೆ ಹೇಳ್ತಿರೋ ಮಾತು ನಿಜನ? ಯಾಕ್ರಿ ಸುಮ್ಮನೆ ಇದ್ದೀರಾ? ಮಾತಾಡ್ರಿ, ಹೇಳ್ರಿ, ಮಾತಾಡಿಪ್ಪ. ಗೋವಿಂದಯ್ಯನಿಗೆ ಜಾತಕ ನೋಡಕ್ ಬರುತ್ತೇನಮ್ಮ, ನಾ ಬೇರೆ ಕಡೆ ತೋರಿಸಿದೀನಿ. ಮತ್ತದೇ ಸುಳ್ಳು, ಆ ಹುಡುಗನಿಗೆ ತುಂಬಾ ಆಸ್ತಿ ಇದೆ, ಒಳ್ಳೆ ಸಂಬಳ ಬರುತ್ತೆ ಅಂತ ಹೇಳಿ ಅವನ ಆರೋಗ್ಯದ ಬಗ್ಗೆ ಮುಚ್ಚಿಟ್ಟಿದ್ದಾರೆ. ಶ್ರುತಿ,
ನನ್ನ ಮಾತು ನಂಬು. ಅವರು ನನ್ನ ಮೇಲಿನ ದ್ವೇಷಕ್ಕೋಸ್ಕರ ಈ ತರ ಹೇಳ್ತಾ ಇದ್ದಾರೆ. ಮಾವ, ನಿಮ್ಮ ಮೇಲೆ ದ್ವೇಷಕ್ಕೆ ಸುತಿ ಜೀವನ ಹಾಳು ಮಾಡುವಂತನಲ್ಲ ನಾನು. ಇಷ್ಟಕ್ಕೂ ನಿಮ್ಮ ಮೇಲೆ ಸೇವೆ ತೀರಿಸ್ಕೊಳ್ಳೋದು ಏನಾಗಿದೆ ನನಗೆ? ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಇಲ್ವಾ? ನಾನು ನಾಲ್ಕು ಕಡೆ ವಿಚಾರಿಸೇನೆ ಈ ನಿರ್ಧಾರಕ್ಕೆ ಬಂದಿದ್ದು. ಓಹೋ, ಅಪ್ಪ ಈಗ ನಿಜ ಹೇಳಿಪ್ಪ, ನಾನು ನಿಮ್ಮ ಮಾತು ನಂಬೋದಾ? ಹೇಳ್ರಿ, ಯಾಕ್ರಿ ಸುಮ್ಮನೆ ಇದ್ದೀರಾ? ಮಾತಾಡಿಪ್ಪ ಪ್ಲೀಸ್, ಇದು ನನ್ನ ಭವಿಷ್ಯ ಪ್ರಶ್ನೆ. ಅವ್ರು ಮಾತಾಡದೆ ಸುಮ್ಮನೆ ಇರೋದು ನೋಡಿದ್ರೆ ಗೊತ್ತಾಗೋದಿಲ್ವಾ ಅವರಿಗೆ ಆಸ್ತಿ ಹುಚ್ಚಿಡ್ತಿದೆ ಅಂತ? ನನಗೂ ಇವ್ರ ಹತ್ರ ಹೇಗೆ ಹೇಗೆ ಸಾಕಾಗೋಗಿದೆ. ನಡೀರಿ, ನಾವೆಲ್ಲ ಬೇರೆ ಇರೋಣ. ಇರೋ ಆಸಿನ ಇವರೊಬ್ಬೇ ಅನುಭವಿಸ್ಲಿ. ನಡೀರಿ ಹೋಗೋಣ. ಎಲ್ಲ ನಿಂತ್ಕೊಳ್ಳಿ, ದಯವಿಟ್ಟು ಯಾರು ಹೊರಗಡೆ ಹೋಗ್ಬೇಡಿ. ಈ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ, ನಿಜ ನಾನು ಒಪ್ಕೋತೀನಿ. ಮುಂದೆ ಈ ರೀತಿ ತಪ್ಪು ಆಗದೆ ಇರೋ ತರ ನಾನು ನೋಡ್ಕೋತೀನಿ. ದಯವಿಟ್ಟು ಎಲ್ಲ ಇಲ್ಲೇ ಇರಿ. ಗಜಲಕ್ಷ್ಮಿ, ಎಲ್ಲನೂ ಒಳಗೆ ಕರ್ಕೊಂಡು ಹೋಗು. ಅಲ್ಲ ಅಪ್ಪ, ಆಸ್ತಿಗೋಸ್ಕರ ನನ್ನ ಜೀವನನೇ ಬಲಿ ಕೊಡ್ತಿದ್ರ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ. ಥ್ಯಾಂಕ್ಸ್ ಬಾಬಾ. ಶ್ರುತಿ, ಶ್ರುತಿ ಇರೆ. ಬನ್ನಿ ಇಲ್ಲಿ. ಈ ಮದುವೆ ಏನೋ ನಿಲ್ಲಿಸ್ಬಿಟ್ರಿ, ಮುಂದೆ ನನ್ನ ಮಗಳಿಗೆ ಸರಿಯಾದ ಸಾಹುಕಾರನ್ನೇ ತಗೊಂಡ್ಬಂದು ಮದುವೆ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ಏನ್ರಿ ಇದು ನಾರಾಯಣರಾಯ್ರೆ, ಮನೆಯವ್ರನ್ನೆಲ್ಲ ಒಪ್ಪಿಸಿದ್ದೀನಿ ಅಂತ ಹೇಳಿದ್ರಿ, ಜಾತಕನು ಚೆನ್ನಾಗಿ ಕೂಡಿ ಬಂದಿದೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಅದೇನೋ ಹೊಸ ತರ ಹೇಳ್ತಿದ್ದೀರಲ್ಲ. ಮೊದಲು ಒಬ್ರಿಗೆ ಜಾತಕ ತೋರಿಸಿದ್ದೆ, ಅವರು ಎಲ್ಲ ಕೂಡಿ ಬರುತ್ತೆ ಅಂತ ಹೇಳಿದ್ರು. ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಅನ್ನಿಸ್ತು, ಬೇರೆ ಇನ್ನೊಬ್ಬರಿಗೆ ತೋರಿಸ್ದೆ. ಅವ್ರು ನೋಡ್ಬಿಟ್ಟು ಇದೇನ್ರಿ ಸರಿನೇ ಹೊಂದಲ್ಲ ಅಂತಂದ್ಬಿಟ್ರು. ಅದಕ್ಕೆ ಅನುಮಾನ ಬಂದು ಜಾತಕ ವಾಪಸ್ ಕೊಟ್ಬಿಟ್ಟೆ. ಬೇರೆ ಯಾವ್ದಾದ್ರು ಹುಡುಗ ಇದ್ರೆ ಹೇಳಿ. ನೋಡೋಣ, ಪ್ರಯತ್ನ ಪಡ್ತೀನಿ, ಹೇಳ್ತೀನಿ. ಸರಿ ಸರಿ, ಹಾಗಾದ್ರೆ ಈ ಜಾತಕನ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಸರಿ, ಹಾಗಾದ್ರೆ ಈ ಗಂಡಿನ ಕಡೆ ಮನೆಗೆ ಬರೋದು ಬೇಡ. ಬೇಡ 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 ಬೇಡ. ಏನಾದ್ರು ವಿಷಯ ಇತ್ತು ಅಂದ್ರೆ ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ. ಸರಿನಾ? ಸರಿ, ನಾನು ನಿನ್ ಬರ್ತೇನೆ. ಆಯ್ತಾಯ್ತು. ಒಳ್ಳೆ ತರಲೆ ಸಾವ. ಯಾಕ್ರಿ ರಸ್ತೆಯಲ್ಲಿ ಓಡಾಡ್ರು ನಿಮ್ ಕಣ್ಣಿ ಕಾಣಿಸಲ್ವಾ? ಸಾಯಿಸೋ ತರ ಮೈಮೇಲೆ ಹತ್ತಿರಲ್ರಿ. ನಾನು ಶಾಖಲ್ಲಿ ನಿಂತಿದ್ರೆ ನೀವು ನಗ್ತಾ ಇದ್ದೀರಾ? ಕಾರಲ್ಲಿ ಓಡಾಡೋ ಶ್ರೀಮಂತರಿಗೆ ರಸ್ತೆಯಲ್ಲಿ ನಡೆಯೋ ಬಡವರು ಹೇಗೆ ಕಣ್ಣಿ ಕಾಣಿಸ್ತಾರೆ ಹೇಳಿ? ರೇ ಮಿಸ್ಟರ್, ನಾನು ನಿಮ್ಮನ್ನು ನೋಡಿಯೇ ಕಾರ್ ನಾನು ನಿಮ್ಮ ಹತ್ರ ತಗೊಂಬಂದು ನಿಲ್ಲಿಸಿದ್ದು. ನನ್ನ ಗುರ್ತಿಡಿಲ್ವ ರಾಜೇಶ್? ಇಲ್ಲ. ಅರೇ ರಾಜ, ಎಸ್ ನಾನು ನಿನ್ನ ಓಲ್ಡ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಕಾಲೇಜ್ ಫ್ರೆಂಡ್, ಅದೇ ರಾಜು. ಏನು, ಎಷ್ಟೋ ದಿವಸ ಆಯ್ತು ನೀನ್ ನೋಡಿ. ಪರವಾಗಿಲ್ಲ, ನೀನ್ ನನ್ನ ಗುರ್ತು ಹಿಡಿದ್ಬಿಟ್ಟೆ. ಸಡನ್ ಆಗಿ ನಿನ್ನ ನಾನು ಗುರ್ತಿಡಕ್ಕೆ ಆಗ್ಲಿಲ್ಲ. ಎಲ್ಲಿದ್ಯಾ, ಏನ್ ಮಾಡ್ಕೊಂಡಿದ್ಯಾ? ರಾಯಲ್ ಆಗಿ ಡ್ರೈವಿಂಗ್ ಮಾಡ್ಕೊಂಡು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಎಲ್ಲಾದ್ರೂ ಹೋಟೆಲ್ ಕುತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡೋದು. ಬಾ ಬಾ ಬಾ, ಕಮರ್ ಕಮರ್. ಹಲೋ ಸರ್. ರಾಜ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮನೆ ಹತ್ರ ಬಾ. ಓಕೆ ಸರ್, ಬರ್ತೀನಿ. ಲೇಟ್ ಮಾಡಬೇಡಪ್ಪ, ಕಾಯ್ತಾ ಇದ್ದೀನಿ. ಸರಿ ಸರ್, ಬೇಗ ಬರ್ತೀನಿ. ಸಾರಿ ಕಣ, ನನ್ನ ಬಾಸ್ ಫೋನ್ ಮಾಡಿ ಅರ್ಜೆಂಟಾಗಿ ಬರಕ್ಕೆ ಹೇಳ್ತಿದ್ದೆ. ಇನ್ನೊಂದ್ಸಲಿ ಮೀಟ್ ಮಾಡೋಣ. ಬೈ ದ ಬೈ, ಇದು ನನ್ನ ಅಡ್ರೆಸ್. ಓಕೆ. ಏನೋ ಅನ್ಕೋಬೇಡ ಕಣ. ನೋ 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 ನೋ, ಏನೋ ಅನ್ಕೊಳ್ಳ ಮಾತೇ ಇಲ್ಲ. ಹೇಗಿದ್ದು ಇದ್ರಲ್ಲಿ ನಂಬರ್ ಇದೆಯಲ್ಲ, ಐ ಕಾಲ್ ಯು ಬ್ಯಾಕ್. ಥ್ಯಾಂಕ್ ಯು ಕಣ, ಬಾಯ್ ಬಾಯ್. ಬಾಯ್ ರಾಜೇಶ್, ಬಾಯ್.
ಬಾಯ್ ಸಿ ಯು ಓಕೆ ಶ್ರುತಿ ಶ್ರುತಿ ಬೇಗ ಬಾರಮ್ಮ ಟ್ರೈನ್ ಹೊತ್ತಾಗತ್ತೆ ಬಂದೇಪ್ಪ ಅಯ್ಯೋ ಹೊತ್ತಾಗ್ತಾ ಇದೆ ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದೇನೆ ಬೇಬಿಗೆ ರೆಡಿ ಆಗು ಅಂತ ಅಯ್ಯೋ ಸ್ವಲ್ಪ ಸುಮ್ಮನಿರಿ ಬರ್ತಾಳೆ ಅವಳು ಯಾಕೆ ಸಂಸ ಮಾಡ್ತೀರಿ ನೀವು ಹೊತ್ತಾದ್ರೆ ಆಟೋದಲ್ಲಿ ಹೋಗೋಣ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗೋದಕ್ಕೆ 80 ರೂಪಾಯಿ ಆಗತ್ತೆ ಬೇಕಾದಷ್ಟು ಬಸ್ಸುಗಳಿದೆ ಸುಖವಾಗಿ ಬಸ್ ಅಲ್ಲಿ ಹೋಗ್ಬೋದು ಒಳ್ಳೆ ಗಳಿಸಿಗ್ಲಿ ನಿನ್ಗೆ ಹೋಗಿ ಅಕ್ಕ ಸುಮ್ ಸುಮ್ಮನೆ ನಿಂಗೆ ಹೀಗೆ ರೇಗಿಸ್ತಾನೆ ಇರ್ತೀಯ ಬನ್ನಿ 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 ಬನ್ನಿಪ್ಪ ಹೋಗೋಣ ಹಾ ರಶ್ಮಿ ಮನೆ ಕಡೆ ಹುಷಾರಮ್ಮ ನಾಳೆದು ಸಂಜೆ ನಾವು ಬಂದ್ಬಿಡ್ತೀವಿ ನೋಡು ಹೆಚ್ಚಿಗೆ ಅಡಿಗೆ ಮಾಡ್ಬಿಟ್ಟು ಮಿಕ್ಸಿ ವೇಸ್ಟ್ ಮಾಡ್ಬೇಡ ಸಾಕು ಸುಮ್ನಿರಿ ಅವಳೇನ್ ಎಳೆ ಮಗುನ ಅವಳಿಗೆ ಗೊತ್ತಾಗೋದಿಲ್ವಾ ನನಗೆ ಯಾವಾಗ್ಲೂ ಅಡ್ಗಾಲ್ ಹಾಕೋದೇ ನಿನ್ ಕೆಲ್ಸ ಸರಿ ಸರಿ ನಡೀರಿ ಬನ್ನಿ ಹೋಗೋಣ ಬೇಗ ಮನೆ ಕಡೆ ಹುಷಾರಮ್ಮ ರಶ್ಮಿ ಆಯ್ತು ಅಮ್ಮ ಶ್ರುತಿ ಗುಡ್ ಲಕ್ ಬಾಯ್ ಬಾಯ್ ಹೋಗ್ಬರ್ಲ ಎಸ್ ನಮ್ ಡ್ರೈವರ್ ರಾಜಕೀಯ ಕಳಿಸ್ಕೊಡ್ತೀನಿ ಎಸ್ 10 ಲಕ್ಷ ರೂಪಾಯಿ ಡೋಂಟ್ ವರಿ ಅವನು ನಮ್ಮ ಮನೆ ಹುಡುಗ ಇದ್ದ ಹಾಗೆ ಆಲ್ ಇನ್ ಒನ್ ಓಕೆ ಓಕೆ ಏನ್ ಸರ್ ಬರೀ ಕೇಳಿ ರಜಾ ನನ್ನ ಬೆಡ್ರೂಮ್ ನಲ್ಲಿ 10 ಲಕ್ಷ ರೂಪಾಯಿ ಇದೆ ಅದನ್ನ ಬ್ರೀಫ್ ಕೇಸ್ ಅಲ್ಲಿ ಇಟ್ಕೊಂಡು ನನ್ನ ಸ್ನೇಹಿತರ ಕಂಪನಿ ಇದೆಯಲ್ಲ ಅಶೋಕ್ ಟ್ರೇಡರ್ಸ್ ಅವ್ರಿಗೆ ತಲುಪಿಸ್ಬಿಡು ಓಕೆ ಆಯ್ತು ಸರ್ ಹಾಗೆ ಬರ್ತಾ ಟ್ರಾವೆಲ್ಸ್ ಏಜೆನ್ಸಿ ಹತ್ರ ಹೋಗಿ ನನ್ನ ಪಾಸ್ಪೋರ್ಟ್ ರಿನ್ಯೂವಲ್ ವಿಷಯದ ಬಗ್ಗೆ ತಿಳ್ಕೊಂಬಾ ಓಕೆ ವೆರಿ ನೈಸ್ ಬಾಯ್ ಪ್ರಥಮ ಮದುವೆ ಜಗದ ನಿಯಮ ಮುತ್ತೆ ಪ್ರಥಮ ಮದುವೆ ಜಗದ ನಿಯಮ ಮುತ್ತೆ ನಿಮ್ಮಪ್ಪನ ಅವಾಂತರದಲ್ಲಿ ನನಗೆ ಫಸ್ಟ್ ನೈಟ್ ಮಾಡ್ಕೊಂಡಿದ್ದೆ ಮರ್ತು ಹೋಗ್ಬಿಟ್ಟಿದೆ ಅವತ್ ಫಸ್ಟ್ ನೈಟ್ ಅಲ್ಲಿ ಅರ್ಧ ಮಳ ಹೂ ತಂದ್ಕೊಟ್ಬಿಟ್ರು ಅದನ್ನ ಹಾಸ್ಲ ನಿನಗೆ ಮುಡಿಸ್ಲ ಕನ್ಫ್ಯೂಷನ್ ಅಲ್ಲಿ ಗೊತ್ತಲ್ಲ ಏನಾಯ್ತು ಅಂತ ಅಷ್ಟೇ ಮನೆಯಲ್ಲಿ ಇಷ್ಟು ಜನ ಇರ್ಬೇಕಾದ್ರೆ ನಾವ್ ಜಾಲಿಯಾಗಿರಕಾಗತ್ತಾ ಅದು ನಿಮ್ಮಪ್ಪನ ಜಿಪುಣ ತಂದಲ್ಲಿ ಹೊರಗಡೆ ಹೋಗೋದೇ ಇಲ್ಲ ಅಂತಾರೆ ನಾವ್ ಹೋಗ್ತೀವಿ ಅಂದ್ರೆ ಆಚೆ ಬಂದು ಕೂತಾರೆ ಏನ್ ಮಾಡೋದು ಮಗಳು ಅಳಿಯ ಅಂದ್ರೆ ಅಷ್ಟೊಂದು ಪ್ರೀತಿ ರೀ ಅವ್ರಿಗೆ ಪ್ರೀತಿ ಅಲ್ಲ ಪುಟ ನನಗನ್ಸುತ್ತೆ ಏನೋ ವೀಕ್ನೆಸ್ ಇದೆ ನಿಮ್ಮಪ್ಪನಲ್ಲಿ ಇಷ್ಟೆಲ್ಲ ಅರೇಂಜ್ ಮಾಡ್ಬಿಟ್ಟು ಅಪ್ಪನ ಬಗ್ಗೆ ಮಾತಾಡ್ತಾ ಇದೀರಲ್ಲ ತಗೊಳ್ಳಿ ಹಾಲು ಕುಡಿ ನೀವು ಹಾಗೆ ಬರ್ತಾ ಇದೀರ ಇಂದು ನಿನ್ನ ನೋಡುವೆ ಇಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ಹಲೋ ಯಾರು ನಾನಪ್ಪ ನಿನ್ನ ಸ್ನೇಹಿತ ರಾಜೇಶ್ ಹೋ ರಾಜೇಶ್ ಅವತ್ತು ನಿನ್ ಫೋನ್ ನಂಬರ್ ತಗೊಳಕ್ ಮರ್ತ್ಬಿಟ್ಟೆ ಕಣಯ್ಯ ನೆನ್ನೆಲ್ಲ ನಿನ್ನೇ ನೆನೆಸ್ಕೊತಾ ಇದ್ದೆ ಹೇಳು ಏನ್ ಸಮಾಚಾರ ಏನು ಇಲ್ಲ ಆಫೀಸ್ನಲ್ಲಿ ಏನು ಕೆಲಸ ಇರ್ಲಿಲ್ಲ ನೀನ್ ಸುಮ್ನೆ ಜ್ಞಾಪಕ ಆದೆ ಹೀಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡಿದೆ ಆಮೇಲೆ ಏನ್ ಇವತ್ತಿನ ಕಾರ್ಯಕ್ರಮ ಎಲ್ಲರೂ ಮೀಟ್ ಮಾಡೋಣ ನಮ್ ಬಾಸ್ನ ಆಫೀಸ್ಗೆ ಡ್ರಾಪ್ ಮಾಡಿದ್ಮೇಲೆ ನನ್ಗೆ ಏನು ಕೆಲಸ ಇಲ್ಲ ನೀನ್ ಎಲ್ಲಿಗೆ ಬಾ ಅಂತ ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ಹೌದಾ ಕಾಮಕ್ಯ ಥಿಯೇಟರ್ ಹತ್ರ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತೀಯ ಓಕೆ ಬಂದ್ಬಿಡ್ತೀನಿ ವೆರಿ ಗುಡ್ ಅಲ್ಲಿ ಮೀಟ್ ಇದ್ದಾರೆ ಬಾಯ್ ಬಾಯ್ ಇಲ್ಲ ಇಲ್ಲ ನಿಲ್ಸಪ್ಪ ರೇ ಸ್ವಾಮಿ ಬೇಗ ದುಡ್ಡು ಕೊಡ್ರಿ ಏನಂಗ್ ಬಗೆ ಬಗೆ ನೋಡ್ತಾ ಇದ್ರೆ ಮೀಟರ್ ಕಮ್ಮಿ ತೋರಿಸುತ್ತಾ ಅಲ್ಲಪ್ಪ ನಿನ್ ಮೀಟ್ರು 40 ರೂಪಾಯಿ ಜಾಸ್ತಿ ತೋರಿಸ್ತಾ ಇದೆ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಸ್ವಾಮಿ ಎಷ್ಟು ವರ್ಷ ಆಯ್ತು ನೀವು ಆಟೋ ರಿಕ್ಷಾದಲ್ಲಿ ಓಡಾಡಿದ್ರೆ ತಾನೆ ನನಗೆ ಗೊತ್ತಾಗಕ್ಕೆ
ಏನಂದ್ರೆ ಹಂಗಾದ್ರೆ ನೀವು ಆಟೋದಲ್ಲಿ ಇದುವರೆಗೆ ಓಡಾಡೇ ಇಲ್ವಾ? ಇಲ್ಲಪ್ಪ, ಇದೇ ಮೊದಲನೇ ಸಲ ಬರ್ತಾ ಇರೋದು. ಏನಾದ್ರು ಡಿಸ್ಕೌಂಟ್ ಕೊಡ್ತೀಯಾ? ಡಿಸ್ಕೌಂಟ್ ಯಾಕೆ ಸ್ವಾಮಿ, ಫ್ರೀ ಡ್ರಾಪೇ ಕೊಡ್ತೀನಿ. ಓ ಹಾಗಾದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಬರ್ತೀನಿ ಇವಾಗಲ್ಲ, ಮತ್ತೆ ಇನ್ನೊಂದ್ಸರ್ತಿ ಬರ್ತೀರಲ್ಲ ಆವಾಗ. ಈಗ ದುಡ್ಡು ಕೊಡಿ. ಹೌದಾ, ಸರಿನಪ್ಪ. ಎಷ್ಟಾಗುತ್ತೋ ಅಷ್ಟು ಚೇಂಜ್ ವಾಪಸ್ ಕೊಡಪ್ಪ. ಎಷ್ಟು ಜಾಸ್ತಿ ಕೊಟ್ಟರು ಅಷ್ಟು ಒಳ್ಳೇದು. ಇಷ್ಟೇನಾ? ಅಷ್ಟೇ. ಹ್ಮ್, ಸರಿನಪ್ಪ, ಬರ್ತೀನಿ. ಏನ್ ಗೀರ ಹಾಕಿನ, ಈ ಜೀವ ಬಂದಂಗಾಯ್ತು ನಂಗೆ. ತಗೋ. ಥ್ಯಾಂಕ್ಸ್ ಅಕ್ಕ. ಏನೇ ಮನೆ ಒಳಗ್ ಬಂದಿದ್ದೆ ತಡ, ಇಬ್ರು ಕಾಫಿ ಹಿರ್ತಾ ಇದ್ದೀರಾ? ಮತ್ತೇನೇನ್ರಿ, ಗಂಟೆ ಎಲ್ಲ ಒಣಗೋಗಿದೆ. ಎಷ್ಟು ಅಂತ ಏಂಜಲ್ ನುಂಗೋದು? ಅಲ್ಲ, ಟ್ರೈನ್ ಅಲ್ಲಿ ಒಂದ್ ಜ್ಯೂಸ್ ಕೊಡ್ಸಿದ್ರ? ಎಲ್ಲ ನಮ್ಮ ಹಣೆ ಬರ ಅಲ್ವೇ. ಟ್ರೈನ್ ಅಲ್ಲಿ ಜ್ಯೂಸ್ ಎಷ್ಟ್ ಕಾಸ್ಟ್ಲಿ, ಆ ಬೆಲೆ ಕೊಟ್ಟು ನಿಮಗೆ ಜ್ಯೂಸ್ ಕೊಡ್ಸಕ್ಕಾಗತ್ತೇನೆ ನಾನು? ಅಪ್ಪ ಸುಮ್ನೆ ಮಾತಾಡಿದ್ ಸಾಕು, ಕಾಫಿ ತಂದಿದ್ದೀನಿ ತಗೊಳ್ಳಿ. ಕಾಫಿನಾ? ಏನಮ್ಮ ಅಡೆ ಅಂದ್ರು, ಕಾಫಿ ಕುಡಿ ತಂದು ಕೊಟ್ರ? ಸುಮ್ನೆ ಕಾಫಿ ಕುಡೀರಿ. ನೀವ್ ಹೀಗೆ ಮಾಡ್ತಾ ಇದ್ರೆ ನಾನು ಏನಾದ್ರು ಮಾಡ್ಕೊಂಡು ಸತ್ತು ಹೋಗ್ತೀನಿ. ನಿಮ್ಮ ಹತ್ರ ಎಣಿಗೆ ಎಣಿಗೆ ನನಗೂ ಸಾಕಾಗೋಗಿದೆ. ಅಪ್ಪ ತಗೊಳ್ಳಿ, ಸುಮ್ನೆ ಕಾಫಿ ಕುಡೀರಿ. ಅಮ್ಮ ಹೋಗಿದ್ ಕೆಲ್ಸ ಏನಾಯ್ತು? ಮದ್ವೆ ಮನೆಯಲ್ಲಿ ನಮ್ ಶ್ರುತಿನ ಯಾರು ಗಂಡಿನ ಕಡೆಯವ್ರು ನೋಡಿದ್ರ? ಶ್ರುತಿ ಹೊಂದ್ಕೊಳ್ಳ ಗಂಡುಗಳೇನೆ ಇದ್ರು, ಆದ್ರೆ ನಿಮ್ಮ ಅಪ್ಪನ ಹೊಂದ್ಕೋಬೇಕಲ್ಲ. ಹಾಗಾದ್ರೆ ಅಲ್ಲೂ ಮಾಮೂಲಿ ಆಸ್ತಿ ವಿಷಯನಾ? ಹೂನಕ್ಕ, ನನ್ಗಂತೂ ಐದಾರು ಗಂಡಗಳ ಮುಂದೆ ಕೂತು ಕೂತು ಸಾಕಾಗೋಯ್ತು. ಮದ್ವೆನೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದೀನಿ. ನೋಡೋದ್ ನೋಡ್ರಿ, ಹೇಗ್ ನೋಡ್ತೀರಾ? ಅಪ್ಪ ಪುಣ್ಯಾತ್ಮ, ಈ ಜನ್ಮದಲ್ಲಿ ನಿಮ್ ಜೊತೆ ಎಲ್ಲೂ ಬರಬಾರ್ದು ಅಂತ ತೀರ್ಮಾನ ತಗೊಂಡ್ಬಿಟ್ಟಿದೀನಿ. ಅಬ್ಬಾ ಸಾಕಪ್ಪ ಸಾಕು. ಗಜು, ನಾನೆಲ್ಲ ನಿಮ್ ಒಳ್ಳೇದಕ್ಕೇನೆ ಅಲ್ವೇನೆ ಮಾಡ್ತಾ ಇರೋದು? ನಮ್ಗ್ ಒಳ್ಳೇದಾಗೋದು ಬೇಡ, ನಿಮ್ ಕೆಟ್ಟದಾಗೋದು ಬೇಡ, ಸಾಕು ನಿಮ್ ಸಹವಾಸ. ಯಾವ ಜನ್ಮದಲ್ಲಿ ಅದೇನ್ ಕರ್ಮ ಮಾಡಿದ್ನೋ, ನಿಮ್ ಮಗಳಾಗ ಹುಟ್ಬಿಟ್ಟೆ. ಲೇ ಗಜು, ನೋಡ್ತಾ ಇರೋ ನೀವೆಲ್ಲ ನನ್ನನ್ನು ಹೊಗಳ್ಬೇಕು. ಆ ರೀತಿ ಗಂಟು ತಗೊಂಡ್ಬಂದು ಮದುವೆ ಮಾಡ್ತೀನಿ. ಏನೋ ಟ್ರಾಫಿಕ್ ಇದು. ಏನ್ ಟ್ರಾಫಿಕ್? ಬೆಂಗ್ಳೂರು, ಈ ಬೆಂಗ್ಳೂರಿನಲ್ಲಿ ಡ್ರೈವ್ ಮಾಡೋದು ಅನ್ನೋದು ಸೆಲ್ಫ್ ಪನಿಶ್ಮೆಂಟ್ ಇದ್ದ ಹಾಗೆ. ನೀನ್ ಅದ್ ಯಾವ ತರ ಡ್ರೈವ್ ಮಾಡ್ತೀಯೋ ಏನಪ್ಪ, ಎಂಜಾಯ್ ಮಾಡ್ತೀಯೋ? ಒಂದೆರಡು ಕಾಫಿ ಕುಡಿ. ಈಗ ಹೇಳ ರಾಜೇಶ್, ಏನ್ ಸಮಾಚಾರ, ಎಲ್ಲಿ ಕೆಲಸ ಮಾಡ್ತಾ ಇದೀಯಾ? ನನ್ ವಿಷಯ ಇರ್ಲಿ, ನಿಂದ ಹೇಳು. ನಿನ್ನ ಮೊದಲನೇ ಸಲ ನನ್ನ ಕಾರಲ್ಲಿ ನೋಡಿದಾಗ ನೀನ್ ದೊಡ್ಡ ಸೌಕರ್ಯ ಅನ್ಕೊಂಡಿದ್ದೆ. ನೀನ್ ಡ್ರೈವರ್ ಅಂತ ಹೇಳಿದ್ಮೇಲೆ ನನಗೆ ಸಖತ್ ಆಶ್ಚರ್ಯ ಆಯ್ತಪ್ಪ. ರಾಜೇಶ, ನಮ್ ಬಾಸು ಅವ್ರ ಮಗನ್ ತರನೇ ನನ್ನ ನೋಡ್ಕೊತಾ ಇದಾರೆ ಕಣೋ. ನನ್ನಂತರ ಫ್ರೀ ಬರ್ಡ್ ಇದ್ದಾಗೆ ಡ್ರೈವಿಂಗ್ ಕೆಲಸದಿಂದ ಹಿಡಿದು ಬ್ಯಾಂಕಿಂಗ್ ಕೆಲಸವರೆಗೂ ನಾನೇ ಮಾಡ್ಬೇಕು. ಒಟ್ನಲ್ಲಿ ನಾನಂತರ ರಾಜ ಇದ್ದ ಹಾಗೆ ರಾಣಿ ಬರಬೇಕು ಅಷ್ಟೇ. ಅದೃಷ್ಟ ಹೊತ್ಕಡೆಯ ನೀನು. ಈಗ ನಿನ್ ಬಗ್ಗೆ ಹೇಳೋ. ನನ್ ಬಗ್ಗೆ ಹೇಳದೇನೇ ಇದೆ, ಗೌರ್ಮೆಂಟ್ ಆಫೀಸ್ ನಲ್ಲಿ ಕ್ಲರ್ಕ್ ಆಗಿದ್ದೀನಿ, ಮದ್ವೆನೂ ಆಗಿದೆ ಅಷ್ಟೇ. ಹುಡುಗಿ ಯಾರು? ನೀ ಲವ್ ಮಾಡ್ತಿದ್ದಲ್ಲ, ಅದೇ ರಶ್ಮಿನ? ಅದೇ ರಶ್ಮಿಪ್ಪ. ಅವರಪ್ಪ ನಿಮ್ ಮದ್ವೆಗೆ ಹೇಗೆ ಒಪ್ಕೊಂಡ್ರು? ಅವರಪ್ಪ ಎಲ್ಲ ಒಪ್ಕೊಂಡ, ಒಪ್ಕೊಳ್ಳೋ ಹಾಗೆ ಡ್ರಾಮಾ ಮಾಡಿದ್ವಿ. ವೆರಿ ಇಂಟ್ರೆಸ್ಟಿಂಗ್. ಹೇಗೆ? ಅದೊಂದು ದೊಡ್ಡ ಕತೆ ಕಣಪ್ಪ, ಕಾಫಿ ಕುಡಿ. ಹೀಗೆ ಹೇಳ. ಒಂದಿನ ನಾನು ರಶ್ಮಿ ಪಾರ್ಕ್ ನಲ್ಲಿ ಮಾತಾಡ್ತಾ ಇದ್ವಿ. ಆಗ ನಮ್ ತಂದೆ ನಮ್ಗೆ ಗಂಡು ಹುಡುಕ್ತಾ ಇದ್ದಾರೆ, ನೀವು ಆದಷ್ಟು ಬೇಗ ಬಂದು ನಮ್ ತಂದೆ ಹತ್ರ ಮಾತಾಡೋದು ಒಳ್ಳೇದು. ನಿಮ್ ತಂದೆಗೆ ನಾನೊಬ್ಬ ಗೌರ್ಮೆಂಟ್ ಕ್ಲರ್ಕ್ ಅಂತ ಹೇಳಿದ್ರೆ ಒಪ್ಪತ್ತಾರ? ಅವ್ರು ಒಪ್ಲಿ ಒಪ್ಪದೆ ಇರ್ಲಿ, ನೀವು ಬಂದು ಮಾತಾಡಿ, ಏನಾದ್ರೂ ಒಂದು ನಿರ್ಧಾರಕ್ಕೆ ಬರ್ಲೇಬೇಕು. ಅವ್ರು ಒಪ್ಲಿಲ್ಲ ಅಂದ್ರೆ ನಾನ್ ಮನೆ ಬಿಟ್ಟು ಬರ್ತೀನಿ, ಎಲ್ಲಾದ್ರೂ ಹೋಗಿ ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡೋಣ. ಇಷ್ಟೇ ತಾನೆ? ನೀನೇನು ಯೋಚನೆ ಮಾಡಬೇಡ, ನಿಮ್ ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ, ನಿಮ್ ತಂದೆ ಹತ್ರ ನಾನು ಮಾತಾಡ್ತೀನಿ, ನೀನು ನೆಮ್ಮದಿಯಾಗಿರು. ಈ ಹುಡುಗನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡ್ಬೇಕು. ರಾಮ ಸರ್, ಹೋಗಿ ಎಲ್ರಿಗೂ ಕಾಫಿ ತಗೊಂಡ್ಬರ್ತೀಯ? ಸರಿ ಸರ್. ನಮಸ್ಕಾರನಪ್ಪ. ನಮಸ್ಕಾರ, ಏನಾಗ್ಬೇಕಾಗಿತ್ತು? ನಿಮ್ಮ ಆಫೀಸ್ ಅಲ್ಲಿ ರಾಜೇಶ್ ಅಂತ ಇದಾರಲ್ಲ, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗಿತ್ತು.
ತಾವ್ ಯಾರು ಗೊತ್ತಾಗ್ಲಿಲ್ಲ. ನಾನು ಅವರ ದೂರದ ಸಂಬಂಧಿಕಣಪ್ಪ, ಅವರು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ತಮ್ಮ ಹೆಸರು ನಾರಾಯಣ ಅಂತ. ಒಂದ್ ನಿಮಿಷ ಇರಿ, ನಾ ಹೋಗಿ ಕೇಳ್ಕೊಂಡ್ ಬಂದಿರ್ತೀನಿ. ಎಕ್ಸ್ಕ್ಯೂಸ್ ಮೀ, ಅವರು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಕೈ ತುಂಬಾ ಸಂಬಳ ಬರುತ್ತಾ? ತುಂಬಾ ಒಳ್ಳೆಯಿರುತ್ತಾನೆ ಸ್ವಾಮಿ. ರಾಜೇಶು ನಮ್ಮ ಆಫೀಸರು, ಕೈ ತುಂಬಾ ಸಂಬಳ, ಒಳ್ಳೆ ಮನೆ ಕಾರು ಎಲ್ಲ ಇದೆ, ತುಂಬಾ ಒಳ್ಳೆಯವರು. ನಾನು ಅವ್ರನ್ನ ನೋಡ್ಬೇಕಾಗಿತ್ತಲ್ಲ. ಒಂದ್ ನಿಮಿಷ ಇರಿ, ನಾ ಹೋಗಿ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು. ಏನ್ರಿ ಅಕೌಂಟ್ಸ್, ಒಂದು ಅರ್ಥ ಆಗ್ತಾ ಇಲ್ಲ ರಾಜೇಶ. ಒಂದ್ ನಿಮಿಷ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾರೋ ಹುಡುಕೊಂಡ್ ಬಂದಿದ್ದಾರೆ ಕಣ, ರಾಜೇಶ್ ಬೇಕು ಅಂತ ಕೇಳ್ತಾ ಇದಾರೆ. ಅವ್ರೇನ್ ನಿನ್ನೆ ಕೇಳ್ತಾ ಇದಾರೋ ಅಥವಾ ನಮ್ಮ ಆಫೀಸರ್ ಕೇಳ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ನನ್ಗೆ ಯಾಕೋ ಅನುಮಾನ, ಬಂದು ಒಂದ್ಸತಿ ನೋಡ್ತೀಯ? ಯಾರಪ್ಪ ಅದು, ನೋಡೋಣ. ಬಾ, ಅಲ್ಲಿ ಇದಾರೆ. ಅವ್ರನ್ನ ಹೇಗಾದ್ರೂ ಮ್ಯಾನೇಜ್ ಮಾಡಿ ಕಳಿಸ್ಬಿಡು. ಆಯ್ತು, ನಾನು ಆಮೇಲೆ ಹೇಳ್ತೀನಿ. ಓಕೆ. ಸರ್, ಅವ್ರಿವತ್ತು ತುಂಬಾ ಬ್ಯುಸಿ ಆಗಿದ್ದಾರೆ, ನೀವು ನಾಳೆ ಬರ್ಬೇಕಂತೆ. ಹೌದಾ? ನೀವು ದೊಡ್ಡ ಸಾಹೇಬ್ರು ಅಂತ ಹೇಳಿದ್ರಲ್ಲ, ಅವ್ರ ಹೆಸರು ರಾಜೇಶ್ ತಾನೆ? ಹೌದು, ರಾಜೇಶ್ ಕೆಎಎಸ್ ಆಫೀಸರ್ ಅಂದ್ರೆ ಎಲ್ಲರೂ ಗಡ 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 ನಡುತ್ತಾರೆ. ಸರಿ ಸರಿ ಸರಿ, ನಾನು ನಾಳೆನೇ ಬಂದು ನೋಡ್ತೀನಿ. ಆಯ್ತು. ಅಂತೂ ಹೋದ್ರು ಕಣ. ಏನಂತ ವಿಚಾರಿಸಿದ್ರು? ಅವರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದ್ರು. ನಾನು ಅವರು ದೊಡ್ಡ ಆಫೀಸರ್ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನೀನ್ ಹೋಗು. ಅಮ್ಮ, ನನ್ ಮದ್ವೆಗೆ ಏನಮ್ಮ ಈಗ್ಲೇ ಅರ್ಜೆಂಟು? ಇನ್ನೂ ಸ್ವಲ್ಪ ದಿನ ಆಗ್ಲಿಂದ ನೀ ಅಪ್ಪನ ಹತ್ರ ಹೇಳ್ಬಾರ್ದ? ಆಗಲ್ಲಮ್ಮ, ನಿಮ್ಮಪ್ಪ ಯಾವತ್ ನನ್ ಮಾತ್ ಕೇಳಿದಾರೆ? ಅವ್ರ ಮನ್ಸಿಗೆ ಬಂದಂಗೆ ಅಲ್ವಾ ಅವ್ರು ಮಾಡೋದು. ಅಮ್ಮ, ನೀನೊಂದ್ ಮಾತ್ ಹೇಳ್ ನೋಡಮ್ಮ. ಅಲ್ವೇ ರಶ್ಮಿ, ಹೇಗೂ ನೀನ್ ಕಾಲೇಜ್ ಮುಗೀತಲ್ವಾ, ಈಗ ಮದುವೆ ಮಾಡ್ಕೋಬಹುದಲ್ವಾ? ನನ್ನ ಮಗಳು ಮದುವೆ ಆಗೆ ಆಗ್ತಾಳೆ. ಈಗ ನಾನು ನೋಡಿರೋ ಗಂಡು ಬಹಳ ದೊಡ್ಡ ಕೆಲಸದಲ್ಲಿದ್ದಾನೆ. ಕೆ ಎಸ್ ಆಫೀಸರು, ಗೌರ್ಮೆಂಟ್ ಆಫೀಸಲ್ಲಿ ಒಂದು ದೊಡ್ಡ ಕೆಲಸದಲ್ಲಿದ್ದಾನೆ. ಹೆಸರು ರಾಜೇಶ್ ಅಂತ. ಹೌದು ಮಗಳೇ, ನೀನು ಅವನನ್ನೇ ಮದುವೆ ಆಗ್ಬೇಕು. ಜೀವನದಲ್ಲಿ ಲವ್ ಅಂತ ಮೋಸ ಹೋಗ್ಬಾರ್ದು. ಮುಂದೆ ಏನಾದರೂ ಅನಾಹುತ ಆಯ್ತು ಅಂತಂದ್ರೆ ತಲೆ ತಗ್ಗಿಸ್ಬೇಕಾಗತ್ತೆ. ಆದ್ರಿಂದ ನೀನು ಕಣ್ಣು ಮುಚ್ಕೊಂಡು ರಾಜೇಶನ್ನ ಮದುವೆ ಆಗ್ಬಿಡು. ನಾಳೆನೆ ನಾನು ಹೋಗಿ ರಾಜೇಶನ್ನ ಮೀಟ್ ಮಾಡಿ ಬರ್ತೀನಿ. ನಾನು ನಿನಗೆ ಅರ್ಜೆಂಟ್ ಒಂದು ವಿಷಯ ಹೇಳ್ಬೇಕಿತ್ತು. ಏನದು? ನಿಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಆಫೀಸ್ ಹತ್ರ ನನ್ ಬಗ್ಗೆ ವಿಚಾರಿಸೋದಕ್ಕೆ ಇಲ್ಲಿ ಬಂದಿದ್ರು. ನಮ್ಮ ಅಟೆಂಡರು ನಮ್ಮ ಬಾಸ್ ಹೆಸರು ರಾಜೇಶ್ ನೋಡು, ಅವ್ರಂತ ತಿಳ್ಕೊಂಡ್ಬಿಟ್ಟು ಕೆಎಎಸ್ ಆಫೀಸರ್ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾನೆ. ಅವರು ಮೀಟ್ ಮಾಡ್ಬೇಕು ಅಂದ್ರಂತೆ, ಇವನು ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾನೆ. ನಿನಗೆ ಗೊತ್ತಾ, ಈಗ ಅವರೇ ನನ್ನ ನಿಜವಾದ ಆಫೀಸರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಗ್ ಬಂದ್ರು ನಿಮ್ಮ ಆಫೀಸ್ಗೆ? ನಮ್ ಲವ್ ವಿಷಯ ಗೊತ್ತಾಗಿರ್ಬೇಕು. ಇಲ್ಲಿ ಏನಾಗಿದೆ ಗೊತ್ತಾ, ನಿಮ್ಮಪ್ಪ ನನ್ನ ದೊಡ್ಡ ಆಫೀಸರ್ ಅಂತ ತಿಳ್ಕೊಂಡು ಸುಮ್ನೆ ಹೋಗಿದಾರಷ್ಟೇ. ಮನೆಗ್ ಬಂದು ನನ್ನ ಹತ್ರ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಿನ್ ಮದ್ವೆ ಆದ್ರೆ ಆ ರಾಜೇಶನ ಆಫೀಸರ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ನನ್ಗ ಅನುಮಾನ ಬಂದು ನಿಮಗ್ ಫೋನ್ ಮಾಡ್ದೆ. ನಾಳೆ ನಿಮ್ ಆಫೀಸ್ ಹತ್ರ ಬರ್ತಾರೆ, ನೀವ್ ಸ್ವಲ್ಪ ಹುಷಾರಾಗಿರಿ. ಸರಿ ರಶ್ಮಿ, ನೀನು ಸ್ವಲ್ಪ ಮನೆಗಡೆ ಹುಷಾರಾಗಿರು. ಓಕೆ, ಬಾಯ್ ಬಾಯ್. Mm-hmm.
ಏನ್ ಸರ್? ಪ್ರಸಾದ್ ನಾಳೆ ನಮ್ಮ ಮಾವು ಬರ್ತಾರೆ. ಹೌದು, ಅವ್ರು ಬಂದಾಗ ನಾನೇ ಇಲ್ಲಿಗೆಲ್ಲ ಬಾಸ್, ಅದು ಅವ್ರಿಗೆ ಅನ್ನಿಸ್ಬೇಕು. ಆ ತರ ನೀವ್ ಆಕ್ಟ್ ಮಾಡ್ಬೇಕು. ಓಕೆ ಓಕೆ ಸರ್, ಓಕೆ ಸರ್, ನಾವೆಲ್ಲ ನೋಡ್ತೀವಿ. ಡ್ರಾಪ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಪರವಾಗಿಲ್ಲ ಸರ್, ಬರ್ತೀನಿ. ಸದ್ಯ ಬಸ್ ಚಾರ್ಜ್ ಉಳಿತು, ಬಿಟ್ಟಿ ಡ್ರಾಪು ಸಿಕ್ತು. ಇದನ್ನೆಲ್ಲ ನೋಡಿದ್ರೆ ಒಂದು ಶುಭ ಸೂಚನೆ ಇದ್ದಾಗಿದೆ. ಏನಪ್ಪ, ರಾಜೇಶ್ ಅವ್ರು ಇದಾರ? ಯಾರು ಸಾಹೇಬ್ರ? ಊನಪ್ಪ, ರಾಜೇಶ್ ಕೆ ಎಸ್ ಆಫೀಸರ್ ಇದಾರ? ಹ್ಞೂ ಇದಾರೆ ಇದಾರೆ ಸರ್, ಇದಾರೆ. ಇರಿ ಇರಿ, ಕರ್ಕೊಂಬರ್ತೀನಿ. ಕರ್ಕೊಂಬರ್ತೀಯ? ಇಲ್ಲ, ಕೇಳ್ಕೊಂಬರ್ತೀನಿ. ಇರಿ ಸರ್. ಕೇಳ್ಕೊಂಬ ಸರ್. ನೆನ್ನೆ ನೀವು ಹೇಳಿದ್ರಲ್ಲ ಅವ್ರು ಬಂದಿದ್ದಾರೆ. ಹ್ಞೂ ಸರ್. ಪ್ರಸಾದ್. ಹಾಂ. ಏನು ರಾಜೇಶ? ನಾನು ನಾನು ಹೇಳಿದ್ದಲ್ಲ ಅವ್ರ ಮೊಬ್ಬಿ ಮಾವ, ಅವ್ರು ಬಂದಿರಂತೆ. ಏ, ಹೋಗಿ ಅವನ್ನ ಬರಕ್ಕೆ ಹೇಳ. ಓಕೆ ಸರ್. ಸರ್, ಸಾಹೇಬ್ರು ಕರೀತಾ ಇದ್ದಾರೆ ನಿಮ್ಮನ್ನ. ಕರೀತಾ ಇದ್ದಾರ? ಹ್ಞೂ ಸರ್. ನಡಿಯಪ್ಪ, ಕೂತ್ಕೊಳ್ಳಿ ಸರ್. ಸರ್, ಕಾಫಿ ರೇಟ್ ಏನ ಸರ್? ಸ್ವಲ್ಪ ಕಾಫಿ ತಗೊಂಬಾರಪ್ಪ. ಸರಿ ಸರ್, ತರ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ ಸಾಹೇಬ್ ರಾಜೇಶ್ ಆ ಚೇಂಬರ್ ಅಲ್ಲಿ ಕೂತ್ಕೊಳ್ಳೋದು? ಅಲ್ಲೇ ಕೂತ್ಕೋತಾ ಇದ್ರು, ಆದ್ರೆ ಆ ರೂಮಿನ ವಾಸ್ತು ಸರಿ ಇಲ್ಲ ನೋಡಿ. ಅಲ್ಲಿದ್ದ ಸಾಹೇಬ್ರೆಲ್ಲ ಬೇಗ ಬೇಗ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ರು, ಅದಕ್ಕೆ ನಮ್ ಸಾಹೇಬ್ರು ಇಲ್ಲೇ ನಮ್ ಜೊತೆನೆ ಕೂತ್ಕೋತಾರೆ. ಅಂದಂಗೆ ನೀವ್ ಅವ್ರಿಗೆ ಏನಾಗ್ಬೇಕಾಗಿತ್ತು? ನನ್ನ ಮಗಳನ್ನ ಅವ್ರಿಗೆ ಕೊಡೋಣ ಅಂತ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ, ಒಳ್ಳೆಯವರನ್ನೇ ಹುಡುಕಿದ್ದೀರಾ, ತುಂಬಾ ಒಳ್ಳೆಯವರು. ಅವ್ರ ಮೀಟಿಂಗ್ ಅಲ್ಲಿ ಇದಾರೆ, ನೀವು ಕೂತೀರಿ, ನಾ ಬರ್ತೀನಿ. ಓಕೆ ಸರ್. ಕಾಫಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಓಕೆ, ತಾವ್ಯಾರು? ಏನಾಗ್ಬೇಕಿತ್ತು? ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತ? ನನ್ನ ಹೆಸರು ನಾರಾಯಣ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಸರ್, ಒಂದು 5 ಮಿನಿಟ್ಸ್ ಬಿಡು ಮಾಡ್ಕೊಳಕ್ಕಾಗತ್ತ? ತುಂಬಾ ಇಂಪಾರ್ಟೆಂಟ್ ವಿಷಯನ? ಹೌದು ಸರ್. ಸರಿ ಹೇಳಿ. ನನ್ನ ಮಗಳ ಹೆಸರು ರಶ್ಮಿ, ಅವಳಿಗೆ ಮದುವೆ ಮಾಡಬೇಕು ಅಂತ. ಮಾಡಿ, ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತ? ಹೌದು ಸರ್, ತುಂಬಾ ದೊಡ್ಡ ಸಹಾಯನೇ ಆಗ್ಬೇಕು. ಮಾವ, ನನ್ನ ಮಗಳು ರಶ್ಮಿನ ನೀವೇ ಮದುವೆ ಆಗ್ಬೇಕು ಸರ್. ಇದೆ ಅವಳು ಫೋಟೋ. ಭಾರಿ ಕಿಲಾಡಿ ಮುದುಕ ನೀನು. ನಾವಿಬ್ರು ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾಗಿ ಕೂಡ ಈ ರೀತಿ ಡ್ರಾಮಾ ಮಾಡ್ಕೊಂಡ್ ಬರ್ತಾ ಇದೀಯಾ? ಏನು ಗೊತ್ತಿಲ್ಲದ ಮಳ್ಳಂತರ ಫೋಟೋ ನೋಡು ನೋಡು. ಹೇಗಿದ್ರು ಮದುವೆ ಹಾಗೆ ಆಗ್ತೀಯ ಸರ್? ಹುಡುಗಿ ನನಗೆ ತುಂಬಾ ಹಿಡಿಸಿದಾಳೆ. ಒಂದ್ ಸಾರಿ ಮನೆ ಬಂದ್ಬಿಟ್ಟು ಹುಡುಗಿ ನೋಡ್ಬಿಡ್ತೀನಿ. ಆಯ್ತು, ಆಮೇಲೆ ಮದುವೆ ವಿಷಯ ಮಾತಾಡೋಣ. ಹಾಗೆ ಮಾಡಿ, ನಾಳೆ ಸಾಯಂಕಾಲನೇ ಬಂದ್ಬಿಡಿ, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಸರಿ ಸರ್, ನಾನು ಇದು ಬರಲಾ? ಆಯ್ತು ಸರ್, ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಏನಂದ್ರೆ ಸಾಹೇಬ್ರು, ಅವ್ರು ಒಪ್ಕೊಂಡಿದ್ದಾರೆ ನಾಳೆ ಸಾಯಂಕಾಲ ನಮ್ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ತುಂಬಾ ಒಳ್ಳೇದು, ಕಂಗ್ರಾಚುಲೇಷನ್. ಥ್ಯಾಂಕ್ ಯುನಪ್ಪ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಆಹಾ, ಸಖತ್ತಾಗಿದೆ ಕೂಡ ಡ್ರಾಮಾ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ಅವ್ರ ಮನೆಗೆ ಹೋಗಿದ್ದು ಆಯ್ತು, ಹುಡುಗಿ ನೋಡೋ ಶಾಸ್ತ್ರ ಮಾಡಿದ್ದು ಆಯ್ತು, ಮದ್ವೆನು ಆಗೋಯ್ತು. ನಮ್ಮ ಮದ್ವೆಗೆ ನಮ್ಮ ಬಾಸ್ ಕೂಡ ಬಂದಿದ್ರು. ಅಲ್ಲಿ ನಮ್ಮ ಮಾವನಿಗೆ ನಿಜವಾದ ವಿಷಯ ಗೊತ್ತಾಗಿದ್ದು. ಅಲ್ಲಿಂದ ನೋಡಪ್ಪ,
ಈ ವಿಷಯವಾಗಿ ಮನೆಯಲ್ಲಿ ದೊಡ್ಡ ಚರ್ಚೆನೆ ನಡೀತೋಯ್ತು. ನೀವು ಕೆ ಎಸ್ ಆಫೀಸರ್ ಅಂತ ನನ್ನ ಹತ್ರ ಸುಳ್ಳು ಹೇಳಿದೀರಾ? ನಾನ್ ಯಾವತ್ತೂ ನಿಮ್ಮ ಹತ್ರ ಕೆ ಎಸ್ ಆಫೀಸರ್ ಅಂತ ಹೇಳೇ ಇಲ್ಲ. ಮತ್ತೆ ನಿಮ್ಮ ಕೊಲೀಗ್ಸ್ ಅನ್ನ ಕೆ ಎಸ್ ರಾಜೇಶ್ ಅಂತ ಕರೀತಾರೆ. ಅಲ್ಲೇ ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊಂಡಿರೋದು. ನನ್ನ ಪೂರ್ತಿ ಹೆಸರು ಕೋಲಾರ ಅಣ್ಣಯ್ಯ ಸುಂದರ ರಾಜೇಶ್ ಅಂತ. ಶಾರ್ಟ್ ಆಗಿ ಕೆ ಎಸ್ ರಾಜೇಶ್ ಅಂತ ಇಟ್ಕೊಂಡಿದ್ದೀನಿ. ಮತ್ತೆ ನಿಮ್ಮ ಚೇಂಬರ್ ಮುಂದೆ ಕೆ ಎಸ್ ರಾಜೇಶ್ ಅಂತ ಬೋರ್ಡ್ ಇದೆಯಲ್ಲ, ಅದು ನಮ್ಮ ಆಫೀಸರ್ ಹೆಸರು. ಅವರ ಹೆಸರು ಕೂಡ ರಾಜೇಶ್ ಅಂತ. ಅವರೇ ನಿಜವಾದ ಕೆ ಎಸ್ ರಾಜೇಶ್. ನಾನೇನ್ ಮಾಡ್ಲಿ? ನಟಿಯಲ್ಲ ಅಂತೂ ನೀವಿಬ್ರು ಸೇರ್ಕೊಂಡು ನಿಮ್ ಮಾವನ ಚೆನ್ನಾಗಿ ಫೂಲ್ ಮಾಡಿದೀರಾ. ಆ ರೀತಿ ಫೂಲ್ ಮಾಡಿದ್ರಿಂದಾನೆ ಇವತ್ತೇನಾಗಿದೆ ಗೊತ್ತಾ? ಪ್ರತಿ ಸೆಕೆಂಡು ಟಾರ್ಚರ್ ಆಗಿದೆ. ನಿನಗೇನು ಟಾರ್ಚರ್, ಮನೆ ಹಾಳಿನಾಗಿ ಚೆನ್ನಾಗಿದ್ಯಲ್ಲ. ಯಾವ್ಯಾವ ಬೇಕು ಈ ಪಟ್ಟ? ಸಣ್ಣ ಗುಡಿಸಲಲ್ಲಿದ್ರು ಕೂಡ ನೆಮ್ಮದಿಯಾಗಿರ್ಬೇಕಂತೆ. ಅಯ್ಯೋ ಮುಟ್ಟಾಳ, ಸಿಕ್ಕಿರೋ ಚಾನ್ಸ್ ನ ಉಪಯೋಗಿಸ್ಕೋಬೇಕು ಕಣೋ. ನನಗೇನಾದ್ರೂ ಅಂತ ಚಾನ್ಸ್ ಸಿಕ್ಕಿದ್ರೆ ಬುಗ್ರಿ ಬುಗ್ರಿ ಆಡ್ಸ್ದಂಗೆ ಆಡ್ಸ್ಬಿಡ್ತಿದ್ದೆ. ಯಾಕೋ ಒಬ್ಬನೇ ನಗ್ತಾ ಇದ್ದ? ಏನಿಲ್ಲಪ್ಪ, ನಮ್ಮ ಮಾವ ನನ್ನ ಹತ್ರ ಚಾಲೆಂಜ್ ಮಾಡಿದ್ದನ್ನ ಕೇಳಿ ನಿನ್ನಿಂದ ಅವ್ರಿಗೆ ಹೇಗೆ ಉತ್ತರ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನಪ್ಪ ಅದು? ಸಿಂಪಲ್, ನಮ್ಮ ಮಾವನ ಹತ್ರ ನಿನ್ನ ಒಬ್ಬ ದೊಡ್ಡ ಸೌಕಾರ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡೋದು. ಮಾಡಿ ಮಾಡಿ ಅವ್ರು ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡೋದು. ಆಮೇಲೆ ಈಗ ಕಾಫಿ ಕುಡಿ. ನಿನ್ನನ್ನು ನಮ್ಮ ಮಾವನ ಹತ್ರ ಹೇಗೆ ಸೇರಿಸ್ಬೇಕು ಅಂತ ಒಂದು ಒಳ್ಳೆ ಪ್ಲಾನ್ ಮಾಡ್ತೀನಿ. ಬಿಲ್ ಅಲ್ಲೇ ಕೊಟ್ಟೋಣ. ಸರ್ 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 ಹೇಳಿ ಸರ್. ಸರ್ ಏನ್ರಿ ನೀವು ನೋಡ್ಕೊಂಡ್ ಬರ್ಬೇಕಲ್ವಾ? ಸರ್ ನಾನ್ ಗುದ್ದಿಲ್ಲ ಸರ್, ಅವ್ರ ಅಡ್ಡ ಬಂದ್ರು. ಸರಿ ಸರಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಸರ್ ಆಸ್ಪತ್ರೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಸರ್. ಏನು ಬೇಡ, ಇವ್ರು ನಮ್ ಪರಿಚಯರವರು, ಇವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ, ನೀವು ಹೋಗಿ. ಸರ್ ನಮ್ ಮಾವನ್ ಬ್ಯಾಡ್ ಲಕ್ ನಮ್ ಗುಡ್ ಲಕ್, ಏನ್ ಮಾಡ್ತೀಯ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡು ಹೋಗಿ ಸೇರಿಸ್ಬಿಡು. ಆಮೇಲೆ ನೋಡ್ತಾ ಇರು ಸಿನಿಮಾ ಯಾವ ರೀತಿ ಓಡುತ್ತೆ ಅಂತ. ಓಕೆ ಓಕೆ ಸೇಕ್ ಇಟ್ ಬೈ. ಇನ್ಮೇಲಿದೆ ನಿನಗೆ ಆಟ ಆಡ್ಸೋದು. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಸರ್ ಇವ್ರಿಗೆ ಒಂದು ವಾರಕ್ಕೆ ಆಗೋಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಪರವಾಗಿಲ್ಲ ಸರ್? ಕಾಸ್ಟ್ಲಿ ಎಲ್ಲ ಬೇಡಿ ಬೇಡಿ ಬಿಡಿ, ಒಂದ್ ಎರಡು ದಿನ ಆದ್ರೆ ಎಲ್ಲ ಸರ್ ಹೋಗುತ್ತೆ. ಸರ್ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ದುಡ್ಡು ನಾನು ಕೊಡ್ತೀನಿ. ಎಷ್ಟು ಸರ್ ಫೀಸ್? 300 ರುಪೀಸ್ ಅಷ್ಟೇ ತಾನೇ? ತಗೊಳ್ಳಿ ಸರ್, ಚೇಂಜ್ ಇಲ್ವಲ್ಲ ಸರ್? ಪರವಾಗಿಲ್ಲ, ಇಟ್ಕೊಳ್ಳಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನಿಮ್ ಮನೆಯಲ್ಲಿ ಅಂತ ತೋರಿಸಿ, ನಾನ್ ಡ್ರಾಪ್ ಮಾಡ್ತೀನಿ. ನಿಮಗ್ಯಾಕಪ್ಪ ತೊಂದ್ರೆ, ಬಿದ್ದವ್ ನಾನು, ಪಾಪ ವೃಥ ನೀವು ಖರ್ಚು ಮಾಡಿದ್ರಿ ಸರ್. ಇದ್ರಲ್ಲಿ ತೊಂದ್ರೆ ಏನ್ ಬಂತು ಸರ್? ನನ್ನ ಹತ್ರ ಕಾರ್ ಇದೆ. ಬನ್ನಿ ಸರ್, ಬನ್ನಿ ಚಪ್ಪಲಿ ನಡೀರಿ. ಮಲ್ಲಿಗೆ ಮಲ್ಲಿಗೆ
ಮನೆ ಸೀದೋಗುತ್ತೆ. ಕೊಡು. ಇರಿ ಸರ್, ಬಂದೆ ನಾನು. ಬನ್ನಿ ಸರ್. ಸಾರಿ ಸರ್, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತು. ತೊಂದರೆ ಇಲ್ಲ ಬಿಡಿ, ತಪ್ಪೆಲ್ಲ ನಂದೇ ಅಲ್ವಾ? ಇಲ್ಲ ಸರ್, ತಪ್ಪು ನಂದೆ. ನೀವು ಹಾರನ್ ಮಾಡಿದ್ ಕೇಳಿಸ್ತು ನನಗೆ. ಅಷ್ಟೊಳಗೆ ಕ್ರಾಸ್ ಮಾಡ್ಬಿಡೋಣ ಅಂತ ಹೋದೆ, ಅಷ್ಟೊಳಗೆ ನನ್ನ ತಲೆ ಚಕ್ಕರ್ ಬಂದು ಈ ಸ್ಥಿತಿಗೆ ಬಂತು. ಏನೇ ಮಕ್ಕ ನೋಡ್ತಾ ಇದ್ಯಾ? ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿ ಒಂದ್ ಕಪ್ ಕಾಫಿ ಮಾಡ್ಕೊಂಡ್ಬಂದು ಕೊಡು. ಹೋಗು ಹೋಗು. ಸರ್ ಅದೆಲ್ಲ ಬೇಡ ಸರ್, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಏನ್ ಬಂತು ಸರ್ ಇದ್ರಲ್ಲಿ? ಎರಡು ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತಾಳೆ. ನನ್ನ ಫ್ಯಾಮಿಲಿನ ಪರಿಚಯ ಮಾಡ್ಕೊಡೋದನ್ನೇ ಮರ್ತು ಬಿಟ್ಟೆ. ಇವಳು ಗಜಲಕ್ಷ್ಮಿ ಅಂತ ನನ್ನ ಹೆಂಡತಿ. ಅಲ್ಲಿರೋಳು ನನ್ನ ಮೊದಲನೇ ಮಗಳು ರಶ್ಮಿ. ಇವಳು ನನ್ನ ಎರಡನೇ ಮಗಳು, ಕೊನೆಯ ಮಗಳು ಶ್ರುತಿ. ನೀ ಹೋಗಿ ಕಾಫಿ ಮಾಡ್ಕೊಂಬ. ನೀ ಹೋಗಿ ಒಂದ್ ಗ್ಲಾಸ್ ನೀರು ತಗೊಂಡ್ಬಂದು ಕೊಡಮ್ಮ ಅವ್ರಿಗೆ. ಒಂದ್ ನಿಮಿಷ. ನನಗೆ ಇವಳು ಮದುವೆದೇನೆ ಸರ್ ಚಿಂತೆ. ಈ ಚಿಂತೆ ಗುಂಗನಲ್ಲೇ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ದೆ. ನೋಡಿ ಪರಿಸ್ಥಿತಿ ಹೀಗಾಗೋಯ್ತು ಸರ್. ಒಂದು ವಾರಕ್ಕಾಗೋ ಮಾತ್ರೆಗಳು ಟೈಮ್ ಟೈಮಿಗೆ ಸರಿಯಾಗಿ ತಗೊಳ್ಳಿ ಸರ್. ಖಂಡಿತವಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ತಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ನಮ್ಮ ತಂದೆ ತಾಯಿ ಹೆಣ್ಣು ನುಡುಕ್ತಾ ಇದ್ದಾರೆ. ಓಹೋ, ವೆರಿ ಗುಡ್. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಕೆಲಸದಲ್ಲಿ ಇದ್ದೀರಾ? ಸರ್, ಅದು ಸಕಲೇಶ್ಪುರದಲ್ಲಿ ನಮ್ದು 500 ಎಕರೆ ಕಾಫಿ ಎಸ್ಟೇಟ್ ಇದೆ. ಅದು ಅಲ್ಲದೆ ಒಂದು ದೊಡ್ಡ ಮನೆನೂ ಇದೆ. ಒಳ್ಳೇದು, ತುಂಬಾ ಸಂತೋಷ. ಹಾಗಾಗಿ ಬರ್ತಾ ಇರಿ ಮನೆ ಕಡೆ. ನನ್ನ ಕಾಲು ವಾಸಿ ಆದ್ಮೇಲೆ ಮರೀದ ಹಾಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ ಅಂದ್ರೆ ನಿಮ್ಮ ತಂದೆ ತಾಯಿಗಳ ಹತ್ರ ನಾನು ಮಾತಾಡ್ಬೇಕು. ಆಯ್ತು ಸರ್, ಬಾಯ್ ಬಾಯ್. ಬರ್ತೀನಿ. ಬೈ ದಿ ವೇ, ಇವರು ನನ್ನ ಮೊದಲನೇ ಹೇಳಿಯ. ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ ನಲ್ಲಿ ಕ್ಲಾರ್ಕ್ ಆಗಿದ್ದಾರೆ. ನಾನು ಬರ್ತೀನಿ. ಬರ್ತೀನಿ ಸರ್. ಈ ಹುಡುಗ ಏನಾದ್ರೂ ಮದುವೆಗೆ ಒಪ್ಕೊಂಡ್ಬಿಟ್ಟ ಅಂದ್ರೆ ನಮ್ಮ ಶ್ರುತಿ ಅದೃಷ್ಟಾನೇ ಅದೃಷ್ಟ. ಏನಮ್ಮ ಶ್ರುತಿ, ಹುಡುಗ ನಿನಗೆ ಇಷ್ಟ ಆದ್ನ? ಪರವಾಗಿಲ್ಲ, ನಾಟ್ ಬ್ಯಾಡ್. ಏನ್ ನಾಟ್ ಬ್ಯಾಡ್? 500 ಎಕರೆ ಕಾಫಿ ತೋಟ, ಮನೆ, ಬಂಗ್ಲೆ, ಕಾರು. ಬಾಮ್ಮ, ಕೆಲ್ಸ ಇದೆ. ಅಪ್ಪ,
ನನಗ್ ಓದ್ಕೊಳ್ಳೋದಿದೆ, ಬರ್ತೀನಿ. ನನ್ನ ಮಾತು ಅಂತಂದ್ರೆ ನಿಮ್ಮೆಲ್ಲರಿಗೂ ಅಸಡ್ಡೆ ಅಲ್ಲ, ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ. ರಜಾ ಸರ್, ಇನ್ನು ಒಂದು ತಿಂಗಳು ಈ ಮನೆ ಜವಾಬ್ದಾರಿ ಪೂರ್ತಿ ನಿಂದೆ. ಸರಿ ಸರ್. ಮಧ್ಯದಲ್ಲಿ ವಾರಕ್ಕೊಂದ್ಸಲ ಕಾಫಿ ಎಸ್ಟೇಟ್ ಕಡೆ ಹೋಗ್ಬಿಟ್ಟ. ಸರಿ ಸರ್. ಸೇಫ್ಟಿಗೆ ಅಂತ ಲಾಕರ್ ಅಲ್ಲಿ 2 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಮುಂದಿನ ತಿಂಗಳು ನಾನು ಬರೋದು ಲೇಟ್ ಆದ್ರೆ ಎಲ್ರಿಗೂ ಸಂಬಳ ಕೊಟ್ಬಿಡು. ಸರಿ ಆಯ್ತಾ. ಹಾಗೆ ನಿನ್ನ ಖರ್ಚಿಗೆ ಹೆಚ್ಚಿಗೆ ಹಣ ಬೇಕಾದ್ರೆ ತಗೋ, ಸಂಕೋಚ ಪಡಬೇಡ. ಆಯ್ತಾ? ಆಯ್ತು ಸರ್. ತೋಳಿ ಎಲ್ರು ಹಂಚ್ಕೊಳ್ಳಿ. ಹಾಗೆ ನಮ್ ರಾಜ ಹೇಗ್ ಹೇಳ್ತಾರೋ ಹಾಗೆ ಕೇಳಬೇಕು. ಸರಿನಾ? ಸರಿ ಸರ್. ಈ ಸಲ ಫಾರಿನ್ ಇಂದ ಬರ್ಬೇಕಾದ್ರೆ ಅಮ್ಮವ್ರನ್ನು ಕರ್ಕೊಂಡ್ ಬರ್ತಿರ್ತಾನೆ. ಮಗ ಕಳಿಸ್ಬಿಟ್ರು ಕರ್ಕೊಂಡ್ ಬರ್ತೀನಿ. ಸರಿ ನಾನು ಹೋಗಿ ಬರ್ತೀನಿ. ನಡಿ ಏರ್ಪೋರ್ಟ್ ಡ್ರಾಪ್ ಮಾಡು. ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಮನೆ ಕಡೆ ಹುಷಾರು. ಆಯ್ತಾಯ್ತು, ಬರ್ತೀನಿ. ಕೂತ್ಕೊಳ್ಳಿ ಸರ್. ಅಂತೂ ಫ್ರೀ ಬಲ್ಡ್ ಆಗ್ಬಿಟ್ಟೇನು. ಹೌದು ಕಣು, ಇನ್ನು 1 ತಿಂಗಳಿಗೋ 2 ತಿಂಗಳಿಗೋ ನಮ್ಮ ಯಜಮಾನ್ರು ಬರೋದು. ಅಲ್ಲಿವರೆಗೂ ನಾನು ಫ್ರೀ ಬರ್ಡೆ. ರಿಲೀಸ್ ಆಗೋ ಕನ್ನಡ ಪಿಕ್ಚರ್ ನೋಡ್ಕೊಂಡು ಹಾಯಾಗಿರ್ಬೋದು. ಸುಖ ಪುರುಷ ಕಣಯ್ಯ? ನಾನು ಯಾವ ಸುಖ ಪುರುಷನಯ್ಯ, ನಮ್ಮ ಯಜಮಾನ್ರು ದೇವ್ರಂತವ್ರು, ಅದಕ್ಕೆ ನಾನು ನೆಮ್ಮದಿಯಾಗಿದ್ದೀನಿ. ಒಂದ್ಸಲ ನಿಮ್ಮ ಯಜಮಾನ್ರು ಮನೆ ನೋಡ್ಬೇಕಲ್ಲ. ಇವತ್ತು ನಿನ್ಗೇನು ಕೆಲಸ ಇಲ್ಲ ಅಂದ್ರೆ ಹೇಳು, ಇವತ್ತೇ ಕರ್ಕೊಂಡು. ಅಬ್ಸಲ್ಯೂಟ್ಲಿ ಏನು ಕೆಲಸ ಇಲ್ಲ, ಬಾದ್ರೆ ಬಂದ್ಬಿಡ್ತೀನಿ. ನಡಿ ಹಾಗಾದ್ರೆ. ಬಿಲ್ ತಗೊಂಬ ಕೊಡಿ ಸರ್. ಇದು ಇಟ್ಕೋತೋ. ಥ್ಯಾಂಕ್ ಯು ಸರ್. ಬೈ. ಇನ್ನೊಂದು ತಿಂಗಳು ಊರಲ್ಲಿ ಇರಲ್ಲ. ಸರಿ ಸರ್. ನಮ್ದೇ ರಾಜಭಾರ. ಹೌದೌದು. ಹುಡುಗರು ಹಂಗೆ ಯಜಮಾನ್ ಊರಲ್ಲಿ ಇರಲ್ಲ, ಒಳ್ಳೊಳ್ಳೆ ಅಡಿಗೆ ಮಾಡಿ ಹಾಕ್ಬಿಡು, ಚೆನ್ನಾಗಿ ತಿನ್ಬಿಡ ನಾವು ಬರೋವರೆಗೆ. ಆಯ್ತಾ? ಹ್ಮ್ ಹೋಗು. ಪ್ಲೇಟ್ ಬೇಕಾಯ್ತು. ರಾಜೇಶ್, ಇದೇ ನಮ್ಮ ಬಾಸ್. ಹೇಗಿದೆ ಮನೆ? ಬಾ ಹೊಡ್ಕೋಣ. ಬಾ ರಾಜೇಶ್, ಬಾ ಬಾ. ರಂಗಮ್ಮ. ಏನ್ ರಾಜಾ? ಹೋಗಿ 2 ಗ್ಲಾಸ್ ಫಸ್ಟ್ ಕ್ಲಾಸ್ ಟೀ ಮಾಡ್ಕೊಂಡ್ ಬಾ. ಹೇಗಿದೆ ಮನೆ? ಫಸ್ಟ್ ಕ್ಲಾಸ್ ಆಗಿದೆ. ನಿಮ್ಮ ಯಜಮಾನರು ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬರೀ ಟೇಸ್ಟ್ ಅಲ್ಲ, ಅವ್ರ ಮನ್ಸು ಚೆನ್ನಾಗಿದೆ, ಅದ್ ಬಹಳ ಮುಖ್ಯ. ರಜಾ, ಈ ಮನೇಲಿರೋ ನಿನ್ ಫ್ರೀಡಮ್ ನೋಡ್ತಾ ಇದ್ರೆ ನನ್ನ ತಲೆಯಲ್ಲಿ ಒಂದು ಒಳ್ಳೆ ಐಡಿಯಾ ಬರ್ತಾ ಇದೆ. ಏನೇ ಅದು? ನೀನ್ ಯಾಕೆ ನಮ್ಮ ಮಾವನ್ಗೆ 2ನೇ ಅಳಿಯನಾಗ್ ಬರಬಾರ್ದು? ಏನು? ನಾನ್ ಅಳಿನಾಗ್ ಬರಲ್ಲ. ನಿಮ್ ಮಾವ ನೋಡಿದ್ರೆ ಅವ್ರು ಬರೋ ಅಳಿಯ ದೊಡ್ಡ ಶ್ರೀಮಂತನಾಗಿರ್ಬೇಕು, ಒಳ್ಳೆ ಕೆಲ್ಸದಲ್ಲಿರ್ಬೇಕು, ಕೈ ತುಂಬಾ ಸಂಬಳ ಬರ್ತಿರ್ಬೇಕು ಅಂತಾರೆ. ಆಫ್ಟರ್ ಆಲ್ ನಾನೊಬ್ಬ ಡ್ರೈವರ್, ನನಗೆ ಹೆಣ್ಣು ಕೊಡ್ತಾರೆ. ನೀನ್ ನೋಡ್ತಾ ಇದ್ರೆ ಯಾರಯ್ಯ ಹೇಳ್ತಾರೆ ನೀನೊಬ್ಬ ಬಡವ ಡ್ರೈವರ್ ಅಂತ. ನೀನೇ ಈ ಮನೆ ಓನರ್. ಟೀ ಬಂತು ತಗೋಪ. ಮುಂದಕ್ಕೆ ಹೇಳು. ಹೇಗಿದ್ರು ನೀನ್ ನಮ್ಮ ಮಾವನ ಪರಿಚಯ ಆಗಿದೀಯ, ಜೊತೆಗೆ ಮನೆ ಇದೆ, 500 ಎಕರೆ ಕಾಫಿ ಎಸ್ಟೇಟ್ ಇದೆ ಅಂತ ಹೇಳಿದ್ಯಾ. ಹೌದು ತಾನೆ. ಹೇಗಿದ್ರು ನಿಮ್ ಬಾಸ್ ಇಂಡಿಯಾಗ ಬರೋಕೆ ಇನ್ನೂ 1 ತಿಂಗಳಾಗತ್ತೆ.
ಇದೇ ಸಮಯನ ಉಪಯೋಗಿಸ್ಕೊಂಡು ನಮ್ಮ ಮಾವನಿಗೆ ಚಳ್ಳೆ ಹಣ್ಣು ತಿನ್ನಿಸಿ ನಮ್ಮ ಶ್ರುತಿ ಜೊತೆ ನಿನ್ ಮದುವೆ ಮಾಡಿಸ್ತೀನಿ. ಓಕೆ ಅಮ್ಮ, ನಿಜ ಗೊತ್ತಾದ್ರೆ? ಅಯ್ಯ, ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿಸು ಅಂತ ಗಾದೆನೇ ಇದೆ, ಅದಕ್ಕೆ ನೀನೇ ಗೊತ್ತಲ್ಲ ಕೇಳಿಸ್ಕೊತೀಯ? ನಮ್ಮ ಶ್ರುತಿ ನಿನಗೆ ಇಷ್ಟ ಆಗಿದಳ ಇಲ್ವಾ ಅದನ್ನ ಹೇಳು. ನನಗೇನು ಇಷ್ಟ ಆಗಿದ್ದಾಳೆ, ಅವಳಗ್ ನಾನು ಇಷ್ಟ ಆಗಿದ್ನೋ ಇಲ್ವೋ ಗೊತ್ತಿಲ್ಲ. ನಿನ್ನ ನಮ್ಮ ಶ್ರುತಿ ಕಣ್ಣು ಮುಚ್ಕೊಂಡು ಒಪ್ಪತಾಳೆ. ನಿನಗೇನು ಆಗಿದೆ, ಹೆಸರಿ ತಕ್ಕನಾಗೆ ರಾಜ ರಾಜನ್ ತರ ಇದೀಯ. ಸರಿ, ಪ್ಲಾನ್ ಮಾಡು, ಒಂದ್ ಕೈ ನೋಡೇ ಬಿಡಣ, ಮನೆ ಕೆಲಸದವ್ರನ್ನ ನಾನು ಅಡ್ಜಸ್ಟ್ ಮಾಡ್ಕೊಂಡು. ಹಾಗಾದ್ರೆ ನೀನು ನಮ್ಮ ಮಾವನ್ನ ಮನೆಗೆ ಡ್ರಾಪ್ ಮಾಡಿ ಬಂದ್ಮೇಲೆ ಮತ್ತೆ ಮನೆಗೆ ಹೋಗಿಲ್ಲ? ಹೌದು, ಒಂದ್ ವಿಸಿಟ್ ಹಾಕು. ಸರಿನಪ್ಪ, ನೀ ಹೇಳ್ದಾಗೆ ಮಾಡ್ತೀನಿ. ನೋ, ಅವತ್ತು ನಿಮ್ಮ ಮಾವನ್ನ ನಾನು ಅಬ್ಸರ್ವ್ ಮಾಡ್ದೆ ಕಣೋ, ಅವ್ರಿಗೆ ನನ್ ಮೇಲೆ ಇಂಟ್ರೆಸ್ಟೆಡ್ ಆಗ ಕಾಣ್ತಾ ಇದೆ, ಅವರು ನನ್ನ ಸಾಹುಕಾರ ಅನ್ಕೊಂಡ್ಬಿಟ್ಟಿದ್ರೆ ಕಣೋ. ಇನ್ನು ಒಳ್ಳೇದಾಯ್ತಲ್ಲ, ನಾನು ಬರ್ಲಾ? ನೀನು ನಮ್ಮ ಮನೆಗೆ ಹೋಗಿ ಪ್ಲಾನ್ ಮಾಡು. ಓಕೆ, ಡನ್. ಬಾಯ್. ಬಾರ, ಡ್ರಾಪ್ ಮೇಡಮ್, ನಾನು ಆಟೋದಲ್ಲಿ ಹೋಗ್ತೀನಿ. ಓಕೆ, ಸರಿ, ಬಾಯ್. ಹುಡುಗಿ ಚೆನ್ನಾಗಿದ್ದಾಳೆ, ಟ್ರೈ ಮಾಡಲೇಬೇಕು. ರೈಟ್. ಎಂಥ ಮುಟ್ಟಾಳ ನಾನು, ಆ ಹುಡುಗನ ಅಡ್ರೆಸ್ ಕೂಡ ತಗೊಳ್ಳಿಲ್ಲ, ಫೋನ್ ನಂಬರ್ ತಗೊಳ್ಳಿಲ್ಲ. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕೈಗೆ ಬಂದ ತುತ್ತು ಬಾಗಿಲ್ದಂಗೆ ಆಯ್ತಲ್ಲ, ಕಾಲೇನೋ ವಾಸಿ ಆಯ್ತು. ಒಂದ್ಸಲ ಹುಡುಗ ಮನೆಗೆ ಬಂದ್ಬಿಟ್ಟು ಹೋಗಿದ್ರೆ ಅವ್ರ ತಂದೆ ತಾಯಿಗಳ ಹತ್ರ ಮಾತಾಡಿ ಒಂದು ಇತ್ಯರ್ಥಕ್ಕೆ ಬಂದ್ಬಿಡ್ಬೋದಾಗಿತ್ತು. ಸಾರ್, ಯಾರದು ಬನ್ನಿ ಒಳಗೆ. ಬಂದೆ ಬಂದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಗಜು ರಶ್ಮಿ. ಏನಪ್ಪ ಅಮ್ಮ, ನೋಡಿ ಯಾರು ಬಂದಿದ್ದಾರೆ ಅಂತ. ನಮಸ್ಕಾರ. ನಿಮ್ಮ ಅಮ್ಮನ್ ಹೇಳಿ ಒಂದ್ ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ತಮ್ಮ. ಅಮ್ಮ, ಆಯ್ತಪ್ಪ. ನಾನು ಬೆಳಿಗ್ಗೆಯಿಂದ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಸರ್, ಏನ್ ವಿಷಯ? ಒಂದ್ಸಲ ನಿಮ್ ಮನೆಗೆ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ. ಸರ್, ನಮ್ ತಂದೆ ತಾಯಿ ಲಂಡನ್ಗೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಓಹೋ, ಲಂಡನ್ ಹೋಗಿದಾರ? ಬನ್ನಿ ಬನ್ನಿ ಬನ್ನಿ, ಪರವಾಗಿಲ್ಲ, ಚಿಂತೆ ಇಲ್ಲ. ಅವ್ರು ಬಂದ್ಮೇಲೆ ನಿಮ್ ಮನೆಗೆ ಕರ್ಕೊಂಡು ಹೋಗಿ, ನಮ್ಮ ನಿಮ್ಮ ಸಂಬಂಧದ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು. ರಶ್ಮಿ ಕೊಡಮ್ಮ, ತಗೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರಪ್ಪ. ನಮಸ್ಕಾರಮ್ಮ. ಶ್ರುತಿ ಹೊರಗಡೆ ಹೋಗಿದ್ದಾಳೆ, ನೀವು ಬರೋದು ಗೊತ್ತಿದ್ದಿದ್ರೆ ಮೊದಲೇ ಇರ್ತಾ ಇದ್ರು. ಪರವಾಗಿಲ್ಲ ಬಿಡಿ ಸರ್, ಹೇಗಿದ್ರು ನಮ್ಮ ತಂದೆ ತಾಯಿನ ಕರ್ಕೊಂಡ್ ಬರ್ತೀನಿ, ಹಾಗೆ ನೋಡಿದ್ರೆ. ಆಯ್ತಾಯ್ತು, ಅದು ಒಳ್ಳೇದೇನೆ, ನಾನು ನಿನ್ ಬರ್ತೀನಿ ಸರ್. ಒಳ್ಳೇದು. ಇದು ನನ್ನ ವಿಸಿಟಿಂಗ್. ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಬರ್ತೀವಿ, ನೀವು ಕೂತ್ಕೊಳ್ಳಿ ಸರ್. ನಿಮ್ ಕಾಲು ನೋವಿದೆ. ಒಳ್ಳೆ, ಬರ್ತೀನಿ. ನೋಡಿದೇನೆ ಎಂತ ಬಂಗಾರದಂತ ಹುಡುಗ. ಹಾಯ್. ಹಾಯ್. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ನಿಮ್ ತಂದೆನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀವು ಬರೋದ್ ಗೊತ್ತಿರ್ಲಿಲ್ಲ, ಇಲ್ಲ ಅಂದ್ರೆ ಮನೇಲೆ ಇರ್ತಾ ಇದ್ದೆ. ಸಾರಿ. ಪರವಾಗಿಲ್ಲ ಬಿಡಿ, ನಿಮ್ ತಂದೆ ಹೇಳಿದ್ರು ನೀವು ಹೊರಗಡೆ ಹೋಗಿದ್ರಿ ಅಂತ. ಮತ್ತೆ ನೀವೇ ಹೇಳ್ಬೇಕು. ನಮ್ ಮನೆಗೊಂದ್ಸಲಿ ಬನ್ನಿ, ನಮ್ ತಂದೆ ತಾಯಿ ಬಂದ್ಮೇಲೆ ಕರ್ಕೊಂಡು ಹೋಗ್ತೀನಿ. ನಾನು ಹೋಗಿ ಬರ್ಲ? ಆಗಾಗ ಬರ್ತೀರಿ? ನಾನು ಹೋಗಿ ಬರ್ತೀನಿ. ಒಂದ್ ನಿಮಿಷ, ನಿಮ್ ಫೋನ್ ನಂಬರ್ ಕೊಡ್ತೀರಾ? ಫೋನ್ ನಂಬರ್ ಏನು, ನಾನ್ ವಿಸಿಟಿಂಗ್ ಕಾರ್ಡೇ ಕೊಡ್ತೀನಿ, ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ನಾನು ಬರ್ಲ? ಹ್ಮ್.
ಎಷ್ಟ್ ಡಾರ್ಲಿಂಗ್? ಇವತ್ತು ಆ ರಾಜ ಅನ್ನೋರು ಬಂದಿದ್ರು. ಯಾವ ರಾಜ? ಅದೇ ಅವತ್ ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಮನೆ ಕರ್ಕೊಂಡ್ ಬಂದಿದ್ರಲ್ಲ ಅವರು. ಓ ಅವನಾ? ಏನಂತೆ? ಅಪ್ಪನ್ ನೋಡೋದಕ್ಕೆ ಅಂತ ಬಂದಿದ್ರು. ಅವ್ರು ತುಂಬಾ ಶ್ರೀಮಂತ ತರ ಕಾಣಿಸ್ತಾರಲ್ವಾ? ಹೌದು ಹೌದು. ಅಪ್ಪ ಅವ್ರ ಮನೆಗೆ ಒಂದ್ಸರಿ ಹೋಗ್ ಬರ್ಬೇಕು ಅಂತ ಇದ್ರು. ಏಕೆ? ಶ್ರುತಿಗೆ ಆ ಹುಡುಗನ್ ಸಂಬಂಧ ಬೆಳೆಸೋದಕ್ಕೆ. ಹೌದಾ? ಆ ಹುಡುಗ ಏನಂದ? ಅವ್ರ ಹತ್ರ ಏನು ಮಾತಾಡ್ಲಿಲ್ಲ, ಅವ್ರ ಮನೆಗ್ ಹೋಗಿ ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ಡಿಸೈಡ್ ಮಾಡ್ತಾರಂತೆ. ಅವನಿಗೆ ತಂದೆ ತಾಯಿ ಇಲ್ಲ ಇದಾರೆ. ಆ ಹುಡುಗಿಗೆ ತಂದೆ ತಾಯಿ ಇಲ್ವಾ? ನಿಮ್ಗ ಗೊತ್ತಾ? ನೀನ್ ಯಾ ತಂದೆ ತಾಯಿ ಬಗ್ಗೆ ಹೇಳಿದ್ದು? ಅದೇ ರೀ, ನಮ್ ಮನೆಗ್ ಬಂದಿದ್ರಲ್ಲ ರಾಜ ಅಂತ, ಅವ್ರ ತಂದೆ ತಾಯಿ ಬಗ್ಗೆ. ಅದೇ ನಾನು ಪುಸ್ತಕ ಓದ್ತಾ ಇದ್ನಲ್ಲ, ಕನ್ಫ್ಯೂಸ್ ಆಗೋಯ್ತು. ಸರಿ, ರಾಜ ಏನಂದ? ಅವ್ರ ತಂದೆ ತಾಯಿ ಫಾರಿನ್ ಇಂದ ಬಂದ್ಮೇಲೆ ಮನೆ ಕರ್ಕೊಂಡು ಹೋಗ್ತಾರಂತೆ. ಅವ್ರ ತಂದೆ ತಾಯಿ ಫಾರಿನ್ ಇಂದ ಬರ್ತಾರಂತ? ಯಾವಾಗ ಬರ್ತಾರಂತೆ? ನಾಳೆನೋ ನಾಡಿದ್ದ ಬರಬಹುದು. ಮೊದ್ಲು ನಾಳೆ ಹೋಗಿ ಅವನ್ನ ಮೀಟ್ ಮಾಡ್ಬೇಕು. ಯಾರನ್ನ ರೀ? ಅದು ಅದು ನನ್ನ ಫ್ರೆಂಡ್ ನಮ್ಮ. ಅಯ್ಯೋ, ನಾನೇನೋ ಹೇಳ್ತಾ ಇದ್ರೆ ನೀವೇನೋ ಯೋಚನೆ ಮಾಡ್ತಾ ಇದ್ರ. ಮೊದ್ಲು ಈ ಪುಸ್ತಕನ ಮುಚ್ಚಿಟ್ಟು ಮಲ್ಕೊಳ್ಳಿ. ನೀನ್ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ತಂದೆ ತಾಯಿ ಪಾಯಿಂಟ್ ಬಂದ್ಬಿಡ್ತಾ ಇಲ್ಲಿ. ಅವನ್ ಏನ್ ಮಾಡ್ತಾನೆ? ನಾಳೆ ಹೋಗಿ ಮೊದಲು ಅವನ್ನ ಮೀಟ್ ಮಾಡ್ಬೇಕು. ನಿನ್ನ ಮರೆಯಲ್ಲ. ಹಲೋ ರಾಜೇಶ್, ನಾನೇ ನಿಮ್ ಮನೆಗೆ ಬರೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಬಂದೆ. ಬಾ ಕೂತ್ಕೋ ಕೂತ್ಕೋ. ಏನಿಲ್ಲ, ನಿನ್ನೆ ನಮ್ ಮಾವನ್ ಮನೆ ಹತ್ರ ಹೋಗಿದ್ದೆಲ್ಲ, ನಮ್ ಮಾವ ನಿನ್ ನೋಡಿ ಏನಂದ್ರು, ಅವ್ರು ನಿನ್ ಬಗ್ಗೆ ಏನ್ ತಿಳ್ಕೊಡೋ ಕುತೂಹಲ ನನಗೆ. ನನ್ ಮೇಲೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ, ಆದ್ರೆ ನಮ್ ಮನೆಗ್ ಬರ್ತೀನಿ ಅಂತ ಹೇಳಿದ್ರು, ಅದೇ ಯೋಚನೆ ಆಗಿರೋದು. ಅಯ್ಯೋ, ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ಅಕಸ್ಮಾತ್ ಅವ್ರ ಈ ಮನೆ ನೋಡಿದ್ರು ಅಂದ್ರೆ ಅವ್ರ ಈ ಮದುವೆ ಒಪ್ಕೊಳ್ಳಂತೂ ಖಂಡಿತ. ಒಪ್ಕೊಂಡಿದ್ದಾರೆ ಕಣು, ಆದ್ರೆ ನನ್ನ ದೊಡ್ಡ ತಲೆನೋವು ಬಂದ್ಬಿಟ್ಟಿದೆ. ಏನು? ನಿಮ್ ಮಾವನ್ಗೆ ನಮ್ ತಂದೆ ತಾಯಿ ಬಂದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಒಂದ್ ಕೆಲಸ ಮಾಡೋಣ, ನನ್ನ ಫ್ರೆಂಡ್ ಹೊನ್ನವಳಿ ಕೃಷ್ಣ ಅಂತ ಫಿಲ್ಮ್ ಆಗ್ತಿದ್ದಾರೆ, ಗೊತ್ತಲ್ಲ? ಗೊತ್ತು. ಯಾರು ಹೇಳು? ಜಟಕ ಹಾಕುದ್ರೆ ಅತ್ತಿ ಪೇಟೆಗೆ ಹೋಗೋಣ. ಅವ್ರ ಮನೆಗೆ ಹೋಗೋಣ, ನಿನ್ನ ಪ್ರಾಬ್ಲಮ್ ಆಟೋಮೆಟಿಕ್ ಆಗಿ ಸಾಲ್ವ್ ಆಯ್ತು ಅನ್ಕೋ. ಅಂದ್ರೆ ಅವರನ್ನ ನಮ್ ತಂದೆ ತರ ಆಕ್ಟ್ ಮಾಡಿಸ್ತೀಯಾ? ಸಿಂಪಲ್. ತಾಯಿ? ಅವ್ರ ವೈಫ್. ಅವ್ರ ವೈಫ್ ಕೂಡ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಅವರಿಬ್ರು ಕರ್ಕೊಂಡ್ ಬಂದು ಪಕ್ಕದಲ್ಲಿ ಕುಡಿಸ್ಬಿಟ್ರೆ ಆಯ್ತು. ಯಾವಾಗ ಹೋಗೋಣ? ಯಾವಾಗ ಏನು, ಈಗಲೇ ಹೋಗೋಣ. ಬಾ, ಕಾಫಿ ಗಿಫಿ ಏನಾದ್ರು ಕುಡಿತೀಯ? ಅಲ್ಲೇ ಕುಡಿಯೋಣ, ಬಾರ ನಡಿ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಮನದಲ್ಲಿ ಹಾಸೆಯ ತುಂಬಿದ ಮೇಲ ಮರತೆ ಬಿಡಲು ಬಹುದೇ. ಹಲೋ, ಯಾರು? ಬನ್ನಿ ಬನ್ನಿ ಬನ್ನಿ. ಏನ್ರಿ ಕೃಷ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬಹಳ ದಿವಸ ಆಯ್ತು. ಅಂದಾಗ ಆಫೀಸ್ನಲ್ಲಿ ಏನೋ ಪ್ರೋಗ್ರಾಮ್ ಇದೆಯಾ? ಅಯ್ಯಯ್ಯೋ, ಪ್ರೋಗ್ರಾಮ್ ಏನಿಲ್ಲ. ನೀವು ಒಂದ್ ಸ್ವಲ್ಪ ದಿವಸ ಮಟ್ಟಿಗೆ ಇವನಿಗೆ ತಂದೆ ತರ ಆಕ್ಟ್ ಮಾಡ್ಬೇಕು, ಹಾಗೆ ನಿಮ್ಮ ಶ್ರೀಮತಿಯರು ಕೂಡ ಇವನ್ ತಾಯಿ ತರ ಆಕ್ಟ್ ಮಾಡ್ಬೇಕು. ತಂದೆ ತಾಯಿನ? ಯಾಕೆ? ಏನಿಲ್ಲ. ನಿಮ್ ಕೆಲ್ಸ ಆಯ್ತು ಅಂತ ತಿಳ್ಕೊಳ್ಳಿ. ನಮ್ ರೈಟು ಡೇಟು ಎರಡು ಫಿಕ್ಸ್ ಆಯ್ತು ಅಂದ್ರೆ ಆಯ್ತು. ಎಷ್ಟು ಅಂತ ಹೇಳ್ಬಿಡಿ. ಗಂಡ ಹೆಂಡತಿ ಇಬ್ರು ಸೇರಿದ್ರೆ 5,000 ತಗೊಳ್ತೀವಿ. ಪರ್ಚೇಸ್ತರು 4,000 ಕೊಡಿ. 4,000 ರೂಪಾಯಿ ಬೇಡ, ದಿನಕ್ಕೆ 300 ರೂಪಾಯಿ ತಗೊಳ್ಳಿ. ಕೆಲಸ ಸಕ್ಸಸ್ಫುಲ್ ಆಗಿ ಮುಗಿದ್ಮೇಲೆ ನಿಮ್ಮಿಬ್ರಿಗೂ ಸ್ಪೆಷಲ್ ಗಿಫ್ಟ್ ನಾನು ಕೊಡಿಸ್ತೀನಿ. 1,000 ಅಡ್ವಾನ್ಸ್ ಕೊಟ್ಬಿಡಿ. ಅಡ್ವಾನ್ಸ್? ಅಡ್ವಾನ್ಸ್ ಏನ್ ಬೇಡ, ನಾಳೆ ಬಂದು ನೀವು ಕೆಲಸ ಮುಗಿದ್ರೆ ಸೆಟ್ಲ್ಮೆಂಟ್. ಆಯ್ತು, ಎಲ್ಲಿಗೆ ಬರ್ಬೇಕು ಅಂದ್ರೆ ಇರಿ ಕೊಡಿ ನೋಡಿ, ಇದು ಅಡ್ರೆಸ್, ನಾಳೆ ಬೆಳಿಗ್ಗೆ ಬಂದ್ಬಿಡಿ. ಆಯ್ತು ಸರ್, ಇವ್ರು ನಿಮ್ಗೂ ಸ್ವಲ್ಪ ಕಾಯ್ತಿರ್ತಾರೆ. ಓಕೆ, ಇದು ಅಡ್ರೆಸ್. ಹಲೋ ಹಲೋ, ನಾನಪ್ಪ ನಾರಾಯಣ್ ಮಾತಾಡ್ತಾ ಇರೋದು. ಅಡ್ರೆಸ್ ಕೊಟ್ಟಿದ್ದಾರೆ. ಹಲೋ, ನಂಬರ್ ಏನ್ ಸರ್? ಏನಿಲ್ಲ, ನಿಮ್ ತಂದೆ ತಾಯಿ ಲಂಡನ್ ಇಂದ ವಾಪಸ್ ಬಂದ್ರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಫೋನ್ ಮಾಡಿದೆ. ಸರ್, ನಾವು ಏರ್ಪೋರ್ಟ್ ಅಲ್ಲಿ ಇದೀವಿ. ಅಲ್ಲಿ ಫ್ಲೈಟ್ ಈಗ ಲ್ಯಾಂಡ್ ಆಯ್ತು ಸರ್. ಓಹ್, ತುಂಬಾ ಸಂತೋಷ ಅಲ್ಪ, ತುಂಬಾ ಸಂತೋಷ. ನಮ್ಮ ಮನೆಗೆ ಯಾವಾಗ ಬರ್ತಾ ಇದ್ದೀರಾ? ನಾಳೆ ಸಂಜೆ ಬನ್ನಿ ಬನ್ನಿ ಬನ್ನಿ, ಧಾರಾಳವಾಗಿ ಬನ್ನಿ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ.
ಓಕೆ ಸರ್. ಅಬ್ಬ ನಾನ್ ಬರ್ಲ ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ನಾವು ಇಬ್ರು ಬಂದ್ಬಿಡ್ತೀವಿ. ಓಕೆ ಬರ್ತೀವಿ ತಾಯಿ. ಆಯ್ತಪ್ಪ ಬರ್ತೀನಪ್ಪ. ಆಯ್ತು ಮಗನೇ ಮಗನೇ. ಅಲ್ಲ ಕಣೆ, ರಿಯಲ್ ಲೈಫ್ ಅಲ್ಲಿ ರಿಯಲ್ ತರ ಆಕ್ಟ್ ಮಾಡ್ಬೇಕು. ಏನ್ ನಡೆಯುತ್ತೆ ರಶ್ಮಿ? ರಶ್ಮಿ ಗಜಲಕ್ಷ್ಮಿ ಗಜಲಕ್ಷ್ಮಿ. ಏನ್ರಿ ಅದು, ಯಾಕೆ ಕೂಕೊಂತ ಇದ್ದೀರಾ? ಏನ್ರಿ ಕರೆದಿದ್ದು? ಏನ್ರಿ ಕರೆದಿದ್ದು ಅಂದ್ರೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಿ ಹೇಳಕ್ ಕರೆದೆ. ಹೋಗ್ಬರ್ತೀನಿ. ಗಜಲಕ್ಷ್ಮಿ, ನಾನ್ ಇವಾಗ ಹೇಳೋ ಮಾತನ್ನ ಎಲ್ಲಾರು ಕೇಳಿಸ್ಕೊಳ್ಳಿ. ಇವತ್ತು ಸಾಯಂಕಾಲ ರಾಜ್ ಫ್ಯಾಮಿಲಿ ನಮ್ ಮನೆಗೆ ಬರ್ತಾ ಇದ್ದಾರೆ. ಅವ್ರು ನಮ್ ಮನೆಗ್ ಬಂದು ಹೋಗೋ ತನಕನು ಎಲ್ಲಾರು ಗೌರವದಿಂದ ನಡ್ಕೋಬೇಕು. ಮನೆಗ್ ಬರ್ತಾ ಇರೋರು ದೊಡ್ಡ ಸಾಹುಕಾರರು, ತುಂಬಾ ಗೌರವಸ್ಥರು. ಬರ್ಲಿ ಬಿಡಿ, ಯಾರು ಬೇಡ ಅಂದ್ರು ಈ ಮನೇಲಿ ಯಾರು ಗೌರವವಾಗಿ ನಡ್ಕೊಳ್ತಾ ಇಲ್ಲ. ಅತ್ತೆ, ಮಾವನ ಮಾತನಾರ್ಥ ನಿಮ್ಗಿನ್ನೂ ಆಗ್ಲಿಲ್ಲ, ದೃಷ್ಟಿ ನಿಮ್ಮೇಲೆ, ಮಾತಿನ ಬಾಣ ನನ್ ಮೇಲೆ. ಏನೋ ಲೋಕಾರೂಢಿಯಾಗಿ ನಾನು ಮಾತು ಹೇಳಿದೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ. ರಶ್ಮಿ, ಯಾವ ಮನೆಯಲ್ಲಿ ನನಗೆ ಮರ್ಯಾದೆ ಇರಲ್ವೋ ಆ ಜಾಗದಲ್ಲಿ ಇರೋ ಅವಶ್ಯಕತೆ ನನಗಿಲ್ಲ. ಲಗೇಜ್ ರೆಡಿ ಮಾಡ್ಕೋ, ಬೇರೆ ಮನೆಗೆ ಹೋಗೋಣ. ಹಾಗಲ್ಲಪ್ಪ, ನನ್ ಮಾತು ಕೇಳಿ ಸ್ವಲ್ಪ. ದಯವಿಟ್ಟು ನಮ್ಮನ್ನ ತಡಿಬೇಡಿ ಅತ್ತೆ. ರಶ್ಮಿ, ನೀನಾದ್ರೂ ನಿಮ್ಮ ಯಜಮಾನ ಹೇಳಮ್ಮ, ನನ್ ಗಂಡನಿಗೆ ಮರ್ಯಾದೆ ಇಲ್ದೆ ಇರೋ ಜಾಗದಲ್ಲಿ ನಾನು ಇರೋದಿಲ್ಲ, ಬಂದೆ ಹೋಗೋಣ. ರಶ್ಮಿ ನಿಂತ್ಕೊಳ್ಳಮ್ಮ, ನೋಡಮ್ಮ, ನಿನ್ ಗಂಡನಿಗೆ ನೋವಾಗ್ಲಿ ಅಂತ ನಾನು ಈ ಮಾತು ಹೇಳಿಲ್ಲ, ಏನೋ ತಿಳುವಳಿಕೆ ಹೇಳಿದೆ ಅಷ್ಟೇ. ತಿಳುವಳಿಕೆ ಹೇಳಿಸ್ಕೊಳಕ್ಕೆ ನಾನೇನ್ ಚಿಕ್ಕ ಮಗು ಅಲ್ಲ, ಇವ್ರ ಹತ್ರ ಸುಮ್ನೆ ಮಾತ್ಯಾಕೆ, ನಡಿ ಹೋಗೋಣ. ಬೇಡಮ್ಮ ಪ್ಲೀಸ್, ಇಲ್ಲೇನಿಲ್ಲ. ಸಾಯಂಕಾಲ ಅವ್ರು ಮನೆಗೆ ಬಂದು ನಿಮ್ ದೊಡ್ಡ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಮ್ಮ ಉತ್ತರ ಹೇಳಿ? ಅವ್ರು ಊರಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಡಿಪ್ಪ. ಬೇಡಮ್ಮ, ಅವ್ರೇನೋ ಬುದ್ಧಿ ಇಲ್ದೆ ಹಾಗೆ ಮಾತಾಡಿದ್ರೆ, ನೀವು ಹಾಗೆ ಮಾಡಿದ್ರೆ ಹೇಗೆ? ಸರಿ ಅತ್ತೆ, ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿರ್ತೀನಿ, ಅದು ಶ್ರುತಿ ಮದುವೆ ಆಗೋರ್ಗು ಮಾತ್ರ, ಆಮೇಲೆ ಇಲ್ಲಿರೋಲ್ಲ. ಆ ವಿಷಯನ ಆಮೇಲೆ ಯೋಚನೆ ಮಾಡೋಣ. ನೀವು ಮೇಲ್ಗಡೆ ರೂಮ್ ಅಲ್ಲಿರಿ, ಅವ್ರು ಬಂದಾಗ ನಿಮ್ಮನ್ನ ಇಲ್ಲಿ ಬರಕ್ ಹೇಳ್ತೀನಿ. ನೀವು ಇಲ್ಲಿದ್ರೆ ನನ್ ಮನ್ಸಿಗೂ ಸಮಾಧಾನ ಆಗುತ್ತೆ. ಸರಿ ಅತ್ತೆ. ರಶ್ಮಿ ನೀನ್ ಮನೇಲಿ, ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗ್ಬರ್ತೀನಿ. ಆಯ್ತು ರೀ. ರಶ್ಮಿ ಬಾ ಹೋಗೋಣ. ಎರಡನೇ ಅಳಿಯ ಬರ್ಲಿ, ಆಮೇಲೆ ತೋರಿಸ. ಏನಪ್ಪ ರಾಜು ಮನೆ ಇದನ? ಇಲ್ಲ ಸರ್, ಇದು ರಾವ್ ಅವ್ರ ಮನೆ. ಕಾರ್ ಡ್ರೈವರ್ ಅಂತ ಸರಿಯಾಗಿ ಕೇಳ್ರಿ. ಕಾರ್ ಡ್ರೈವರ್ ರಾಜು ಮನೆ? ರಾಜು ಅವ್ರು ಇದಾರೆ ಸರ್. ತೆಗಿರಿ ಬಾಗ್ಲ ಬನ್ನಿ ಸರ್. ನಮಗ್ ಲೊಕೇಶನ್ ಹುಡ್ಕದ ಅಷ್ಟೇನು ಕಷ್ಟ ಆಗಲ್ಲ ಬಿಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ ಓಕೆ. ಏನ್ ಕುಡಿತೀರ, ಟೀ ಕಾಫಿ? ಟೀ ಕಾಫಿ ನಿಮ್ಗೆ ಯಾಕೆ ತೊಂದ್ರೆ, ಬೂಸ್ಟ್ ತರಿಸ್ಬಿಟ್ರೆ ಒಳ್ಳೇದಲ್ವಾ? ರಂಗಮ್ಮ ಎರಡ್ ಗ್ಲಾಸ್ ಬೂಸ್ಟ್ ಮಾಡ್ಕೊಂಬಮ್ಮ. ಆಯ್ತಪ್ಪ. ಮನೆ ಓನರ್ ಲಂಡನ್ ಇಂದ ಯಾವಾಗ ಬರ್ತಾರೆ? ಇನ್ನೊಂದ್ ತಿಂಗ್ಳು ಎರಡ್ ತಿಂಗ್ಳು ಆಗ್ಬೋದು. ಯಾಕೆ ಹೇಳ್ತಾ ಇದ್ರ? ಅಲ್ಲ, ಶೂಟಿಂಗ್ ಮನೆ ಕೊಡೋದಕ್ಕೆ ಬಹಳ ಚೆನ್ನಾಗಿದ್ದಾರ, ನಮಗ್ ಕಮಿಷನ್ ಸಿಗುತ್ತೆ ನೋಡಿ ಅದಕ್ಕೆ. ರೇ ಸ್ವಾಮಿ, ಇದನ್ ಮಾಡಕ್ಕೆ ನಾನು ಎದೆ ಡವ ಡವ ಅಂತ ಹೊಡ್ಕೊತಾ ಇದೆ, ಇನ್ ಅದನ್ ಬೇರೆ ಮಾಡಿ. ಇರಪ್ಪ, ಮೊದಲು ರಾಜೇಶ್ ಫೋನ್ ಮಾಡ್ತೀನಿ. ಹಲೋ. ಹಲೋ ಹೇಳಯ್ಯ, ಬಂದ್ಯಾರ ಗಂಡ ಹೆಂಡತಿ ಇಬ್ರು? ಹಾ ಬಂದಿದ್ದಾರೆ, ಅದಕ್ಕೆ ನಿನ್ ಫೋನ್ ಮಾಡಿದೆ. ನೀನ್ ಇಲ್ಲಿಗೆ ಎಷ್ಟೊಂದು ಬರ್ತೀಯಾ? ಅಯ್ಯಯ್ಯೋ, ನಾನೀಗ ಬರಕ್ಕಾಗಲ್ಲ, ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ನೀನ್ ಮೊದಲು ಅವ್ರು ಕರ್ಕೊಂಡು ಮನೆಗೆ ಹೋಗು, ನಾನು ಆಮೇಲೆ ಎಂಟ್ರಿ ಕೊಡ್ತೀನಿ. ಹಾ ಸರಿ ಸರಿ. ಆಮೇಲೆ ಅವ್ರಿಗೆ ಹೇಳು, ಸ್ವಲ್ಪ ಡೌಟ್ ಬರ್ದಿರೋ ತರ ನ್ಯಾಚುರಲ್ ಆಗಿ ಆಕ್ಟ್ ಮಾಡಕ್ ಹೇಳು. ಆಯ್ತು ಹೇಳ್ತೀನಿ. ಓಕೆ ಬಾಯ್, ಗುಡ್ ಲಕ್ ಬಾಯ್. ರಾಜೇಶ್ ಬರೋದು ಲೇಟ್ ಆಗುತ್ತೆ, ನಾವು ಹೋಗೋಣ. ಅಲ್ಲ ಬೂಸ್ಟ್ ಬರ್ಲೇ ಇಲ್ಲ. ರಂಗಮ್ಮ ಬೂಸ್ಟ್ ತಗೊಮ್ಮ. ಬರ್ತಾ ಇದ್ದೀನಿ. ತಗೊಳ್ಳಿ.
ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಟಾಯ್ಲೆಟ್ ಇಲ್ಲಿದೆ ಯಾಕೆ? ಆ ಬೂಸ್ಟ್ ಕುಡ್ದಲ್ಲ ಅದಕ್ಕೆ. ಏನ್ರಿ ನೀವು ಹೊರಗಡೆ ಹೋಗ್ಬೇಕಾದ್ರೆ? ಇಲ್ಲ ಬೇಗ ಬಂದ್ಬಿಡ್ತೀನಿ. ಸರಿ ಸರಿ ಒಳಗಡೆ ಇದೆ, ಹೋಗಿ ಹೋಗ್ಲಾ. ಓಕೆ ಸ್ವಲ್ಪ ರುಚಿ ರುಚಿಯಾಗಿ ಅಡಿಗೆ ಮಾಡು. ನಿನ್ ಕೈ ಅಡಿಗೆ ತಿಂದ ಮೇಲೆ ಶ್ರುತಿನ ಒಪ್ಕೊಂಡ್ ಬಿಡ್ಬೇಕು, ಆ ರೀತಿ ಇರ್ಬೇಕು. ದಯವಿಟ್ಟು ನೀವು ಸ್ವಲ್ಪ ಎಲ್ಲಾದ್ರೂ ಒಂದ್ ಕಡೆ ಸುಮ್ಮನೆ ಕುತ್ಕೊಳ್ಳಿ. ನಮಗೆ ಏನೇನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಮಾಡೋ ಕೆಲ್ಸಕ್ಕೆ ಅಡ್ಡಿ ಬರ್ತೀರಾ, ಕೈ ಕಾಲು ಆಡಲ್ಲ ನಮ್ಗೆ. ಅಪ್ಪ ನಿಮ್ಗೆ ಯಾಕೆ ಅಡಿಗೆ ಮನೆ ವಿಷಯ? ನೀವ್ ಹೋಗ ಅಲ್ಲಿ ಕುತ್ಕೊಳ್ಳಿ. ಸರಿನಮ್ಮ. ಓಹೋ ಬಂದ್ರು ಅಂತ ಕಾಣಿಸುತ್ತೆ. ನಮಸ್ಕಾರ ಸರ್. ಬನ್ನಿ ಬನ್ನಿ. ಹಲೋ ನಮಸ್ಕಾರ. ಬನ್ನಿ ಬನ್ನಿ. ನಡಿ. ಓಕೆ ನೋ ಪ್ರಾಬ್ಲಮ್. ನಡಿ ಮಾ. ಬನ್ನಿ ಸರ್. ಈಕೆ ನನ್ನ ಧರ್ಮಪತ್ನಿ ಗಜಲಕ್ಷ್ಮಿ. ನಮಸ್ತೆ. ನನ್ನ ಹಿರೇ ಮಗಳು ರಶ್ಮಿ. ನಮಸ್ಕಾರ. ಶ್ರುತಿ ಕೈನಲ್ಲಿ ಜ್ಯೂಸ್ ಕಳ್ಸಮ್ಮ. ರಶ್ಮಿ. ಲಂಡನ್ ನಿಂದ ಯಾವಾಗ ಬಂದ್ರಿ? ಪ್ರಯಾಣ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಾಯ್ತು. ಹೊಟ್ಟೆ ಬೇರೆ ನೋಯ್ತಾ ಇತ್ತು. ಎರಡ್ ಸಲ ಹೋಗ್ಬಿಟ್ಟು ಬಂದೆ, ಆಮೇಲೆ ಸರಿ ಆಯ್ತು. ಎರಡು ಸಲನ? ಒಂದೇ ಸಲ ಅಲ್ವಾ ಇವ್ರು ಹೋಗ್ ಬಂದದ್ದು? ಆ ತಿಂಗಳ ಹಿಂದೆ ಹೋಗ್ ಬಂದಿದ್ರು, ಈಗ ಎರಡು ಸಲ ಹೋಗ್ತಾರೆ. ಮತ್ತೆ ಹೊಟ್ಟೆ ನೋವು ಅಂದ್ರಲ್ಲ, ಅದೇನು? ಅದು ಲಂಡನ್ ಅಲ್ಲಿ ಫೇಮಸ್ ಡಾಕ್ಟರ್ ಒಬ್ರು ಇದಾರೆ, ಇವ್ರಿಗೆ ಆಗಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಹೋಗಿ ತೋರಿಸ್ಕೊಂಬಂದ್ರು. ಈಗ ವಾಸಿ ಆಗಿದೆ. ನನ್ನ ಫ್ರೆಂಡು ಲಂಡನ್ ಅಲ್ಲಿ ಫೇಮಸ್ ಡಾಕ್ಟ್ರು, ನನ್ ಕಂಡ್ರೆ ಪಂಚೆ ಪ್ರಾಣ. ಪಂಚೆ ಪ್ರಾಣ? ಅದು ಪಂಚ ಪ್ರಾಣ. ಅದು ಅವರು ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಏನು ನಮ್ಮ ಅದು ನನಗೋಸ್ಕರ ಹುಡುಗಿ ನೋಡಕ್ ಬಂದಿದಾರಲ್ಲ, ಅದಕ್ಕೆ ಅಪ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಮನೆ ತುಂಬಾ ಚೆನ್ನಾಗಿದೆ ರೀ. ಮೊನ್ನೆ ನಾನು ಹೋಗಿ ಶೂಟಿಂಗ್ ಅಲ್ಲಿ ಇದೇ ತರ ಮನೆ ಇತ್ತು ರೀ. ಬಿಟ್ಲಲ್ಲಪ್ಪ. ಕರೆಕ್ಟ್. ಶೂಟಿಂಗ್ ಮನೆ ಫಾರಿನ್ ಅಲ್ಲಿ ಇಂಗ್ಲಿಷ್ ಪಿಕ್ಚರ್ ಶೂಟಿಂಗ್ ನೋಡಿದ್ರಂತೆ. ಇವ್ರ ಫ್ರೆಂಡ್ ಪ್ರೊಡ್ಯೂಸರ್. ಓ ಐ ಸಿ ಐ ಸಿ. ಪರವಾಗಿಲ್ಲ ಪರವಾಗಿಲ್ಲ. ನಿಮ್ ತಂದೆಯವರಿಗೆ ಬಹಳ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ. ಹೌದು ಸರ್. ಸರ್ ಬೇಗ ಹುಡುಗಿನ ಕರೆಸಿ ತೋರಿಸ್ಬಿಡಿ ಸರ್, ನಾವು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ. ಅದು ಅಲ್ಲದೆ ನಮ್ಮ ತಂದೆ ಮತ್ತೆ ಲಂಡನ್ಗೆ ಹೋಗಿ ಚಾನ್ಸಸ್ ಇದೆ ಸರ್. ಗಜೋ ಏನ್ ಸರ್ ಚೆನ್ನಾಗಿದ್ದೀರಾ ಸರ್? ನಮ್ ಹಿರಿಯ ನಿಮಗೆ ಪರಿಚಯ ಉಂಟಾ? ಏನ್ ಸರ್ ಹೆಂಗಂತೀರಾ, ಅವ್ರು ತಾನೇ ನಮ್ ರೇಟ್ ಫಿಕ್ಸ್ ಮಾಡಿರೋದು. ನೀವು ಏನ್ ಮಾತಾಡ್ತಾ ಇದ್ದೀರಾ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅದು ನಿಮ್ಮ ತಂದೆಯವರು ಬೇರೆ ಯಾರು ನೋಡಿ ನನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಧಾನ ಕುಡಿದು ನಿಧಾನಕ್ಕೆ. ಬೇಗ ಬೇಗ ಕುಡೀರಿ,
ಅಡಿಗೆ ವಾಸ್ತೆ ಗಮಗಮ ಅಂತ ಬರ್ತಾ ಇದೆ. ಬ್ರೇಕ್ ಟೈಮಲ್ಲಿ ಬೇಗ ಊಟ ಹಚ್ಚೋಣ, ಕುಡಿರಿ. ಇವಳು ನನ್ನ ಎರಡನೇ ಮಗಳು ಶ್ರುತಿ. ನಮ್ ಹುಡುಗಿ ನಿಮ್ಗೆ ಒಪ್ಪಿಗೆ ಆಗಿದ್ರೆ ಮೊದಲು ವಿಚಾರ ಮಾತಾಡ್ಬೋದು. ನಮ್ಮೆಲ್ಲರಿಗೂ ಹುಡುಗಿ ಒಪ್ಪಿಗೆ ಆಗ್ಲಿ. ನೀವ್ ಯಾವ ಫಿಕ್ಸ್ ಮಾಡ್ತೀರಿ ಮಾಡ್ಬಿಡಿ, ನಮಗ್ ಬೇಕಟ್ಟೆ ಹೇಳ್ಬಿಡಿ ಸರ್. ನಿಮ್ ಅನುಕೂಲ ಯಾವತ್ತಾಗುತ್ತೆ ಅವತ್ತು ಫಿಕ್ಸ್ ಮಾಡಿ ಸರ್. ಅಲ್ಲ, ಡೇಟ್ ಹೇಳ್ಬಿಡ್ಲಿ, ನಾವು ಶೂಟಿಂಗ್ ಹೋಗ್ಬೇಕಲ್ಲ. ಶೂಟಿಂಗ್ ಅದು ನಮ್ ತಂದೆ ಗನ್ ಲೈಸೆನ್ಸ್ ಗೆ ಅಪ್ಲೈ ಮಾಡಿದಾರಲ್ಲ, ಅದ್ರ ಶೂಟಿಂಗ್ ಚಾರ್ಜ್ ಹೋಗ್ಬೇಕು ಹೇಳ್ತಾ ಇದ್ರ. ನಡೀರಿ ಊಟಕ್ಕೆ ಹೋಗೋಣ ಸರ್. ನಮ್ಗೆ ಏನು ಬೇಡ, ನಮ್ಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ. ಅಡಿಗೆ ಎಲ್ಲ ರೆಡಿ ಆಗಿದೆ, ಊಟ ಮಾಡಿ ಬನ್ನಿ. ತಲೆ ಹರಟೆ ಮಾಡ್ದೆ ಸುಮ್ಮನೆ ಊಟ ಮಾಡಿ ಮುಚ್ಚಿಕೊಂಡು ಹೋದ್ರೆ ಸರಿ. ಎಕ್ಸ್ಟ್ರಾ ಆಕ್ಟಿಂಗ್ ಮಾಡ್ದೆ ಅಂದ್ರೆ ಕಟ್ಸ್ ಮಾಡ್ತೀನಿ ಪೇಮೆಂಟ್. ನಾನು ಮಾಡೋ ಆಕ್ಟಿಂಗ್ ನೀವು ಡಬಲ್ ದುಡ್ಡು ಕೊಡ್ಬೇಕು, ಹಂಗ ಮಾಡ್ತೀನಿ. ಅದೇ ಬಂದಿರೋದು ಕಷ್ಟ. ತಾವು ತೆಪ್ಪು ಊಟ ಮಾಡಿ ಎಲ್ಲರೂ ಬಂದ್ಬಿಡ್ಲಿ. ದಯವಿಟ್ಟು ಸಂಕೋಚ ಪಟ್ಕೋಬೇಡಿ, ನಿಧಾನ ಊಟ ಮಾಡಿ. ಆಯ್ತಾಯ್ತು, ನಿಧಾನ ಊಟ ಮಾಡಿ ಮಾವ. ಸಾರ್ ಬಡ್ಸು, ನಿಮ್ಗೆ ಪಲ್ಯ ಇನ್ನೂ ಸ್ವಲ್ಪ ಬಡ್ಸಿ. ಸ್ವೀಟ್ ಬಡಿಸ್ಲಾ? ಬಡ್ಸಿ. ಸಾಕು ಸಾಕು ಸಾಕು. ಇನ್ನೊಂದೆರಡು ಸ್ವೀಟ್ ಹಾಕಿಸ್ಕೊಳ್ಳಿ. ಶ್ರುತಿ ಸ್ವೀಟ್ ಬಡ್ಸಮ್ಮ. ಸರಿಮ್ಮ, ತುಂಬಾ ಚೆನ್ನಾಗಿ ತುಂಬಾ ಊಟ ಮಾಡಿ. ಸಂಕೋಚನೆ ಪಡ್ಕೋಬೇಡಿ, ನಿಮ್ಮ ಮನೆ ಇದು, ಹಾಕಿಸ್ಕೊಳ್ರಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಅನ್ನ ಮಾಡಿಸ್ಲಾ? ನೋಡಿ, ನಿಮ್ ಕಡೆಯಿಂದ ನಮ್ ಕಡೆಯಿಂದ ಯಾವ ವಿಧವಾದ ತೊಂದರೆನೂ ಆಗದಾಗ ಒಪ್ಪಿಗೆ ಆಗಿದೆ. ಇವಾಗ ನಾವು ಯಾವತ್ತು ನಿಮ್ಮ ಮನೆಗೆ ಬರೋಣ? ನಾಳೆನೇ ಬನ್ನಿ ಸರ್. ಸರ್ ಸರ್ ಸರಿ, ಏನೇ ನಾಳೆನೇ ಅವ್ರ ಮನೆಗೆ ತಗೊಂಡು. ಸರಿ ಸರ್, ಬರ್ತೀವಿ ನಾಳೆನೇ ಬರ್ತೀವಿ. ಆಯ್ತು ಸರ್. ಅಪ್ಪ ನಡೀರಿ, ಬರ್ತೀವಿ. ನಾನು ಕಾಮ್ ತಂಗ ಬಿಟ್ಬಿಟ್ಟು ಬರ್ತೀನಿ. ಆಯ್ತು, ಬನ್ನಿ ಬನ್ನಿ. ಹಲೋ ಹಲೋ, ಯಾರು? ಫೋನ್ ಮಾಡ್ತಿರೋದು? ನನಗೆ ಗೊತ್ತಾಯ್ತು,
ಯಾರು ಅಂತ. ಶ್ರುತಿ ತಾನೆ? ಏನು ಇಷ್ಟೊತ್ತು ನಾನು ಫೋನ್ ಮಾಡಿದ್ದು? ನಿದ್ದೆ ಬರ್ಲಿಲ್ವಾ? ಯಾಕೆ? ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತು. ಏನು? ನಿನಗೆ ಯಾಕೆ ನಿದ್ದೆ ಬರ್ಲಿಲ್ಲ ಅಂತ. ಯಾಕೆ ನಿದ್ದೆ ಬಂದಿಲ್ಲ ಅಂತ ಹೇಳಿ ನೋಡೋಣ. ಹೇಳ ಹೇಳಿ. ನೀನು ನಮ್ಮಿಬ್ಬರ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅನ್ಸುತ್ತೆ ಅಲ್ವಾ? ಹಾಗೇನಿಲ್ಲ ಅಪ್ಪ. ಕಳ್ಳಿ, ನನಗ್ ಗೊತ್ತಿಲ್ವಾ? ಆಮೇಲೆ ನಿಮ್ ತಂದೆ ನನ್ ಬಗ್ಗೆ ಏನ್ ಹೇಳಿದ್ರು? ಅವಕ್ಕೇನೋ ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟ ಆಗಿದೆ, ಆದ್ರೆ ನಾನೇ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಮಾಡು ಮಾಡು, ಚೆನ್ನಾಗಿ ಯೋಚನೆ ಮಾಡು. ನಾನು ಯೋಚನೆ ಮಾಡ್ತೀನಿ. ಇಬ್ರು ಕನ್ಸಲ್ ಮೀಟ್ ಮಾಡೋಣ. ಓಕೆನಾ? ಓಕೆ ಓಕೆ. ನಾಳೆ ನಾನು ನಮ್ಮ ಅಪ್ಪ ಅಮ್ಮ ನಿಮ್ಮ ಮನೆಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಓ ವೆರಿ ನೈಸ್, ಕಾಯ್ತಾ ಇರ್ತೀನಿ. ನೀವು ಬರೋದಾದ್ರೆ ನನಗೆ ಖುಷಿ ಅಲ್ವಾ? ನನಗೂ ಅಷ್ಟೇ. ನಿಮ್ಮನ್ನ ಯಾವಾಗ ನೋಡ್ತೀನೋ ಅನಿಸ್ತಾ ಇದೆ. ಇಸ್ ಇಟ್? ಯೆಸ್. ನಾಳೆ ಬರ್ತೀಯಲ್ಲ, ಮೀಟ್ ಆಗೋಣ ಬಿಡು. ಓಕೆ ಬಾಯ್. ಬಾಯ್. ಗುಡ್ ನೈಟ್. ನಾ ಹೇಳ್ದಂಗ್ ನಡ್ಕೋಬೇಕು, ಒಂಚೂರು ಅನುಮಾನ ಬರ್ಬಾರ್ದು. ಆಯ್ತು ಸರ್. ಕೃಷ್ಣ ಅವರೇ, ನೀವು ಅಷ್ಟೇ ಓವರ್ ಆಕ್ಟಿಂಗ್ ಮಾಡಿ ಎಡೋಟ್ ಮಾಡ್ಬೇಡಿ. ರಾಜಣ್ಣ, ಪರ್ಫೆಕ್ಟ್ ಆಗಿ ಆಕ್ಟಿಂಗ್ ಮಾಡ್ತೀನಿ. ಗುಡ್. ನೋಡಿ ನಿಮ್ ನಿಮ್ ಕೆಲಸ ನೋಡಿ. ಸರಿ ಸರ್. ಹೋಗಿ ಕೃಷ್ಣ ಅವರೇ, ಅವ್ರು ಬರೋವರೆಗೂ ನಮ್ಮ ಮೇಲೆ ಇರೋಣ. ಆಮೇಲೆ ಬನ್ನಿ ಸರ್, ಕೂತ್ಕೊಳ್ಳಿ. ಬನ್ನಿ ಅಮ್ಮ ಕೂತ್ಕೊಳ್ಳಿ. ಯಜಮಾನ್ ಮೇಲ್ಗಡೆ ಅವ್ರೆ, ಕರಿತೀನಿ. ಸರಿ ಸರಿ. ಯಜಮಾನ್ರೇ, ಯಜಮಾನ್ರೇ. ಬಂದ್ರು ಬಂದ್ರು. ಮಂಜು, ನೋಡ್ದೇನೆ ಮನೆಯಲ್ಲಿ ಮೂರು ಜನ ಆಳುಗಳು. ಈ ಮನೆಯಲ್ಲಿ ನಮ್ ಶ್ರುತಿ ಒಳ್ಳೆ ಮಹಾರಾಣಿ ತರ ಇರ್ತಾಳೆ. ದಾಳಿಂಬೆ ದ್ರಾಕ್ಷಿ ಫಲ. ಕೆಳಗೆ ಇದ್ದಾರೆ, ಓವರ್ ಆಕ್ಟಿಂಗ್ ಮಾಡಬೇಡಿ ಪ್ಲೀಸ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ ನಮಸ್ಕಾರ, ಚೆನ್ನಾಗಿದ್ದೇನೆ. ನಿಮ್ ಮನೆ ಬಹಳ ಸೊಗಸಾಗಿದೆ. ಸದಾಶಿವ ಅವರ ಇನ್ನೂ ಎರಡು ಬಂಗ್ಲಾ ಇದೆ, ಅದು ಶೂಟಿಂಗ್ ಕೊಟ್ಟಿದ್ದೀನಿ. ಶೂಟಿಂಗ್? ಅದು ಸದಾಶಿವ ಅವರು ಎರಡು ಬಂಗ್ಲೆನ ಲೀಸಿಗೆ ಕೊಟ್ಟಿದ್ದಾರೆ, ಅದನ್ನ ಅವರು ಶೂಟಿಂಗ್ ಕೊಟ್ಕೊಂಡಿದ್ದಾರೆ. ಅಪ್ಪ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬನ್ನಿ ಲೊಕೇಶನ್ ಅಲ್ಲಿ ಸುತ್ತಾಡ್ಕೊಂಡು ಬರೋಣ. ಬನ್ನಿ ಲೊಕೇಶನ್. ಅದು ಮನೆ ಎಲ್ಲ ಪೂರ್ತಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಾಜ, ನೀವು ಶ್ರುತಿ ಇಬ್ರು ಇಲ್ಲೇ ಮಾತಾಡ್ತಾ ಇರಿ, ನಾನ್ ನಿಮ್ ತಂದೆನ್ ಕರ್ಕೊಂಡು ನಿಮ್ ಮನೆ ಗಾರ್ಡನ್ ಸುತ್ತಾಡ್ತಾ ಮಾತಾಡ್ಕೊಂಡು. ಸುಮ್ನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದ್ರೆ? ನೀವ್ ಇಬ್ರು ಮಾತಾಡ್ತಾ ಇರಿ, ನಾ ಹೋಗೋಣ. ಅವರೆಲ್ಲ ನಾವಿಬ್ರೇನೋ ಮಾತಾಡ್ಕೊಳ್ಳಿ ಅಂತ ಬಿಟ್ಟು ಹೋದ್ರೆ ನೀವು ನೋಡಿದ್ರೆ ನನ್ನ ಅವಾಯ್ಡ್ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀರಾ? ಯಾಕೆ ನಾನ್ ಬಂದಿ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ, ಅದು ಅದು ನಮ್ ಹುಡುಗಿ ನಿಮ್ಗೆ ಒಪ್ಪಿಗೆ ಆಗಿದ್ದಾಳೆ ಅಂತ ಕಾಣಿಸುತ್ತೆ. ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮುಗಿಸ್ಬಿಡಿ, ನಮ್ ಕಮಿಟ್ಮೆಂಟ್ ಹೋಗಿತ್ತಲ್ಲ. ಕಮಿಟ್ಮೆಂಟ್? ಏನೋ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದಾರಲ್ಲ. ಅಯ್ಯೋ ಬಿಡಿ ಮಾವ, ತಲೆ ಕೆಡಿಸ್ಕೋಬೇಡಿ. ಒಳಗಡೆ ಟಿಫನ್ ರೆಡಿ ಆಗಿದೆ, ಬನ್ನಿ ತಿನ್ನ. ಹಲೋ. ಹಲೋ ರಾಜೇಶ್, ನಾನ್ ಕೂಡ ರಾಜ ಮಾತಾಡ್ತಾ ಇರೋದು. ಹೇ ರಾಜ, ಏನ್ ವಿಷಯ? ಏಯ್
ಅವರೆಲ್ಲ ಅಲ್ಲಿಂದ ಹೊರಟ್ರ? ಅವ್ರನ್ನೆಲ್ಲ ಕಳಿಸಾಯ್ತು ಕಣೋ. ಈಗ ಡೂಪ್ಲಿಕೇಟ್ ಅಪ್ಪ ಅಮ್ಮನ್ ಕಳಿಸ್ಬೇಕು. ನನ್ನ ಹತ್ರ ದುಡ್ಡು ಇಲ್ಲ ಕಣೋ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ನಾಳೆ ಬಂದು ಕೊಡ್ತೀವಿ ಅಂತ ಹೇಳ ಹೇಳದ್ನಪ್ಪ, ಆದ್ರೆ ಅವ್ರು ಒಪ್ತಾ ಇಲ್ಲ. ಸರಿ ಫೋನ್ ಕೊಡೋರು ಹೇಳ್ತೀನಿ. ಹ್ಮ್ ಸರಿ ತಗೊಳ್ಳಿ, ರಾಜೇಶ್ ನಿಮ್ಮ ಹತ್ರ ಮಾತಾಡ್ಬೇಕಂತ. ಫೋನ್ ಬಿಡಿ ಸಾ, ದುಡ್ಡು ಕೊಡಿ. ಅಯ್ಯೋ ಮಾತಾಡಿ ಸಾ. ಸರ್ ಹೇಳಿ ಸಾ. ಕೃಷ್ಣ ಅವರು, ನಾಳೆ ನಿಮ್ಮ ಮನೆಗೆ ನಾನೇ ಬಂದು ಹಣನ ತಲುಪಿಸ್ತೀನಿ. ಈಗ ನೀವು ಹೊರಡಿ. ಬಿಡ್ತೋನೆ ಸರ್, ನಾವು ಲೊಕೇಶನ್ ಇಂದ ಹೋಗಲ್ಲ ಸರ್, ಕೊಟ್ರೇನೆ ಹೋಗೋದು. ನೀವು ಬಂದು ದುಡ್ಡು ಕೊಟ್ಬಿಡಿ, ಬೇಕಾದ್ರೆ ನಾವು ಕಾಯ್ತಾ ಇರ್ತೀವಿ. ಸರಿ ಅಲ್ಲೇ ಇರಿ, ಬಂದು ಹಣ ಕೊಡ್ತೀನಿ. ನನ್ನ ಫ್ರೆಂಡಿಗೆ ಫೋನ್ ಕೊಡಿ. ಆಯ್ತು ಕೊಟ್ಟೆ. ತಗೊಳ್ಳಿ ಸರ್ ನಿಮ್ ಫೋನ. ಇದೊಳ್ಳೆ ತಲೆನೋವು ಹೇಳು ರಾಜೇಶ. ರಜಾ, ಇನ್ನು ಅರ್ಧ ಗಂಟೆಲಿ ನಾನು ಅಲ್ಲಿ ಬಂದು ಹಣ ಕೊಡ್ತೀನಿ. ಅವ್ರು ಅಲ್ಲೇ ಇರ್ತಾರಂತೆ, ಇರ್ಲಿ ಬಿಡು, ನಾನು ಬಂದ್ಬಿಡ್ತೀನಿ, ಏನು ಯೋಚನೆ ಮಾಡಬೇಡ. ಓಕೆ ಸರಿಯಪ್ಪ. ಸತ್ಯ ಏನ್ ಜನ ರೀ, ನಂಬದೇ ಇಲ್ಲ ಅಂತೀರಲ್ಲ. ನಂಬಿ ನಂಬಿ ಕೆಟ್ಟೋಗ್ ಕೂತಿದೀವಿ, ನೀವು ಬೇರೆ. ರಶ್ಮಿ ಬಾಯಿಲಿ. ಏನ್ರಿ ರಶ್ಮಿ? ರಶ್ಮಿ ನೀನ್ ನಮ್ ಜೊತೆ ಬರದೆ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆಮ್ಮ. ಎಂಥ ಮನೆ, ಏನ್ ಜನ, ಏನ್ ಮನಸ್ಸು, ಏನ್ ಗೌರವ, ಎಂಥ ಮರ್ಯಾದೆ. ಅಲ್ವೇ, ಅವ್ರನ್ನ ಹೋಗ್ಲಿದ್ರೆ ನಿನಗೆ ಯಾಕೆ ಬೇಜಾರು? ನಮ್ ಶ್ರುತಿಗೆ ಒಳ್ಳೆ ಸಂಬಂಧ ಸಿಕ್ತಲ್ಲ ಅನ್ನೋ ಸಂತೋಷ, ಅದನ್ನೇ ಹೇಳ್ಕೊತಾ ಇದ್ದೀನಿ ಅಷ್ಟೇ. ರಶ್ಮಿ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ರೂಮಲ್ಲೆಲ್ಲ ಹೇಳ್ತೀನಿ. ಏನ್ ನಿಮ್ಗೆ ಸಮಾಧಾನ ಆಯ್ತಾ? ಒಂದಾಗಿಂದ ಒಂದು ಗಳಿಗೆ ಸುಳಿಯಿಲ್ಲ, ವಟ 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 ಅಂತಾನೆ ಇದ್ದೀರಾ. ಅವ್ರು ನಮ್ಮ ಮನೆಯಿಂದ ಆಚೆ ಹೋಗೋಗ್ ಮಾಡಿದ್ರಿ. ಏ, ನಾನು ವಟ ವಟ ಅಂದದ್ದ ಕಲ್ವೇ ಹೋಗಿದ್ದು, ನಾನು ಅವ್ರನ್ನ ಹೋಗ್ಲಿದ್ನಲ್ಲ, ಹೊಟ್ಟೆ ಕಿಚ್ಚು ತರಗೊಳಕಾದ್ರೆ ಹೋಗಿದ್ದು. ಆಹಾಹಾ, ನನ್ನ ಹಣೆ ಬರರಿ, ಯಾವಾಗ ನೋಡಿದ್ರೆ ಏನಾದ್ರು ಒಂದ್ ಮಾತಾಡ್ತಾ ಇರ್ತೀರಾ. ನಿಮ್ಮ ಹತ್ರ ಮಾತಾಡಕ್ ಹೋಗಲ್ಲ ನನ್ ಕರ್ಮ. ಓಹೋ, ಗಜಗೌಮಿನಿ. ಅಲ್ಲರಿ, ದುಡ್ಡು ಆಮೇಲೆ ಕೊಡ್ತೀನಿ ಅಂದ್ರೆ ಆಗಲ್ಲ ಅಂತಿರಲ್ಲ ರಾಜಣ್ಣ. ಮೊದಲು ನಾನು ಹಾಗೆ ಮಾಡ್ತಿದ್ದೆ, ದುಡ್ಡು ಕಳ್ಕೊಂಡ್ಬಿಟ್ಟಿದ್ವಿ, ಎಷ್ಟೋ ಬರ್ಲಿಲ್ಲ. ಹಾಗಾಗಿ ಈಗ ಲೊಕೇಶನ್ ಖಾಲಿ ಮಾಡ್ಬೇಕು ಅಂದ್ರೆ ದುಡ್ಡು ಮೊದಲು ಬರ್ಬೇಕು. ಇದು ನೋಡಿ ಸರ್, ನಮ್ ಕೆಲಸ ನಾವು ನೀಟಾಗಿ ಮಾಡಿ ಮುಗಿಸಿದೀವಿ. ರಾಜೇಶ್ ಅವ್ರು ಬಂದು ದುಡ್ಡು ಕೊಟ್ಬಿಡ್ತಾರೆ, ನೀವಿಬ್ರು ಮಾತಾಡ್ತಾ ಇರಿ, ಗಂಟ್ಲಾಕ ಒಣಗ್ತಾ ಇದೆ, ಎರಡ್ ಗ್ಲಾಸ್ ಜ್ಯೂಸ್ ತಗೊಂಡ್ಬಂದ್ಬಿಡಿ. ನೋಡಿ ರಾಜಣ್ಣ, ದಯವಿಟ್ಟು ಬೇಜಾರ ಮಾಡ್ಕೋಬೇಡಿ. ರಾಜೇಶ್ ಬಂದ, ಬನ್ನಿ 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 ಬನ್ನಿ. ಏನ್ರಿ ಕೃಷ್ಣ ನಿಮ್ ರಗಳೆ, ನಮ್ಮನ್ನು ನಂಬಲ್ಲ ಅಂತ ಹೇಳಿ ಸರ್. ಆತರ ಏನಿಲ್ಲ, ತೋಳಿ ಇಟ್ಕೊಳ್ಳಿ ಸರ್. ಕರೆಕ್ಟ್ ಆಗಿದೆ ಸರ್. ಸರ್ ಮೊದಲು ಡೇಟ್ ಯಾವಾಗ ಅಂತ ಮುಂಚೆನೆ ಹೇಳಿ, ನಮ್ಮನ್ ಬುಕ್ ಮಾಡ್ಕೊಬಿಡಿ, ಒಳ್ಳೇದಾಗುತ್ತೆ. ನೋಡಿ, ಅಡ್ವಾನ್ಸ್ ಏನ್ ಬೇಡ, ನಿಮ್ ಮದ್ವೆ ದಿನ ಬರ್ತಿರಲ್ಲ, ಬೆಳಿಗ್ಗೆನೆ ನಿಮ್ ಪೇಮೆಂಟ್ ಕೊಡಿಸ್ಬಿಡ್ತೀನಿ, ಆಮೇಲೆ ಕೆಲಸ ಶುರು ಹಚ್ಕೊಳ್ಳಿ. ಒಂದ್ ಸಾವಿರ ಅಡ್ವಾನ್ಸ್ ಕೊಡಿ ಸರ್, ಸಾಕು. ಒಂದ್ ಸಾವಿರ ಕೊಡಿ ಹೇಳ್ತೀನಿ. ಸಾ, ನಾನೇನ ಬರ್ತೀನಿ. ಒಳ್ಳೇದಾಯ್ತು, ನಮ್ಮಿಬ್ರಿಗೆ ಸಾಕಪ್ಪ. ಅಯ್ಯೋ ರಾಮ, ಅಲ್ಲೋ ಎಮರ್ಜೆನ್ಸಿ ಜೋಬಲ್ಲಿ 5,000 ರೂಪಾಯಿ ಎಡಕಲ್ವೇನೋ? ನೀನೇನಾ ನೀನು ರಾಜೇಶ? ನನ್ನ ಹತ್ರ ದುಡ್ಡು ಇತ್ತುಕೊಣ, ಎಲ್ಲ ಖರ್ಚಾಗೋಯ್ತು. ಯಜಮಾನ್ರದ್ದಿದೆ, ಯೂಸ್ ಮಾಡ್ಕೊ ಅಂತ ಹೇಳ್ತಾರೆ, ಸುಮ್ನೆ ಯಾಕೆ ಅದನ್ನ ಮುಟ್ಟೋದು ಅಂತ. ನಿನಗೆ ನೆಕ್ಸ್ಟ್ ಮಂತ್ ದುಡ್ಡು ಬರುತ್ತೆ, ಕೊಟ್ಬಿಡ್ತೀನಿ. ಕೊಡ್ತೀನಿ, ನಾನು ಕೊಡು ಅಂತ ಕೇಳಿಲ್ಲ. ಸರಿ ಬಿಡು, ಈಗ ನಿಮ್ ಮುಂದಿನ ತಿಂಗಳ ಮದುವೆಗೆ ಏನ್ ತರಬೇಕು, ಏನ್ ಕೊಡ್ಬೇಕು ಅನ್ನೋದನ್ನ ಕೂತು ಒಂದು ಪ್ಲಾನ್ ಹಾಕೋಣ. ಒಂದು ಪೇಪರ್ ಬೇಕು ತಗೊಂಡ್ಬರು. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನ್ ಇಲ್ಲಿವರೆಗೂ ಪಾದ ಬೆಳೆಸ್ಬಿಟ್ಟಿದ್ರ? ಮತ್ತೆ ನಿಮ್ ಮಗಳಿಗೆ ಗಂಡು ನೋಡ್ಬೇಕಾ? ಏನ್ ನೀವ್ ಒಬ್ರೇ ಗಂಡು ಹುಡುಕೋದು, ನಮಗ್ ಬರೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ತಗೊಳ್ಳಿ, ನನ್ ಮಗಳ ಮ್ಯಾರೇಜ್ ಇನ್ವಿಟೇಷನ್, ದೊಡ್ಡ ಕಾಫಿ ಪ್ಲಾಂಟರ್ ಜೊತೆ
ಮದುವೆ ನಾವು ಫಿಕ್ಸ್ ಮಾಡಿದೀನಿ. ಎರಡು ದಿವಸ ಮದುವೆ ಮನೆಯಲ್ಲಿ ಓಡಾಡ್ಕೊಂಡಿದ್ದು ಹೊಟ್ಟೆ ತುಂಬಾ ಊಟ ಮಾಡಿ ವಧು ವರನ ಆಶೀರ್ವಾದ ಮಾಡಿಬಿಟ್ಟು ಹೋಗ್ಬೇಕು. ಓಹೋ ಪರವಾಗಿಲ್ವೇ, ದೊಡ್ಡ ಕಡೆನೆ ಸಂಬಂಧ ಹುಡುಕಿದೀರಾ. ಮದುವೆ ಖರ್ಚೆಲ್ಲ ನಾವೇ ವಹಿಸ್ಕೊಳ್ತೀವಿ ಅಂತಂದ್ರು. ಬೇಡಿ ಬೇಡಿ, ನಾನೇ ವಹಿಸ್ಕೊಳ್ತೀನಿ ಅಂತ ಹೇಳಿ ಎಲ್ಲ ನಾನೇ ವಹಿಸ್ಕೊಂಡು ಮದುವೆ ಮಾಡ್ತಾ ಇದ್ದೀನಿ. ದೇವ್ರು ಒಳ್ಳೇದು ಮಾಡ್ಲಿ. ನಾರಾಯಣರಾವ್ ಮಗಳಾದ ಶ್ರುತಿಗೆ ಮೂಡಿಗೆರೆ ಪ್ಲಾಂಟ್ ನಾಚಪ್ಪನವರ ಮಗನಾದ ರಾಜೇಶನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ದೇವ್ ಚೆನ್ನಾಗಿಟ್ಟಿಲ್ಲ ಅಕ್ಕ. ಅಕ್ಕ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊ. ಆಯ್ತು ಕಣೆ, ನೀನು ಹುಷಾರು. ಆಗ ಫೋನ್ ಮಾಡ್ತಾ ಇದ್ದೆ. ರಶ್ಮಿ, ರೂಮ್ನಲ್ಲಿ ಲಗೇಜ್ ನಡೆಯಿದೆ, ತಗೊಂಡ್ ಬರ್ತೀನಿ. ಬೇರೆ ಮನೆ ಮಾಡೋಣ, ನಡಿ. ಎಲ್ಲಿಗ್ರಿ ಎಲ್ಲಿಗ್ರಿ ಅಂದ್ರೆ ಏನರ್ಥ? ಶ್ರುತಿ ಮದ್ವೆ ಅವ್ರಿಗೂ ಮಾತ್ರ ನಾವ್ ಇಲ್ಲಿರೋದಕ್ ಸಾಧ್ಯ ಅಂತ ಅವತ್ತು ನಾನು ಹೇಳಿ ನನಗೆ. ಅಲ್ಲಿ ಅಂದ್ರೆ ಆವತ್ ನಡೆದ ಘಟನೆನ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದೀರ ನೀವು? ಹೌದತ್ತೆ, ನಾನು ನಿಮ್ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿದ್ದೆ. ಇನ್ ಮುಂದೆ ಇರೋಕ್ ಆಗೋದಿಲ್ಲ, ನಮ್ಮನ್ ತಡಿಬೇಡಿ ಪ್ಲೀಸ್. ಅಲ್ಲಿ ಅಂದ್ರೆ ಹೇಳ್ತೀನಿ. ಬೇಡಿ ರಶ್ಮಿ, ನೀನಾದ್ರೂ ಹೇಳಮ್ಮ, ಹೋಗ್ಬೇಡಿ ಅಂತ. ಕೊಡಿ ಸುಟ್ಕೆ. ನೀನ್ ಯಾಕಪ್ಪ ರಶ್ಮಿ ಕರ್ಕೊಂಡು ಹೊರಗಡೆ ಹೋಗ್ಬೇಕು? ಲಗೇಜ್ ಎಲ್ಲ ಒಳಗಡೆ ಇಡಿ. ದಯವಿಟ್ಟು ನಮ್ಮನ್ನ ತಡಿಬೇಡಿ ಸರ್. ಇಷ್ಟು ದಿವಸ ನಾವ್ ಇಲ್ಲಿದ್ವಿ, ಇನ್ ಮುಂದೆ ನಾವ್ ಇಲ್ಲಿರಕ್ ಆಗಲ್ಲ. ಬಾ ರಶ್ಮಿ. ಹೋಗ್ಲಿ ಬಿಡಿ, ಇವ್ರೇ ಕೋಪ ತಣ್ಣಗಾದ್ಮೇಲೆ ವಾಪಸ್ ಮನೆಗೆ ಬರ್ತಾರೆ. ಎಲ್ಲಿ ಹೋಗ್ತಾರೆ? ನಿಮ್ಗೆಲ್ಲಾ ವಿಷಯ ಗೊತ್ತಿದ್ದು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ನೋಡಿ ಮಿಸ್ಟರ್ ರಾಜೇಶ್, ನೀವೊಂದ್ ಎರಡು ನಿಮಿಷ ತಾಳ್ಮೆಯಿಂದ ಇದ್ರೆ ನಾನೆಲ್ಲ ವಿವರವಾಗಿ ಹೇಳ್ತೀನಿ. ಅದೇನು ಅಂತ ಹೇಳಿ ಸರ್, ನಾವ್ ಹೊರಡ್ಬೇಕು. ನಾರಾಯಣ ರಾಯ್ರೆ, ನೋಡಿ ಈಗ ವಿಷಯನ ಎಲ್ರಿಗೂ ವಿವರವಾಗಿ ಹೇಳೋ ಸಮಯ ಬಂದಿದೆ. ರಶ್ಮಿ ಅವ್ರೆ, ಇಲ್ಲಿ ನೋಡಿ, ನಿಮ್ಮ ತಾತ ಬರೆದಿಟ್ಟಿರೋ ವಿಲ್ ಪ್ರಕಾರ ಈ ಆಸ್ತಿ ಎಲ್ಲ ನಿಮಗೆ ಮತ್ತೆ ನಿಮ್ ತಂಗಿಗೆ ಸೇರ್ಬೇಕಾದ್ದು. ನಿಮ್ಮಿಬ್ರು ಮದುವೆ ಆಗೋವರೆಗೂ ಈ ಆಸ್ತಿ ಜವಾಬ್ದಾರಿನ ನಿಮ್ ತಂದೆಗೆ ವಹಿಸಲಾಗಿತ್ತು. ಇನ್ ಮುಂದೆ ಆ ಜವಾಬ್ದಾರಿ ನಿಮ್ದು. ನೀವು ಬೇಕಾದ್ರೆ ಇಬ್ರು ಒಟ್ಟಿಗೆ ಇದ್ದು ಈ ಮನೆಯನ್ನು ಉಪಯೋಗಿಸ್ಕೋಬಹುದು, ತಂದೆ ತಾಯಿನು ಜೊತೆಗಿಟ್ಕೋಬಹುದು. ಈ ಕಾರಣಕ್ಕೋಸ್ಕರ ಅವ್ರ ಮನೆ ಬಿಟ್ಟು ಹೋಗ್ತೀನಿ ಎಂದು ಬೇಡ ಬೇಡ ಅಂತ ಇದ್ದಿದ್ದು ಮುಗೀತು. ಇನ್ನು ಈ ಮನೆಯಲ್ಲಿರೋ ಹಕ್ಕು ನಮಗಿಲ್ಲ, ನಡೀರಿ ಹೋಗೋಣ. ನೋಡಮ್ಮ ರಶ್ಮಿ, ಇನ್ಮೇಲೆ ಈ ಆಸ್ತಿ ಎಲ್ಲ ನಿಮ್ಮಿಬ್ಬರದೇನೆ, ನಂದೇನೂ ಇಲ್ಲ. ನಮ್ಮ ತಂದೆಯವರು ನನಗೆ ಹೆಚ್ಚು ಹಣ ಕೊಟ್ರೆ ಎಲ್ಲಿ ನಾನು ಹಾಳಾಗಿ ಹೋಗ್ಬಿಡ್ತೀನೋ ಅಂತ
ಬಹಳ ಜಿಪ್ಪುಣತನದಲ್ಲೇ ಬೆಳೆಸಿದ್ರು. ಅದೇ ಬುದ್ಧಿ ನನಗೂ ಬಂದ್ಬಿಡ್ತು. ನೋಡು ಗಜಲಕ್ಷ್ಮಿ, ನನ್ನಿಂದ ನಿಮ್ಮೆಲ್ಲರಿಗೂ ತುಂಬಾ ಬೇಜಾರಾಗಿದೆ ಅದು ನನಗೆ ಗೊತ್ತು. ಆದರೆ ನನಗೆ ಯಾವ ವಿಧವಾದ ಬೇಜಾರೂ ಇಲ್ಲ. ನಾನು ಸಂತೋಷವಾಗಿ ಇದ್ದೀನಿ. ಎಷ್ಟೋ ಜನ ಅಡಿಯಂದರು ಹೆಂಡತಿ ಕಡೆಯಿಂದ ಆಸ್ತಿ ಬರಬೇಕು ಅಂತ ಮಾವಂದರಿಗೆ ಕೊಡಬಾರದ ಹಿಂಸೆ ಕೊಡ್ತಾರೆ, ಹೆಂಡತಿನ ಗೋಳು ಹುಯ್ಕೋತಾರೆ. ಆದರೆ ನನ್ನ ಅಳಿಯಂದರು, ಅದರಲ್ಲೂ ನನ್ನ ದೊಡ್ಡ ಅಳಿಯ, ಬಹಳ ದೊಡ್ಡ ಮನುಷ್ಯರು, ಸಣ್ಣ ಕೆಲಸದಲ್ಲೇ ಇದ್ರೂ ಸಹ ಹಣಕ್ಕೆ ಆಸೆ ಪಡೆದೇ ಇರತಕ್ಕಂಥ ಮನುಷ್ಯ. ನಾನು ಎಷ್ಟೇ ಅವಮಾನ ಮಾಡಿದ್ರೂ ಸಹ ಎಲ್ಲನೂ ಸಹಿಸಿಕೊಂಡು ನನ್ನ ಮಗಳಿಗೆ ಒಂದು ಚೂರು ಹಿಂಸೆ ಕೊಡದೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಥ್ಯಾಂಕ್ ಯು ರಾಜೇಶ್. ನೋಡಪ್ಪ ರಶ್ಮಿ, ಇನ್ನು ಮುಂದೆ ಈ ಮನೇನ ನಿಮಗೆ ಬಿಟ್ಕೊಟ್ಬಿಟ್ಟು ನಾನು ನಿಮ್ಮಮ್ಮ ಬೇರೆ ಎಲ್ಲಾದರೂ ಇರ್ತೀವಿ. ಇನ್ನು ಮುಂದೆ ನಮ್ಮಿಬ್ಬರ ಕಾಟ ನಿಮಗಿರಲ್ಲ. ಹಾಯಾಗಿರಿ ಜಯಲಕ್ಷ್ಮಿ. ನಡೆಯುವ ಮಾವ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮನ್ನೆಲ್ಲ ಬಿಟ್ಟು ನೀವೆಲ್ಲೋ ಹೋದ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಹೆಣ್ಕುಟ್ ಮಾವ, ತಂದೆ ಸಮಾನ ಅಂತ ಹೇಳ್ತಾರೆ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮೇಲಿರ್ಬೇಕು. ಮನುಷ್ಯರ ಜೀವನನೇ ಶಾಶ್ವತ ಅಲ್ಲ ಅಂತದ್ರಲ್ಲಿ ಹೆಂಡತಿ ಮನೆಯಿಂದ ಬರೋ ಈ ಆಸ್ತಿ ಶಾಶ್ವತನ ನೀವೇ ಹೇಳಿ. ಅಳಿಯಂದ್ರೆ ನಿಜವಾಗ್ಲೂ ನಿಮಗಿಂತ ತುಂಬಾ ಚಿಕ್ಕವನಾಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಮಾವ ಮಾವ, ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಕೂಡ ನಿಮ್ ಮನಸ್ಸಿಗೆ ನೋವಾಗೋ ತರ ನಡ್ಕೊಂಡಿದ್ದೀನಿ. ನನ್ನನ್ನು ನೀವು ಕ್ಷಮಿಸ್ಬೇಕು, ಕ್ಷಮಿಸ್ಬೇಕು. ಅಲ್ಲಪ್ಪ ಗಜಲಕ್ಷ್ಮಿ, ನಮ್ಮ ಅಳಿಯಂದ್ರಿಗೆ ಒಂದು ಡಬಲ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಂದ್ಕೊಡು ನನಗೆ. ಸರ್, ನೀನು ನಿನ್ ತಂಗಿ ಮನೆಗೆ ಹೋಗ್ಬೇಕು ಅಂತಿದ್ಯಲ್ಲ, ಹೋಗ್ಬಾ. ಆಯ್ತು ಸರ್. ತಗೋ, ಖರ್ಚು ಇಟ್ಕೋ, ಹೋಗ್ಬರ್ತೀನಿ ಸರ್. ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ. ನೋಡ್ ಶ್ರುತಿ, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆಸ್ತಿ ಇರ್ಲಿ ಇರ್ಲೇ ಇರ್ಲಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅಲ್ಲ, ಏಕ್ಯಾಕೆ ಆಸ್ತಿ ಮಾತೆಲ್ಲ? ನಾನ್ ಕೇಳಿದ್ದು ಹನಿಮೂನ್ ಬಗ್ಗೆ. ಅದೇ ಶ್ರುತಿ, ಹನಿಮೂನು, ಈ ಮನೆ, ಅದು ದಯವಿಟ್ಟು ಅದೇನಂತ ಹೇಳಿ. ನನ್ಗಂತೂ ಒಂದೂ ಅರ್ಥನೇ ಆಗ್ತಿಲ್ಲ. ಶ್ರುತಿ, ನೀನ್ ಅನ್ಕೊಂಡಿರೋ ಹಾಗೆ ಈ ಮನೆ ನಂದಲ್ಲ. ಶ್ರುತಿ, ನಾ ಈ ಮನೆ ಓನರು ಅಲ್ಲ. ನನಗೆ ಯಾವ ಕಾಫಿ ಎಸ್ಟೇಟು ಇಲ್ಲ. ನಾನು ಈ ಮನೆ ಕಾರ್ ಡ್ರೈವರ್. ಶ್ರುತಿ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ. ನಿಮ್ಮ ತಂದೆ ನನ್ನ ಸಾಹುಕಾರ ಅಂತ ತಪ್ಪು ತಿಳ್ಕೊಂಡ್ರು. ನಾನಿನ್ನ ತುಂಬ ಇಷ್ಟಪಟ್ಟಿದ್ದೆ. ಮದುವೆ ಆದರೆ ನಿನ್ನೇ ಆಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ತಪ್ಪು ನಂದೆ. ನಾನು ಅವ್ರ ಹತ್ರ ಇನ್ನೂ ಹೆಚ್ಚು ನಂಬೋ ಹಾಗೆ ನಡ್ಕೊಂಡ್ಬಿಟ್ಟೆ.
ನನ್ನ ಜೊತೆ ಬಂದ ತಂದೆ ತಾಯಿ ಕೂಡ ನನ್ನ ಹೆತ್ತವರಲ್ಲ. ಅವರು ಆಕ್ಟ್ ಮಾಡಕ್ ಬಂದವರು. ನೋಡು ಸತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಬಡವನ್ನ ಅದನ್ನು ಮುಚ್ಚಿಟ್ಟು ನಿನ್ನನ್ನು ಮದುವೆ ಆಗಿದ್ದೀನಿ. ಆದರೆ ನನ್ನ ಪ್ರೀತಿಲಿ ಯಾವ ರೀತಿ ಕೊರತೆ ಇಲ್ದರೂ ಹಾಗೆ ನೋಡ್ಕೋತೀನಿ. ನನಗೆ ಕ್ಷಮಿಸ್ತೀಯ ಪ್ಲೀಸ್? ನೋಡಿ, ನಮ್ಮಪ್ಪ ಯಾವಾಗ್ಲೂ ದುಡ್ಡಿರುವಂಥ ಹುಡುಗನೇ ಬೇಕು ಅಂದಾಗ್ಲೆಲ್ಲ ನನಗೆ ಒಳ್ಳೆ ಗುಣ ಇರುವಂಥ ಹುಡುಗ ಸಿಕ್ಕಿದ್ರೆ ಸಾಕು ಅನ್ಕೊಳ್ತಿದ್ದೆ. ಆ ದೇವ್ರಿಗೆ ನನ್ನ ಬೇಡಿಕೆ ಕೇಳಿಸಿರ್ಬೇಕು. ಅದಕ್ಕೆ ನಿಮ್ಮನ್ನ ನನ್ನ ಗಂಡನ ಕೊಟ್ಟಿದ್ದಾನೆ. ನಾನ್ ನಿಮ್ಮನ್ನ ನಂಬ್ತೀನ್ರಿ. ನೀವೇನೇ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾವಿಬ್ರು ಸುಖವಾಗಿ ಪ್ರೀತಿಯಿಂದ ಸಂಸಾರ ಮಾಡಿದ್ರೆ ಅಷ್ಟೇ ಸಾಕು ರೀ. ಅಪ್ಪ ಬಂದ್ರು ಅನ್ಸುತ್ತೆ. ಅಮ್ಮ ಶ್ರುತಿ. ಅರೇ ಅಪ್ಪ, ಚೆನ್ನಾಗಿದ್ದೀರಾ? ಬನ್ನಿಪ್ಪ ಒಳಗೆ. ನಾನ್ ಚೆನ್ನಾಗಿದ್ದೀನಿ. ಬನ್ನಿ ಮಾವ, ಬನ್ನಿ ಕೂತ್ಕೊಳ್ಳಿ. ಶ್ರುತಿ, ಒಂದ್ ನಿಮಿಷ ಬಮ್ಮ. ಬಂದೆ ಮಾವ. ಅಪ್ಪ ಒಂದ್ ನಿಮಿಷ ಬರ್ತೀನಿ. ಏನ್ರಿ ಕರೆದ್ರಲ್ಲ? ನೋಡ್ ಶ್ರುತಿ, ನಿಮ್ ತಂದೆಗೆ ನನ್ ಮೇಲೆ ಅನುಮಾನ ಬರೋದ್ ಬೇಡ. ನಿನ್ ಕಣ್ಣೀರಾಗ್ತೀರ, ನನ್ ಮರ್ಯಾದೆ ಉಳಿಸು. ಆಮೇಲೆ ನಾವೇ ನಿಧಾನಕ್ಕೆ ಅವ್ರಿಗೆ ವಿಷಯ ತಿಳಿಸೋಣ. ಸರಿ ರೀ. ಯಾರು ಬೇಕಾಗಿತ್ತು? ರಾಜಾನಾ? ಹೌದು, ತಾವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಈ ಮನೆ ಓನರ್ ರಾಜ ಇದಾರಲ್ಲ, ಅವರಿಗೆ ಹೆಣ್ಣು ಕೊಟ್ಟ ಮಾವ. ರಾಜ ಈ ಮನೆ ಓನರ? ಬರೀ ಈ ಮನೆ ಓನರ್ ಅಲ್ಲ, 500 ಎಕರೆ ಕಾಫಿ ಪ್ಲಾಂಟೇಶನ್ ಇದೆ. ನನ್ನ ಹೆಸರು ನಾರಾಯಣ ಅಂತ. ಸ್ವಲ್ಪ ಇರಿ, ನಮ್ಮ ಅಳಿಯನ್ನೇ ಕರೀತೀನಿ. ಅಮ್ಮ ಶ್ರುತಿ, ನೋಡಮ್ಮ ಯಾರೋ ಬಂದಿದ್ದಾರೆ. ಅಮ್ಮ ಶ್ರುತಿ, ಅಳಿಯಂದ್ರೆ ನಿಮ್ಮನ್ನ ನೋಡ್ಕೊಂಡು ಯಾರೋ ಬಂದಿದ್ದಾರೆ ನೋಡಿ. ಸರ್, ಯಾವಾಗ ಬಂದ್ರಿ ಸರ್? ಏರ್ಪೋರ್ಟ್ಗೆ ನಾನೇ ಬರ್ತಾ ಇದ್ನಲ್ಲ. ನನ್ನ ವಿಷಯ ಆಗಿರ್ಲಿ, ನಿಮ್ ಮಾವ ಹೇಳ್ತಾ ಇರೋದೇನು? ಏನ್ ಹೇಳಿದ್ರು ಸರ್? ನೀನು ಈ ಮನೆ ಓನರ್? ಸಂದೇಹ ಏನ್ ಬಂತು ಹೇಳಿ ರಾಜ. ಮಾತಾಡು ರಾಜ, ನೀನು 500 ಎಕರೆ ಕಾಫಿ ಎಸ್ಟೇಟ್ಗೆ ಓನರ್ ಅಂತ ಸುಳ್ಳು ಹೇಳಿ ಇವ್ರ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀಯ. ರಾಜ, ಅವ್ರು ಕೇಳ್ತಾ ಇರೋ ಪ್ರಶ್ನೆ ಉತ್ತರ ಕೊಡಿ. ಅವನೇಂದ್ರೆ ಉತ್ತರ ಕೊಡ್ತಾನೆ, ಅವನು ಈ ಮನೆ ಕಾರ್ ಡ್ರೈವರ್. ಇವನು ತುಂಬಾ ಒಳ್ಳೆ ಹುಡುಗ ಅಂತ ಫ್ರೀಡಂ ಕೊಟ್ಟೆ, ಅದನ್ನ ಇವನು ದುರುಪಯೋಗ ಪಡಿಸ್ಕೊಂಡ. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ರಜಾ, ನೀನಿಂದ ಹೊರಡ್ಬೋದು. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ನನಗೆ ಯಾವ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಈ ಮನೆ ನಿನ್ ಸ್ಥಳ ಇಲ್ಲ ಅಂತ ಹೇಳಿದ್ನಲ್ಲ, ನನಗೆ ಮುಖ ತೋರಿಸ್ಬಿಡ, ನೀನ್ ಹೊರಟೋಗು. ಸರ್ ಸರ್, ಮಾವಾ ಬಿಟ್ಟು ನನ್ ಕ್ಷಮಿಸ್ಬಿಡಿ. ಯಾರು ಏನೂ ಮಾಡೋದಕ್ಕಾಗಲ್ಲ. ನಾವು ಅನ್ಕೊಳ್ಳೋದೇ ಒಂದು, ಆ ದೈವ ನಿರ್ಣಯನೇ ಇನ್ನೊಂದು. ಏನ್ ನೋಡಿ, ಇಲ್ಲಿದ್ದ ಏನೂ ಪ್ರಯೋಜನ ಇಲ್ಲ. ನಡೀರಿ ಮನೆಗೆ ಹೋಗೋಣ. ಮಾವಾ ನಾನು ಬೇರೆ ಕಡೆ. ಬೇಡಪ್ಪ ಬೇಡ,
ನಡೀರಿ ಮನೆಗೆ ಹೋಗೋಣ, ನಾನು ನಿಮ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ಶ್ರುತಿ ಮನೆ ಹೋಗಿದ್ರಾ? ಹೋಗಿದ್ದೆ ಕಣೆ. ಮಗಳು ಅಳಿಯಿಂದ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾನೆ? ಏನ್ ಚೆನ್ನಾನು, ಏನ್ ಕಥೆನು. ನಾವ್ ಅನ್ಕೊಳ್ಳೋದೇ ಒಂದು, ಆ ದೇವರು ಮಾಡೋದೇ ಇನ್ನೊಂದು. ಅಯ್ಯ ದೇವ್ರೆ, ಏನಾಯ್ತು ರೀ? ಯಾಕೆ ಏನೇನು ಮಾತಾಡ್ತಿದ್ದೀರಾ? ಏನಾಯ್ತು ಹೇಳಿ. ಯಾಕಮ್ಮ ಏನಾಯ್ತು? ಇವ್ ಶ್ರುತಿ ಮನೆ ಹೋಗ್ ಬಂದಾಗಿಂದ ಏನೇನು ಮಾತಾಡ್ತಿದ್ದಾರೆ ಕಣೆ? ಏನಪ್ಪ ಏನಾಯ್ತು ಹೇಳಿ. ಏನು ಅಂತ ಹೇಳಮ್ಮ, ನನ್ನ ದುರಾಸೆಗೆ ತಕ್ಕ ಹಾಗೆ ಆ ದೇವರು ತಕ್ಕ ಶಾಸ್ತ್ರೇ ಮಾಡಿದ್ದಾನೆ. ಅಯ್ಯ ದೇವ್ರೆ, ಏನ್ರಿ ನೀವು ಈ ರೀತಿ ಒಗ್ಗಟ್ಟಾಗಿ ಮಾತಾಡಿದ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ಗಜಲಕ್ಷ್ಮಿ, ನಿನ್ನ ಎರಡನೇ ಅಳಿಯಾನು ದೊಡ್ಡ ಸಾಹುಕಾರ ಅಲ್ಲ ಕಣೆ. ಏನ್ ಹೇಳ್ತಿದ್ದೀರಿ ನೀವು? ಹೌದು ಗಜಲಕ್ಷ್ಮಿ, ಹೋದ್ಸಲ ನಾನು ನೀನು ಅವ್ರ ಮನೆಗೆ ಹೋಗಿದ್ವಲ್ಲ, ಆ ಮನೆ ಅವಂದಲ್ಲ ಕಣೆ, ಆ ಮನೆ ಓನರ್ ಹತ್ರ ರಾಜ ಒಬ್ಬ ಆರ್ಡಿನರಿ ಡ್ರೈವರ್ ಆಗಿದ್ದಾನೆ. ನನಗಿವತ್ತು ಅಲ್ಲಿ ಹೋದಾಗ್ಲೇನೆ ನಿಜವಾದ ವಿಚಾರ ಗೊತ್ತಾಗಿದ್ದು. ಆ ಮನೆ ಓನರ್ಗೂ ಇವನ್ ವಿಚಾರ ಎಲ್ಲ ಕೇಳಿ ತುಂಬಾ ಬೇಜಾರಾಗಿ ಕೆಲಸದಿಂದಾನೇ ತೆಗೆದಾಕ್ಬಿಟ್ರು. ಈಗ ಅವ್ರು ಉಳ್ಕೊಳ್ಳೋದಿಕ್ಕೆ ಒಂದು ಜಾಗ ಕೂಡ ಇಲ್ಲ. ಅಯ್ಯೋ ದೇವ್ರೇ, ಮತ್ತೆ ಶ್ರುತಿ ಅಳಿಯಂದ್ರೆ ಎಲ್ಲಿದ್ದಾರೆ? ಇಲ್ಲೇ ಮನೆ ಹೊರಗಡೆ ಇದ್ದಾರೆ, ನಾನು ಎಷ್ಟು ಕರೆದ್ರೂ ಒಳಗಡೆ ಬರಲಿಲ್ಲ. ಏನು ಏನು ಇದು? ಮನೆವರೆಗೂ ಬಂದು ಹೊರ ನಿಂತ್ಕೋತಾರ? ಬಾರ ನಾವು ಬೇಕೆ ಬೈಲಿ ಬಾ. ಅಳಿಯಂದ್ರೆ ನಿಮ್ ಹೆಂಡತಿ ಶ್ರುತಿ ಗುರು ಈ ಮನೆಯಲ್ಲಿ ಒಂದು ಪಾಲಿದೆ, ಆದ್ರಿಂದ ನೀವಿಬ್ರು ಈ ಮನೆಯಲ್ಲಿ ಧಾರಾಳವಾಗಿರಬಹುದು. ಯಾರೊಬ್ರು ಈ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಬಾರ್ದು. ಏನಂತೀರಾ ರಾಜೇಶ್? ಮಾವ, ಈಗ ನಾನು ನಿಮ್ಗೆ ನಿಜವಾದ ಸಂಗತಿ ಹೇಳ್ತೀನಿ. ಹೇಳಿ. ನಾನು ರಾಜ ಮೊದ್ಲಿಂದನು ಒಳ್ಳೆ ಸ್ನೇಹಿತರು. ನೀವು ನಿಮ್ಮ ಎರಡನೇ ಅಳಿಯನ್ನ ದುಡ್ಡಿರೋನ್ನೇ ತರ್ತೀನಿ ಯೋಚನೆ ಮಾಡ್ತಾ ಇರಿ ಅಂತ ಚಾಲೆಂಜ್ ಮಾಡಿರಿ, ನೆನ್ಪಿದ್ಯಾ? ಆದ್ರೆ ನಾನು ನಮ್ಮ ಶ್ರುತಿಗೆ ಒಳ್ಳೆ ಹುಡುಗನ ತರಬೇಕು ಅಂತ ಡಿಸೈಡ್ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ರಾಜ ನನಗಿಂತನು ತುಂಬಾ ತುಂಬಾ ಒಳ್ಳೆಯವನು, ಅದಕ್ಕೆ ಅವನು ಒಪ್ಪಿಸಿ ಈ ರೀತಿ ಮದುವೆ ಮಾಡಿಸ್ದೆ. ಈಗ ನೀವುಗಳಿಬ್ರು ನಮ್ಮಿಬ್ರನ್ನ ಕ್ಷಮಿಸ್ಬೇಕು. ನೋಡಿದೇನೆ ಗಜಲಕ್ಷ್ಮಿ, ನಮ್ಮ ಮೊದಲನೇ ಅಳಿಯ ಎಂಥ ಕಿಲಾಡಿ ಅಂತ. ಅಳಿಯ ಗೆಳೆಯ ಇಬ್ರು ಸೇರ್ಕೊಂಡು ನಮ್ಮನ್ನ ಹೇಗೆ ಏಮಾರಿಸಿದಾರ ನೋಡು. ಮಾವ, ನಾವ್ ಏನೇ ಏಮಾರಿಸಿದ್ರು ನಿಮ್ಗೆ ಏನಾದ್ರು ತೊಂದರೆ ಆಗಿದ್ಯಾ? ಖಂಡಿತವಾಗ್ಲೂ ಇಲ್ಲಪ್ಪ. ಮತ್ ಯಾಕೆ ತಡ ಮಾಡ್ತಾ ಇದ್ರ? ಹೇಳಿ, ಒಂದ್ ಡಬಲ್ ಸ್ಟ್ರಾಂಗ್ ಕಾಫಿ. ಡಬಲ್ ಸ್ಟ್ರಾಂಗ್ ಕಾಫಿ.